ಗಂಡನಿಂದ ಹೆಣ್ಣಿನ ಬದುಕು ಸಾರ್ಥಕ ಆಗೋದು ಯಾರಿಂದ? ಗಂಡನಿಂದ. ಸೊ ಗಂಡೇ ಫಸ್ಟ್. ಆಹಾ, ಈ ಕಾಲದಲ್ಲಿ ಗಂಡನ ಅಡಿಯಾಳಾಗಿ ಮಕ್ಕಳನ್ನ ಹೆತ್ತು ಸಂಸಾರ ಸಾಕಿ ಅಡಿಗೆ ಮನೆ ಅನ್ನೋ ಜೈಲಿನಲ್ಲಿ ನೊಂದು ಬೆಂದು ಸಾಯೋದು ಹೆಣ್ಣಿನ ಬದುಕೆ ಅಲ್ಲ. ಗೃಹಿಣಿ ಗೃಹ ಮುಚ್ಚತೆ ಅನ್ನೋ ಸಿದ್ಧಾಂತಕ್ಕೆ ನಾವು ತಲೆ ಬಾಗ್ಲೇಬೇಕು. ನೀನೇನ್ ಹೇಳ್ತೀಯ ಕಾವೇರಿ? ಅಯ್ಯೋ ಸಾಕು, ಸುಮ್ಮನಿರೆ. ಕಪ್ಪೆ ಹೆಬ್ಳೆ ಒಟ್ಕೊಡ್ತೀಯ? ಕಾವೇರಿಗೂ ಸ್ವಲ್ಪ ಮಾತಾಡಕ್ ಬಿಡು. ನೋಡಿ, ಸ್ತ್ರೀಜನ್ಮ ಪವಿತ್ರವಾದದ್ದು. ಆಕಾಶದ ಹಾಗೆ ವಿಶಾಲ ಹೃದಯದಿಂದ, ಭೂಮಿ ತಾಯಿಯ ಹಾಗೆ ಸಹನೆಯಿಂದ ಅಗ್ನಿಪರ್ವತಾನ ಕೂಡ ತನ್ನ ಹೃದಯದಲ್ಲಿ ಮುಚ್ಚಿಟ್ಕೊಂಡು ಎಲ್ರಿಗೂ ಆನಂದ ಸಂತೋಷನ ಪಾಲೆ ನಿಜವಾದ ಹೆಣ್ಣು. ಎಲ್ಲೋ ಹುಟ್ಟಿ ಎಷ್ಟೋ ಕಷ್ಟಗಳನ್ನ ಸಹಿಸಿಕೊಂಡು ತಾನಾಸೆ ಪಟ್ಟ ಸಾಗರನ್ನ ಸೇರ್ಕೊಳ್ಳೋ ಕಾವೇರಿ ನದಿ ಹಾಗೆ ಹೆಣ್ಣಿನ ಜೀವನ ಕೂಡ ಅದೇ ಗುರಿ, ಅದೇ ಆದರ್ಶ ಇರಬೇಕು. ಕಾವೇರಿ, 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 ಕಾವೇರಿ. ಎಲ್ಲಿಯೋ ನಿನ್ನ ಜನನವು, ಎಲ್ಲಿಗೋ ನಿನ್ನ ಪಯಣವು. ಎಲ್ಲಿಯೋ ನಿನ್ನ ಜನನವು, ಎಲ್ಲಿಗೋ ನಿನ್ನ ಪಯಣವು. ಕಾವೇರಿ, ಕಾವೇರಿ. ಮರಳು ದಿನ್ನೆ ಎದುರಾದರು ಆ ಗಿರಿಯ ತಿರುಗಿ ಹೋಗೆಂದರು. ಆ ತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು. ಪಾತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು. ನಿಲ್ಲದಮ್ಮ ಆ ನಡೆಯೂ, ನಿಲ್ಲದಮ್ಮ ಆ ನಡೆಯೂ, ನೀ ಸೇರೋ ತನಕ ಗುರಿಯನ್ನು. ಕಾವೇರಿ, ಭೀಕರ ಜ್ವಾಲೆ ಕುಣಿದಾಡೋ ತೆರೆಗಳ ಮೇಲೆ, ಕಿಲ ಕಿಲ ನಗುವೆ ತೇಲಿಹುದೋ, ಕಿಲ ಕಿಲ ನಗುವೆ ತೇಲಿಹುದೋ, ಕಣ್ಣೀರ ಚಿಮ್ಮುತಿಹುದೋ. ತಿಳಿಬಹುದು ಯಾರಿಗೆ, ಆ ದೇವರೊಬ್ಬನಿಗೆ. ಕಾವೇರಿ, 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 ಕಾವೇರಿ. ಏನಪ್ಪಾ ಸಾಲೆಡ್ ಓಡಿಸ್ತಾ ಇದೀಯಾ? ಇದೇನ್ ಕಾಲೇಜ್ ಗ್ರೌಂಡ್ ಅನ್ಕೊಂಡ್ಯಾ ಇಲ್ಲ ಸ್ಪೋರ್ಟ್ಸ್ ಗ್ರೌಂಡ್ ಅನ್ಕೊಂಡ್ಯಾ? ಏನ್ ಗುರು, ಆಚೆ ಗಂಟು ಊಟ ಸಮೇತ ಬಂದ್ಬಿಟ್ಟಿದ್ಯಾ? ಇಲ್ಲೇ ಟೆಂಟ್ ಹಾಕ್ಬೇಕಿದೇನ? ನೀನೇನ್ ಎಮ್ಮೆ ತಮ್ಮಣ್ಣನ ಬೀದಿ ಬಸವಣ್ಣನ? ರೌಡಿ ರಂಗಣ್ಣನ ಚೂರಿ ಚಿಕ್ಕಣ್ಣನ? ನಾನ್ ಯಾವ ರಂಗಣ್ಣನು ಅಲ್ಲ, ಚಿಕ್ಕಣ್ಣನು ಅಲ್ಲ, ಈ ಊರಿಗೆ ಹೊಸ್ತ, ನಿಮ್ ಕಾಲೇಜಿಗೆ ಹೊಸ್ತಾಗ್ ಬಂದಿರೋ ನಿಮ್ ಸ್ನೇಹಿತ.
ನಮ್ ಕಾಲೇಜಿಗೆ ಸೇರ್ಕೊಂಡಿದೀರ ಅಂದ್ಮೇಲೆ ನೀವು ಪಾರ್ಟಿ ಕೊಡಿಸ್ಲೇಬೇಕು. ಪಾರ್ಟಿ ಕೊಡದೆ ಇರಕ್ಕಾಗತ್ತಾ? ಖಂಡಿತ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ನೋಡಿ ಬಹಳ ಸಂತೋಷ ಆಯ್ತು. ನನ್ನ ಹೆಸರು ರಾಮ್ ಸಾಗರ್ ಅಂತ. ಆ ಸಾಗರಕ್ಕಾದ್ರೂ ದಡ ಅನ್ನೋದು ಒಂದಿದೆ, ಆದ್ರೆ ಈ ಸಾಗರ್ಗೆ ದಡವೂ ಇಲ್ಲ, ನಿಶ್ಚಿತವಾದ ನೆಲೆಯೂ ಇಲ್ಲ. ಹೋಟೆಲ್ ಮೇ ಖಾನಾ, ಛತ್ತರ್ ಮೇ ಸೋನಾ, ದುಡ್ಡಿನಲ್ಲಿ ಮೋಟರ್ ಸೈಕಲ್ ಇಟ್ಕೊಂಡು ದುಡ್ಡಿರೋ ಬಡವ ಕಣ. ನಾನ್ ಹೇಗ್ ಹೇಳಿ ನಿಮ್ಗೆ ನೋಡಿ, ಹೊರದೋಗಿರೋ ಒಂದ್ ರೂಪಾಯಿ ನೋಟ್ನಲ್ಲಿ ಲಾಟ್ರಿ ಟಿಕೆಟ್ ತಗೊಂಡೆ, ಅದ್ರಲ್ಲಿ ಬಂತು ಈ ಮೋಟರ್ ಸೈಕಲ್. ಇಸ್ ಮೈ ಓನ್ಲಿ ಸೆಂಟಿಮೆಂಟಲ್ ಫ್ರೆಂಡ್. ಸ್ಕಾಲರ್ಶಿಪ್ ನಲ್ಲಿ ಬಂದ ಹಣದಿಂದ ಓದ್ತಾ ಇದ್ದೀನಿ, ಮೋಟರ್ ಸೈಕಲ್ ರೇಸ್ ನಲ್ಲಿ ಗೆದ್ದ ಹಣದಿಂದ ಬದುಕ್ತಾ ಇದ್ದೀನಿ. ಯು ನೋ ಸಮಥಿಂಗ್, ಐ ಎಮ್ ಎ ಗೋಲ್ಡ್ ಮೆಡಲಿಸ್ಟ್ ಆಫ್ ದ ಕರ್ನಾಟಕ ಯೂನಿವರ್ಸಿಟಿ ಫ್ರಮ್ ದ ಪಾಸ್ಟ್ 3 ಇಯರ್ಸ್. ಐ ಎಮ್ ಆಲ್ಸೋ ಮೋಟರ್ ಬೈಕ್ ಚಾಂಪಿಯನ್ ಫ್ರಮ್ ದ ಪಾಸ್ಟ್ 7 ಇಯರ್ಸ್. ಇಷ್ಟೆಲ್ಲ ಇದ್ರು ಒಂದ್ ದಿವಸ ಹುಡುಗ ಧಡಾನಂತ ಇಂಗ್ಲಿಷ್ ಪ್ರೊಫೆಸರ್ ಹೊಡೆದ್ಬಿಟ್ಟ, ದಿಢೀರ್ ಅಂತ ನಮ್ ಕಾಲೇಜ್ ಮುಚ್ಚಿಬಿಟ್ಟು. ಅದೃಷ್ಟವಶಾತ್ ನಿಮ್ ಕಾಲೇಜ್ ನಲ್ಲಿ ಸೀಟ್ ಸಿಕ್ತು. BA ಫೈನಲ್ ಇಯರ್ ಕ್ಲಾಸ್ ಎಲ್ಲಿದೆ ಅಂತ ಹೇಳ್ತೀರಾ? ಹೇಳಲ್ಲ, ಹೇಳೋದನ್ನೇನು ಪ್ರಯೋಜನ, ಅದಕ್ಕೆ ಬಿಲ್ಕುಲ್ ಹೇಳಲ್ಲ. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡೋ ಬದಲು ವಿದ್ಯಾರ್ಥಿಗಳೇ ಅಧ್ಯಾಪಕರಿಗೆ ಪಾಠ ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನೀಗ ಈ ಪ್ರಪಂಚಕ್ಕೆ ಹೇಳೋದಿಷ್ಟೇ, ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ರೆ ಯಾವ ತೊಂದರೆನೂ ಇರಲ್ಲ. ಸೊ ಮಿಸ್ಟರ್ KR ಸಾಗರ್, ಸಾರಿ ರಾಮ್ ಸಾಗರ್, ಯು ಕಮ್ ಹಿಯರ್, ಯು ಕಮ್. ನಾನಾ ಸರ್? ಎಸ್, ಯು ಟೇಕ್ ಇಟ್ ವಿತ್ ಗ್ಲಾಸ್. ಓಹ್ ಸಾರಿ, ಗ್ಲಾಸ್. ಸರ್ ನಾನು ಗ್ಲಾಸ್ ಸರ್. ಎಸ್, ಯು ಆರ್ ಎ ಗೋಲ್ಡ್ ಸ್ಮಗ್ಲಿಸ್ಟ್ ಐಸೆ ಸರ್. ಯು ಆರ್ ಎ ಗೋಲ್ಡ್ ಮೆಡಲಿಸ್ಟ್ ಐಸೆ. ನಿನಗೆ ಪರೀಕ್ಷೆ, ಇವರಿಗೆಲ್ಲ ಪಾಠ. ಅಲ್ಲ ಸರ್, ರೆಸ್ಟ್. ಅಲ್ಲ ಸರ್, ನಾನು ಪ್ರೊಸೀಡ್. ಇದು ನಮ್ಮ ಚರಿತ್ರೆ. ನಾದಿರ್ ಶಾ ಯಾಕೆ ದಿಲ್ಲಿಗೆ ಬಂದು ಲೂಟಿ ಮಾಡ್ದ, ಮೊಹಮ್ಮದ್ ಗಜ್ನಿ ಯಾಕೆ ದಂಡ ಎತ್ತು ಬಂದ, ಈ ಕಾಲೇಜ್ ಪ್ರಿನ್ಸಿಪಲ್ ಯಾಕೆ ಈ ತರ ಮಲ್ಕೊಂಡ. ಸರ್ ಎದ್ದೇಳಿ ಸರ್. ಕರ್ಮ ಈ ತರ ಸತ್ತೋಗಿರೋ ಜೀವನನ ಮೆಲುಕು ಹಾಕೊಂಡು ಬದುಕಿರೋ ನಮ್ಮ ಜೀವನನ ಹಾಳು ಮಾಡ್ಕೋಬಾರ್ದು. ಹೌದು, ನಮ್ಮ ಜೀವನವನ್ನ ನಾವೇ ಚರಿತ್ರೆಗಳಾಗಿ ಬದಲಾಯಿಸ್ಕೋಬೇಕು. ಹಿಸ್ಟ್ರಿ ಡಸ್ ನಾಟ್ ಮೇಕ್ ಮ್ಯಾನ್, ಬಟ್ ಮ್ಯಾನ್ ಮೇಕ್ಸ್ ಹಿಸ್ಟ್ರಿ. We shall be the history of tomorrow. We shall be the history of tomorrow. ಅದಕ್ಕೆ ಇಂದಿನಿಂದ ನಮ್ಮ ಕ್ಲಾಸ್ ನಲ್ಲಿ ಹಿಸ್ಟ್ರಿ ಪಾಠ ಕ್ಯಾನ್ಸಲ್. ಅಣ್ಣ ಸಂಗೊಳ್ಳಿ ರಾಯಣ್ಣ. ಏನ್ ಸರ್? ನನ್ನ ಮನೆಯೇ ಮುಳುಗುತ್ತಾ ಇದೆಯಲ್ಲ ಅಣ್ಣ, ಹಿಸ್ಟ್ರಿ ಬಗ್ಗೆ ನೀನು ಹೇಳಿದ್ರೆ ನನ್ನ ಹಿಸ್ಟ್ರಿನೇ ಮಿಸ್ಟ್ರಿ ಆಗುತ್ತಲ್ಲ ಅಣ್ಣ. ಸರ್ ನೀವೊಂದು ಕೆಲಸ ಮಾಡಿ ಸರ್, ನೋಡಿ ನಿಮ್ಮ ಜೀವನದ ಹಿಸ್ಟ್ರಿ ಬಗ್ಗೆ ಆಗ್ತಿರೋ ಮಿಸ್ಟ್ರಿ ಡಸ್ಟ್ ಹೊರಿಸ್ಕೊಂಡ್ಬಿಟ್ಟು ನೀವೇ ಒಂದು ಹೊಸ ಹಿಸ್ಟ್ರಿ ಬರ್ಕೊಳ್ಳಿ ಸರ್, ತಗೊಳ್ಳಿ. ಸರಿ ಅಪ್ಪ. ಐ ಲವ್ ಯು. ನನ್ ಬಿಟ್ಬಿಡಿ ತಾಯಿ. ಎಕ್ಸ್ ಅಂದ್ರೆ ಹೀಗಿರ್ಬೇಕು. ಏನು ಫ್ಯಾಂಟಾಸ್ಟಿಕ್ ಹಿಸ್ಟ್ರಿ, ಬ್ಯೂಟಿಫುಲ್. ಓ ಮೇಟಿ. ಏನ್ರಿಪ್ಪ ಸ್ವಲ್ಪ ಇಲ್ಲಿ ಬರ್ತೀಯನಪ್ಪ? ಬರಕ್ ಆಗೋದಿಲ್ರಿಪ್ಪ. ಯಾಕೆ? ಗಿಡಕ್ಕೆ ನೀರ್ ಹಾಕ್ತಿದ್ದೀನಲ್ರಿಪ್ಪ, ಅದಕ್ಕೆ ರೀಪ. ಸರ್ ನಾಳೆ ಅಲ್ಲಿ ಬರಲಾ? ಬನ್ರಿಪ್ಪ. ಈ ಊರಲ್ಲಿ ಬಾಡಿಗೆ ಮನೆ ಇದೆಯಾ? ಮನೆಗಳು ಅದವ್ರಿಪ್ಪ, ಆದ್ರೆ ನಿಮ್ ರೂಮ್ ಕೊಡಕಿಲ್ರಿಪ್ಪ. ಯಾಕೆ? ನೀವು ಸ್ಟೂಡೆಂಟ್ ನೋಡ್ರಿಪ್ಪ, ಅದಕ್ಕೆ ರೀಪ. ಸರಿ, ಹಾಸ್ಟೆಲ್ ಇದೆಯಾ? ಹಾಸ್ಟೆಲ್ ಅದವ್ರಿಪ್ಪ, ಆದ್ರೆ ನಿಮ್ ಸೀಟ್ ಸಿಗಕಿಲ್ರಿಪ್ಪ. ಯಾಕೆ? ನೀವು ಬಂದದ್ ಲೇಟ್ ನೋಡ್ರಿಪ್ಪ, ಅದಕ್ಕೆ ರೀಪ. ಹೋಟೆಲ್ ಆದ್ರೂ ಇದೆಯಾ? ಹೋಟೆಲ್ ಅದವ್ರಿಪ್ಪ, ಆದ್ರೆ ರೂಮ್ ಸಿಗಕಿಲ್ರಿಪ್ಪ. ಯಾಕ್ರಪ್ಪ? ಇದು ಸಿಟಿ ನೋಡ್ರಿಪ್ಪ, ಅದಕ್ಕೆ ರೀಪ. ಎಲ್ಲಾದ್ರೂ ಛತ್ರ ಇದೆಯಾ? ಛತ್ರ ಅದವ್ರಿಪ್ಪ, ಆದ್ರೆ ಮನುಷ್ಯರ್ ಇಲ್ರಿಪ್ಪ. ಯಾಕ್ರಪ್ಪ? ಬರೀ ತಿಗಣಿನ್ರಿಪ್ಪ. ಕರ್ಮ ಅಪ್ಪ, ನಾನು ಏನಪ್ಪ ಮಾಡ್ಲಿ, ಎಲ್ಲೋಗ್ಲಿ ಅಪ್ಪ? ಅಪ್ಪ ಮಾಂತೇಶಪ್ಪ, ಈ ಊರಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರು ಕಷ್ಟದ ಬಗ್ಗೆ ಕಾಳಜಿ ಮಾಡಂಗಿಲ್ರಿಪ್ಪ. ಒಬ್ಬ ವ್ಯಕ್ತಿ ಬಗ್ಗೆ ಕಾಳಜಿ ಮಾಡ್ತಾರೇನ್ರಿಪ್ಪ? ಹೌದಾ? ಹ್ಮ್, ಮಗನಿಗೆ ತಲೆನೋವು, ಮಗಳಿಗೆ ಮದುವೆ ಮುಹೂರ್ತ, ರೂಮ್ ರೆಂಟ್, ರೇಷನ್ ಕಾರ್ಡು, ಕರೆಂಟ್ ಕಂಟ್ರೋಲು, ಕಾಲೇಜ್ ಫೀಸ್ ಕಿತ್ತಾಟ, ಚಿಕನ್ ಮಸಾಲೆ ಅರ್ಧಾಟ, ಕೆಲಸಕ್ಕೋಸ್ಕರ ಅಲೆದಾಟ, ಹಸುಗಳ ಮಾರಾಟ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅವನು ಒಂಥರ ಜನತಾ ಬಜಾರ್ ಇದ್ದ ಹಾಗೆ. ಅವನ ಹೆಸರೇ ಗುಡಿ ಬಂಡೆ ಗುಂಡಪ್ಪ. ಗುಡಿ ಬಂಡೆ ಗುಂಡಪ್ಪ. ನೋಡಪ್ಪ ಗುಂಡಪ್ಪ, ಮಾಮೂಲಿ ಗುಂಡಪ್ಪ ಅಲ್ಲ, ಗುಡಿ ಬಂಡೆ ಗುಂಡಪ್ಪ. ಈಗ ನಾನ್ ರೆಡಿ. ಬಿಸಾಡಿ ಸ್ವಾಮಿ. ಏನಯ್ಯ ದೊಡ್ಡ ಮನುಷ್ಯ, ಈ ಮನೆಗೆ ಬಾಡಿಗೆ ಬಂದು ಎಷ್ಟು ತಿಂಗಳಾಯ್ತು?
ಕರೆಕ್ಟ್ ಆಗಿ 16 ತಿಂಗಳಾಯ್ತು. ಬಾಡಿಗೆ ಕೊಟ್ಟೆ ಎಷ್ಟು ತಿಂಗಳಾಯ್ತು? ಕರೆಕ್ಟ್ ಆಗಿ 16 ತಿಂಗಳಾಯ್ತು. ನನ್ನ ಮನೇನ ಮನೆ ಅನ್ಕೊಂಡಿದ್ಯಾ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ಯಾ? ಕರೆಕ್ಟ್ ಸ್ವಾಮಿ, ಇದುವರೆಗೂ ನಾನು ಮನೆ ಅಂತಲೇ ತಿಳ್ಕೊಂಡಿದ್ದೆ, ಈಗ ನೀವೇ ಧರ್ಮಛತ್ರ ಅಂತ ಹೇಳ್ತಾ ಇದ್ದೀರಿ. ನಂದೇನು ಅಭ್ಯಂತರವೇ ಇಲ್ಲ ಸ್ವಾಮಿ. ಏನ್ ಗುಡಿ ಬಂಡೆ ಗುಂಡಪ್ಪನವ್ರೆ, ಏನ್ ಸಾಮಾನೆಲ್ಲ ರಸ್ತೆಯಲ್ಲಿ ಬಿಸಾಕಿದಿರಲ್ಲ? ಏನಿಲ್ಲ, ಒಳಗೆಲ್ಲ ಸುಣ್ಣ ಬಣ್ಣ ಬಳಿತಿದ್ದಾರೆ ಅದಕ್ಕೆ. ಅಸಲು ಏನ್ ವಿಷಯ? ಅದೇ ಕಮಿಷನರ್ ಹತ್ರ ಅದ ಸ್ವಲ್ಪ ಈಗ ನಡೀರಿ. ನಾನು ಎಂ ಎಲ್ ಎ ಚಂದ್ರು, ಅದೇ ಮುಖ್ಯಮಂತ್ರಿ ಚಂದ್ರು ಇದಾರಲ್ಲ, ಅವ್ರ ಜೊತೆ ಮಾತಾಡಿದೆ. ಅವರು ಎಂ ಪಿ ಅಮಿತಾಬ್ ಬಚ್ಚನ್ ಇದಾರಲ್ಲ, ಅವ್ರ ಜೊತೆ ಮಾತಾಡಿದ್ದಾರೆ. ಎಂ ಪಿ ಅಮಿತಾಬ್ ಬಚ್ಚನ್ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಏರ್ಪೋರ್ಟ್ ನಲ್ಲಿ ಅರ್ಧ ಗಂಟೆ ನನ್ ಜೊತೆ ಮಾತುಕತೆ ಆಡೋದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಏರ್ಪಾಟು ಆಗಿದೆ, ಯೋಚನೆ ಯಾಕೆ? ಸ್ವಾಮಿ, ನನ್ ಸಾಮಾನೆಲ್ಲ ಸ್ವಲ್ಪ ಜೋಪಾನ ಜೋಡಿಸಿಡಿ. ಜೋಡಿಸೋದಲ್ಲ, ಸಾಗಿಸ್ತೀನಿ ಗುಜರಿ. ಆ ವಿಚಾರನ ನಾನು ಆಮೇಲೆ ಮಾತಾಡ್ತೀನಿ. ಆ ಉಸಿರದ ವ್ಯಕ್ತಿ ಡೆಲ್ಲಿ ಏರ್ಪೋರ್ಟ್ ಅಂತಿದ್ದೀರಿ, ಖರ್ಚಿಗೆ ಬೇಕಾಗುತ್ತೆ. ಈ 500 ರೂಪಾಯಿ ಇಟ್ಕೊಳ್ಳಿ ಸರ್. ಏನೇ ಆಯ್ತು, ದುಡ್ಡುಗೋಸ್ಕರ ಒತ್ತಾಡೋ ದಟ್ಟ ದರಿದ್ರನೇನೆಯ ನಾನು? ಸ್ವಲ್ಪ ಅದು ಅರ್ಥವಾಗೋದಿಲ್ಲ, ಬರೀ ಥ್ಯಾಂಕ್ಸ್ ಕೊಟ್ಟು ಹೋಗು ಸಾಕು. ಈಗ ಹೇಳಿ ಸ್ವಾಮಿ. ಏನಯ್ಯ, ನೀನನ್ನ ಕುಕ್ಕು ಅಂತ ಹೇಳ್ಕೊಂಡಿದ್ಯಾ? ನೀನ್ ಹೇಳು ಅಂದ್ರೆ ಹೇಳೋದಿಕ್ಕೆ, ನಿಲ್ಸು ಅಂದ್ರೆ ನಿಲ್ಸೋದಿಕ್ಕೆ. ನೀನೀಗ ಮರ್ಯಾದೆ ಮನೆ ಖಾಲಿ ಮಾಡ್ರೆ ಸರಿ, ಇಲ್ಲಾಂದ್ರೆ. ಅದಿರ್ಲಿ ಸ್ವಾಮಿ. ಓ, ನಿಮ್ಗಿಲ್ಲಿ ಮಚ್ಚೆ ಇದೆ ಅಂತ ನಾನು ಮೊದ್ಲೇ ಯಾಕೆ ಹೇಳಿಲ್ಲ? ದುಡ್ಡು ದುಡ್ಡು ಅಂತ ಬಡ್ಕೊಂಡ್ರಾಗತ್ತಾ ನಿಮಗೆ? ನಿಮ್ ಪ್ರಾಣದ ಮೇಲೆ ಭಯನೇ ಇಲ್ವಾ? ಪ್ರಾಣ ನೀವೇನೋ ಪರವಾಗಿಲ್ಲ, ಗಟಕ್ಕಂತ ಗೊಟ್ಟಕ್ಕಂದು ಬಿಡ್ತೀನಿ. ನಿಮ್ ಹೆಂಡತಿ ಕುಂಕುಮದ ಗತಿ ಏನೋ? ಚೇ, ನಿಮಗಿಲ್ಲಿ ಮಚ್ಚೆ ಇದೆ ಅಂತ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ? ನೀವು ಹೇಳೋದು ಏನು ಅರ್ಥ ಆಗ್ತಿಲ್ಲ ನನ್ಗೆ. ನನಗೆ ಅರ್ಥ ಆಗಿದೆಯಲ್ಲ, ಈಗ ನಾನು ಕೇಳೋದಕ್ಕೆ ಸರಿಯಾಗಿ ಹೇಳಿ. ಮಲ್ಕೊಳ್ಳೋದಕ್ಕೆ ಮುಂಚೆ ಆಕ್ಲಿಕ್ಕೆ ಬರುತ್ತಾ? ಮೆಟ್ಲು ತೋರುವಾಗ ಏದು ಸಹ ಬರುತ್ತಾ? ಬರುತ್ತೆ. ಮತ್ತೆ ಮೊದ್ಲೇ ಮಚ್ಚೆ ಇದೆ ಅಂತ ನನಗೆ ಯಾಕೆ ಹೇಳಿಲ್ಲ ನೀವು? 27, 26, 28 ನಿಮಗ ಎಲ್ಲಿ? ಮುಂಬೈನಲ್ಲಿದ್ದೇನೆ. 38, 37, 37 ಕೊನೆಗೆ ಬೀಳು. ಅಯ್ಯೋ ಅಯ್ಯೋ ಅಯ್ಯೋ, ಕೊನೆ ದರ್ಶನ ಲಭ್ಯವೇ ಇಲ್ವೇ ನಿಮ್ಮ ಮಗನಿಗೆ? ಯಾರ ಕೊನೆ ದರ್ಶನ? ಶನಿ ಲಗ್ನದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಗುರು ಕಾಂಪ್ರಮೈಸ್ ಆಗದೆ ಗುರ್ ಅಂತಿದ್ದಾನೆ. ರಾಹುಗೆ ರಚ್ಚಿ ಹಿಡ್ಕೊಂಡ್ಬಿಟ್ಟಿದೆ. ನವಗ್ರಹಗಳೆಲ್ಲ ಒಟ್ಟಿಗೆ ಸೇರಿ ಪಾಲಿಟಿಕ್ಸ್ ನಲ್ಲಿ ಧುಮುಕ್ಬಿಟ್ಟಿದೆ. ನನ್ ಏನ್ ಮಾಡುತ್ತೀರಾ? ಮಚ್ಚೆ ಇದೆ ಅಂತ ನನಗೆ ಮೊದ್ಲೇ ಯಾಕೆ ಹೇಳಿಲ್ಲ? ಬರೋ ತಿಂಗಳ 27ನೇ ತಾರೀಕು ರಾತ್ರಿ 3 ಗಂಟೆಗೆ ನಾಯಿಗಳು ಬಗಳುತ್ತಿರುತ್ತೆ, ನಿಮ್ ಜ್ಞಾನ ತಪ್ಪೋಗಿರುತ್ತೆ. ನಾಯಿಗಳು ಬಗಳುತ್ತಿರುತ್ತೆ, ನೀವಿರ್ತೀಯ ನಿಮ್ ಪ್ರಾಣ ಹೊಟ್ಟು ಹೋಗಿರುತ್ತೆ. ಆಮೇಲೆ ನಿಮ್ ಹೆಂಡತಿ ತಾಳಿ. ನಿಮ್ಮನ್ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ ಪಾಪಕ್ಕೆ ನಿಮ್ ಹಳೆ ಎಕಡೆ ತಗೊಂಡು ನನ್ ಹಳೆಗ್ ಬಿಡಿರಿ. ಆದ್ರೆ ನನ್ ಪ್ರಾಣದಾನ ಮಾಡಿ. ದಾನ ಮಾಡಕ್ಕಿದೆ ಅಕ್ಕಿನ ಇಲ್ಲ ಚಿಲ್ಲರೆ ಕಾಸ? ಪ್ರಾಣ ಸರ್, ಪ್ರಾಣ. ಇಟ್ ಇಸ್ ಎ ವಾರ್ ಬಿಟ್ವೀನ್ ನವಗ್ರಹ ಅಂಡ್ ಯುವರ್ ಮಚ್ಚೆ. ಐ ಮಸ್ಟ್ ಕನ್ಸಲ್ಟ್ ಬುಧ, ಶುಕ್ರ, ಅದೇ ಬಂದಿರೋ ನನ್ ವಕ್ರ. ಸ್ವಾಮಿ, ಕೈ ಮುಗಿತೀನಿ, ದಯವಿಟ್ಟು ನನ್ ಪ್ರಾಣ ಉಳಿಸಿ. ನೀವು ನೋಟಿಸ್ ಇಲ್ಲದೆ ಮನೆ ಖಾಲಿ ಮಾಡುವಂತಿದ್ದೀರಾ? 16 ತಿಂಗಳಿಂದ ನಾನು ನಿಮಗೆ ಬಾಡಿಗೆ ಕೊಟ್ಟಿಲ್ಲ, ಜ್ಞಾಪಕ ಇದೆ ತಾನೆ? ಇನ್ನು 16 ತಿಂಗಳ ಬಾಡಿಗೆ ನಾನೇ ಕೊಟ್ಬಿಡ್ತೀನಿ, ದಯವಿಟ್ಟು ನನ್ನ ಪ್ರಾಣ ಮಾತ್ರ. ಈ ಸಾಮಾನೆಲ್ಲ ನಾನೇ. ಈ ಕೊಡದೆ ಸ್ವಲ್ಪ ಜೋಪಾನ ಒಳಗಿಡ್ಬೇಕು. ನಾನೇ ತಿಳ್ಕೊಡ್ತೀನಿ, ಎಲ್ಲ ತೆಗೆದು ಜೋಡಿಸಿಟ್ಬಿಡ್ತೀನಿ. ಓ, ಗುಡಿ ಬಂಡೆ ಗುಂಡಪ್ಪ ಅಂದ್ರೆ ಇವರೇನಾ? ಗುಡ್ ಮಾರ್ನಿಂಗ್ ರಾಮ್ ಸಾಗರ್. ನಿಮ್ಗೆ ಗೊತ್ತಾಯ್ತು ನನ್ನ ಹೆಸರು ರಾಮ್ ಸಾಗರ್ ಅಂತ? ಪೆಟ್ಟಿಗೆ ನಿನ್ ಹೆಸರು ಹೇಳ್ತು, ಪುಸ್ತಕಗಳು ನೋಡಿದ್ರೆ ನೀನ್ ಕಾಲೇಜ್ ಸ್ಟೂಡೆಂಟ್ ಅಂತ ತಿಳಿಸ್ತು. ಈ ಲಗ್ಗೇಜು, ಪ್ರಾಪರ್ಟಿ, ಬೆಡ್ ಎಲ್ಲ ನೋಡಿದ್ರೆ ನಿನಗೆ ಬಾಡಿಗೆ ಮನೆ ಬೇಕಾಗಿದೆ. ರೆಡಿ, ಓಕೆ. ಒಂದೇ ಹಾಲು, ಬೆಡ್ರೂಮು, ಬಾತ್ರೂಮು, ಕಿಚನ್ನು ಎಲ್ಲ ಅದರಲ್ಲಿ. ಪರವಾಗಿಲ್ಲ, ಬಾಡಿಗೆ 60 ರೂಪಾಯಿ. ಸರಿ, ಅದು ಎಲ್ಲಿದೆ? ಇಲ್ಲೇ ಇದೆಯಲ್ಲ. ಇದು ನಿಮ್ಮ ಮನೆ ಅಲ್ವಾ? ನಿನ್ನೆವರೆಗೂ ನನ್ನ ಮನೆ, ಇವತ್ತಿಂದ ನಿನ್ನ ಮನೆ. ನಾನು ಅಲ್ಲೇ ಸೇರ್ಕೊಂಡ್ಬಿಡ್ತೇನೆ. ಆಮೇಲೆ 12 ಗಂಟೆ ಆಗೋಯ್ತು, ನನಗಂತೂ ಹೊಟ್ಟೆ ಹಸಿತಾ ಇದೆ. ನೀನು ಊಟ ಮಾಡಿದ್ಯಾ? ಇಲ್ಲ, ಅದು ಕಾಲೇಜ್ ಸ್ಟೂಡೆಂಟ್ ನೋಡಿ ದುಡ್ಡು ಸ್ವಲ್ಪ. ಪರವಾಗಿಲ್ಲ ಬಿಡಪ್ಪ, ಅದಕ್ಕೇನಂತೆ. ಹುಡುಗ ಬರೋ ಇಲ್ಲಿ ಬಂದೆ. ಹೋಟೆಲ್ ಹೈವಾನ್ಗೆ ಸೀದಾ ಹೋಗಿ ಒಂದು ಉಪ್ಪು ಮಸಾಲ, ಪಾಲಕ್ ಪನ್ನೀರು, ಗೋಬಿ ಮಸಾಲ, 2 ಚಿಕನ್ ಫ್ರೈ, 1 ಮಟನ್ ಫ್ರೈ, ಫ್ರೂಟ್ ಸಾಲಿಡ್ 1. ಆಮೇಲೆ ಚೇಂಜ್ ನೀನು ಇಟ್ಕೊಳ. ಅಮ್ಮ, ಅಚ್ಚನ ಯಾರ ಹೆಸರಲ್ಲಿ ಮಾಡ್ಲಿ? ನಮ್ ಕಾವೇರಿ ಹೆಸರಲ್ಲಿ ಮಾಡಿ. ಕಾವೇರಿ ನಾವು ಧೈತ್ಯ ಕಾಶೋತ್ರ ಧ್ವಸ್ಯ ಅಷ್ಟೋತ್ತರ ನಾಮ ಪೂಜಾ ಅಹಂಕರಿಷೆ ಪರಮ ಸಾಂಭ ಕೃಷರುಂಡನು. ಶಭಾಷ್, ನನ್ನ ಸಂಗೀತಕ್ಕೂ ಚಪ್ಪಾಳೆನೆ. ಯಾರದು? ಸೀತಾರಾಮರಾಯ. ಸೀತಾರಾಮರಾಯ ಅಲ್ಲ, ನಾನು ಸರಿ ರೇಗ ಗಮ ಪಾಪ
ಸಂಗೀತ ಸಾರ್ವಭೌಮ ರಾಘವೇಂದ್ರ ರಾಯ. ಸ್ವಾಮಿ ಇಲ್ಲಿ ಮೋಹನ ಮೋಹನ ರಾಗದ ಮಾಧುರ್ಯನ ನಾನು ಯಾವ ರೀತಿ ವರ್ಣಿಸ್ಲಿ? ಕಂಡೇನ ಗೋವಿಂದನ ಮುಕುಂದನ ಕಂಡೇನ ಗೋವಿಂದನ ಮುಕುಂದನ ಅಯ್ಯೋ ಕತ್ತೆಗೇನ್ ಗೊತ್ತು, ಕಸ್ತೂರಿ ವಾಸನೆ. ಸಂಗೀತದ ಸ್ವರಗಳನ್ನ ಆಲಾಪನೆ ಮಾಡ್ತಿದ್ರೆ ಯಾವ ರೀತಿ ಇರುತ್ತೆ? ಸಂಗೀತ ಜ್ಞಾನಮು ಭಕ್ತಿ ವೀನಾ ಸನ್ಮಾನ. ನಾನು ಕಚೇರಿ ಪ್ರಾರಂಭ ಮಾಡೋಕ್ ಮುಂಚೆನೆ ಅಪಶಕುನ ಶೋ ಶೋ ಎಂದು ಮಹಾನುಭಾವ ಎಂದು ಮಹಾನ್. ಆರೋಗ್ಯವೇ ಮಹಾಭಾಗ್ಯ. ನಾವು ದೇವರು ನಂಬುದ್ರು ನಮ್ದೇ ಹೋದ್ರು ನಮ್ಮ ಶಕ್ತಿನೇ ದೇವರು ಅಂತ ತಿಳ್ಕೋಬೇಕು. ಮಾನವನಿಗೆ ಮಾನವತಿಗೆ ಸಂಘಕ್ಕೆ ದೇಶಕ್ಕೆ ಕೀರ್ತಿ ತರುವಂತಹ ಭಾರತದ ಭಾವಿ ಪ್ರಜೆಗಳು ನೀವು. ಅಯ್ಯ ಇಲ್ಲಿ ಸ್ವಲ್ಪ ಬರ್ತೀರಾ? ನಾನ? ಹೌದು ನೀವೇ. ಏನಯ್ಯ ಇದು ಊರು ಕಾಡು ಅಂತ ನಾವು ಹೇಳಿಲ್ವಲ್ಲ? ನಿಮ್ಮ ಅರ್ಚಾಟ ಕೂಗಾಟ ಕಾಡಿನ ಜಂತುಗಳಿಗಿಂತ ಕಡೆ ಆಗಿದೆ. ನೋಡಿದ್ಯಾ ಈ ಪ್ರಶಾಂತವಾದ ಊರ್ನ ದಟ್ಟಡವಿ ಮಾಡ್ತಿದ್ದೀರಲ್ಲಯ್ಯ, ಇಲ್ಲಿ ಸಂಗೀತ ಪಾಠ ನಡೀತಾ ಇದೆ. ಅಲ್ಲಿ ಕರಾಟೆ ಪಾಠ ನಡೀತಾ ಇದೆ. ನಮ್ದು ಕಲೆ ಕಣಯ್ಯ. ನಮ್ದು ಕಲೆ ಕಣ್ರಿ. ಈಗ ನೀವು ಹೋಗ್ತೀರೋ ಇಲ್ವೋ? ನೀವ್ ನಿಲ್ಲಿಸ್ತಿರೋ ಇಲ್ವೋ? ಹೋಗ್ತಿರೋ ಇಲ್ವಾ? ನಿಲ್ಲಿಸ್ತಿರೋ ಇಲ್ವಾ? ಹೋಗ್ತಿರೋ ಇಲ್ವಾ? ನಿಲ್ಲಿಸ್ತಿರೋ ಇಲ್ವಾ? ಹೋಗಲಿವಾ? ನಿಲ್ಲಿಸ್ತಿರೋ ಇಲ್ವಾ? ಹೋಗಲಿವಾ? ನಿಲ್ಲಿಸ್ತಿರೋ ಇಲ್ವಾ? ಹೋಗಲಿವಾ? ನಿಲ್ಲಿಸ್ತಿರೋ ಇಲ್ವಾ? ಹೋಗಲಿವಾ? ನಿಲ್ಲಿಸ್ತಿರೋ ಇಲ್ವಾ? ಎಂದುರು ಮಹಾನುಭಾವುಲು ಅಂದರಿಕಿ ಏನ್ರಿ ಟ್ರಸ್ಟಿ ಅವರೇ, ಇವತ್ತು ಗುಡಿಲಿ ನನ್ನ ಸಂಗೀತ ಕಚೇರಿ ಬೇಡ ಅಂತ ಹೇಳಿದ್ರಂತಲ್ಲ, ಏನ್ ಕಾರಣ? ನನಗೆ ಸಂಗೀತ ಬರೋಲ್ಲ ಅಂತಲೋ, ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂತಲೋ? ಇವತ್ತು ಗುಡಿಲಿ ಯಾವ ಕಾರ್ಯಕ್ರಮನೂ ಬೇಕಾಗಿಲ್ಲ ಅಂತ. ಅದೇ ಅದೇ ನಾನು ಕೇಳೋದು, ನನ್ನ ಸಂಗೀತ ಕಚೇರಿ ಖಂಡಿತ ಬೇಡವೇ ಬೇಡ ಅಂತ ಹೇಳಿದ್ರಂತಲ್ಲ, ಅದಕ್ಕೇನ್ ಕಾರಣ? ಈಶ್ವರ ಅಣ್ಣ, ಈ ಮನೆ ಹಿರಿಯವನಾಗಿ ಈಗೆಲ್ಲ ನಡ್ಕೊಳ್ಳೋದು ಒಂದು ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಈ ಮನೆ ಗೌರವ ಹಾಳಾದ್ರೆ ನಿಂದು ಮಾತ್ರ ಅಲ್ಲ ನಂದು ಸೇರಿದೆ. ಹ್ಞೂ ಲೇ ತಮ್ಮ, ರೌಡಿಗಳನ್ನ ಹಿಂದೆ ಹಾಕೊಂಡು ಆರ್ಚಾಡೋ ನೀನು ಗೌರವದ ಬಗ್ಗೆ ಮಾತಾಡ್ತೀಯಾ? ಊರಿನ ಜನ ಅಲ್ಲ ನಿಮ್ಮನ್ನ ಸಂಗೀತದ ಹುಚ್ಚ ಅಂತ ಇದಾರೆ ಗೊತ್ತಾ? ಲೇ 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 ಸಾಕು ನಿಲ್ಸೋ ನಿನ್ನ ಪ್ರವರ. ಸಂಗೀತನ ಹುಚ್ಚ ಅನ್ನೋ ನಿನಗೆ ಸಂಗೀತದ ಬಗ್ಗೆ ಏನೋ ಗೊತ್ತು? ಸಂಗೀತ ಅಂದ್ರೆ ನಾದಬಿಂದು, ನಾದಬಿಂದು ಅಂದ್ರೆ ಪರಮಾತ್ಮನ ಸ್ವರೂಪ. ಸಂಗೀತ ಜ್ಞಾನಮು ಭಕ್ತಿ ವೀನಾ. ಕರಾಟೆ ಅಂದ್ರೆ ಶಕ್ತಿ, ಇಡೀ ಪ್ರಪಂಚವನ್ನು ರಕ್ಷಿಸುವಂತ ಶಕ್ತಿ ಈ ಮುಷ್ಟಿನಲ್ಲಿದೆ. ಅಯ್ಯ ಹುಚ್ಚಪ್ಪ, ಸಂಗೀತ ಸಾಧನೆ ಮಾಡ್ಬೇಕಾದ್ರು ಪ್ರಪಂಚ ಗೆಲ್ಬೇಕಾದ್ರು ಆ ದೈವ ಬಲ ಬೇಕೇ ಬೇಕು ಅನ್ನೋದನ್ನ ನೀವಿಬ್ರು ಮರ್ತಿದ್ದೀರಾ. ಆ ದೈವ ಬಲದ ಮುಂದೆ ಯಾರೇನು ಮಾಡಕ್ಕಾಗಲ್ಲ. ಗೋವಿಂದ ಗೋವಿಂದ ಈಶ್ವರ ಪರಂಧಾಮ. ಅಪ್ಪ ಬ್ರೂಸ್ಲಿ, ಈ ಹುಚ್ಚ ಹುಚ್ಚಿರ ಮಧ್ಯೆ ನಾಲಿಲ್ಲಿದ್ರೆ ಫ್ಯಾಷನ್ ಅಂತ ತಿಳ್ಕೊಂಡಿರಾ ನೀವು? ಹೇಳಿ. ಗುಡ್ ಮಾರ್ನಿಂಗ್ ಸರ್. ಇದ್ಯಾವ ಕೋತಿನಪ್ಪ? ಕೋತಿ ಅಲ್ಲ ಸರ್, ನಾನ್ ಸರ್ ಸಾಗರ್ ಸರ್. ಓ ನೀನಾ? ಹೌದು ಸರ್ ನಾನು. ಏನೇ ಸಾಗರ, ಇವತ್ತು ಅರ್ಧ ಗಂಟೆ ಲೇಟ್ ಆಗಿ ಬಂದಿದ್ಯಾ? ದಿನ ಮೋಟಾರ್ ಸೈಕಲ್ ರೇಸು ಅಂತ ಹೇಳಿ ನಿನ್ನ ಗೋಲ್ಡನ್ ರೇಸ್ ಎಲ್ಲ ಹಾಳು ಮಾಡ್ಕೋತಾ ಇದೆಯಲ್ಲ. ಅಲ್ಲ ಸರ್, ನಾನು ಇವತ್ತು ಮೋಟಾರ್ ಸೈಕಲ್ ರೇಸಿಗೆ ಹೋಗಿರ್ಲಿಲ್ಲ ಸರ್, ಕಾರ್ ರೇಸ್ ಇತ್ತು ಅದಕ್ಕೂ. ಇಲ್ಲ ಸರ್, ಟೆನಿಸ್ಸು ಅಲ್ಲ ಸರ್, ನಮ್ಗೆ ಕ್ರಿಕೆಟ್ ಅಲ್ಲ ಸರ್, ಅದು ಹಿಪ್ನಾಟಿಸಮ್. ಹಿಪ್ನಾಟಿಸಮ್ ಕಲಿಯಕ್ಕೆ ಹೋಗಿದ್ದೆ ಸರ್. ಹಿಪ್ನಾಟಿಸಮ್? ಹಿಪ್ನಾಟಿಸಮ್ ಹಿಪ್ನಾಟಿಸಮ್ ಸಪೋಲ ವಿಕರ್ಣ ಮಕರ್ಣ ಗೋಕರ್ಣ ಇಫೋಲ. ಹಿಪ್ನಾಟಿಸಮ್ ಅಂದ್ರೆ ಏನಂತ ನಾನು ಹೇಳ್ತೀನಿ ಸರ್, ನಾವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ನೋಡಿದ್ರ ಫ್ರೆಂಡ್ಸ್, ನಮ್ ಕಾಲೇಜ್ ಪ್ರಿನ್ಸಿಪಲ್ ಹೇಗೆ ಲಕ್ಷಣವಾಗಿ ಬಾಯಿ ಬಿಟ್ಕೊಂಡು ಕೂತಿದ್ದಾರೆ. ಇದೇ ರಸ್ತಲ್ಲಿ ಯಾರನ್ನ ಬೇಕಾದ್ರೆ ನಾನು ಹಿಪ್ನೋಟೈಸ್ ಮಾಡಬಲ್ಲೆ. ಯಾರನ್ನ ಮಾಡ್ಲಿ? ಹೋಮ್ ಶುಡ್ ಐ ಹಿಪ್ನೋಟೈಸ್ ಯು 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 ದೇ ನಾನಾ? ನೀನಲ್ಲ ತಾಯಿ, ಯು ಯು ಕಮ್ ಔಟ್. ನಿಮ್ಮನ್ನ ಹೇಳ್ತಾ ಇರೋದು, ಕಮ್ ಔಟ್ ಕಮ್ ಔಟ್ ಕಮ್ ಔಟ್ ಬನ್ನಿ ಫ್ರೆಂಡ್ಸ್. ನಿಮ್ಮೆಲ್ಲರ ಮುಂದೆ ನಾನು ಈಗ ಹಿಪ್ನೋಟೈಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹಿಪ್ನೋಟೈಸ್ ಯು ಮಿಸ್ ಕಾವೇರಿ. ನಾನು ಹೇಳಿದ್ದನ್ನ ನೀವು ಮಾಡ್ತೀರಿ. ನಾನು ಕೂತ್ಕೊಂಡ್ರೆ ನೀವು ಕೂತ್ಕೋತೀರಿ, ನಾನು ಓಡು ಅಂದ್ರೆ ನೀವು ಓಡ್ತೀರಿ. ಫ್ರೆಂಡ್ಸ್, ನಾನು ಒಂದರಿಂದ ಹತ್ತು ಎಣಿಸ್ತೀನಿ, ನಾನು ಒಂದರಿಂದ ಹತ್ತೇ ಎಣಿಸ್ತೀನಿ. ಅಷ್ಟರಲ್ಲಿ ನೀವು ಧ್ಯಾನ ತಪ್ಪಿ ಬಿದ್ದು ಬಿಡ್ತೀರಾ? ನೀವು ಧ್ಯಾನ ತಪ್ಪಿ ಬಿದ್ದು ಬಿಡ್ತೀರಾ? ಒನ್ ಟೂ ಥ್ರೀ ಓ ಫೈವ್. ದಯವಿಟ್ಟು ಬಿದ್ದೋಗಿ ನೀವು ಬೀಳ್ದು ಅದನ್ನ ಬಾಲ ಮರ್ಯಾದೆ ಮೂರ್ಖಸ್ ಆಗತ್ತೆ. ದಯವಿಟ್ಟು ಬಿದ್ದೋಗಿ ಮಾತಾಡ್ದೆ ಬೇಡಿ ಪ್ಲೀಸ್.
6, 7, 8, 9, 10. ಹುಡುಗಿನ ಕೆಳಗಡೆ ಬಿಡಿಸ. ಹೌದು ಸರ್, ಆದ್ರೆ ಅವಳು ಕೆಳಗೆ ಬಿದ್ದೋಗ್ತಾಳಂತ ನನ್ ಖಂಡಿತ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರೋದು ನಿನ್ ವೀಕ್ ಪಾಯಿಂಟ್, ಬಿದ್ದೋಗಿದ್ದು ಅವಳು ವೀಕ್ ಪಾಯಿಂಟ್. ಈ ನಿಮ್ಮಿಬ್ಬರು ವೀಕ್ ಪಾಯಿಂಟ್ ನ ಗುಂಡಕಲ್ದ ಗಟ್ಟಿ ಮಾಡ್ಕೊಳ್ಳೋದೆ ಗುಂಡಪ್ಪನ, ಈ ಗುಡಿ ಬಂಡೆ ಗುಂಡಪ್ಪನ ಸ್ಟ್ರಾಂಗ್ ಪಾಯಿಂಟ್. ಹೌದು. ಓ ಮೈ ಗಾಡ್. ಏನಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಗಾಡ್ ಅಂತಿದ್ದೀಯಲ್ಲ, ಏನ್ ದೇವ್ರ ದರ್ಶನ? ಅಲ್ಲ ಸರ್, ದೇವಿ ದರ್ಶನ. ನಾನು ಕೆಳಗ್ ಬೀಳಿಸ್ಬಿಟ್ಟೆ ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ ಸರ್ ಅಲ್ಲಿ ಬರ್ತಾ ಇರೋದು. ಹುಚ್ಚ, ಹುಡುಗ ಹುಡುಗಿನ ಕೆಳಗ್ ಬೀಳಿಸ್ತಾದ್ರೆ ಏನರ್ಥ? ಹುಡುಗಿನೇ ಹುಡುಗನ್ನ ಪಾತಾಳಕ್ಕೆ ತಳ್ತಿದ್ದಾಳೆ ಅಂತ. ಹೌದಾ ಸರ್? ಸರ್ ನನಗೊಂದು ಸಮಸ್ಯೆ, ಪರಿಹಾರ ಮಾಡ್ತೀನಿ ಹೇಳು. ಆ ಹುಡುಗಿಗೆ ನಾನೇ ಹೋಗಿ ಪರ್ಸನಲ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ಬೇಕು ಸರ್. ಹೇಳು. ಅಲ್ಲ, ಪಕ್ಕದಲ್ಲ ಸೋಡಾ ಬುಡ್ಡಿ ಇದಾನಲ್ಲ ಸರ್. ಓ, ಆ ಸೋಡಾ ಬುಡ್ಡಿ ವಿಷಾನ? ಆ ಸೋಡಾ ಬುಡ್ಡಿ ನಾನು ಸ್ವಲ್ಪ ಹೊತ್ತು ಗುಡ್ಡಿ ಮಾಡ್ಬಿಡ್ತೀನಿ, ನೀನ್ ಅದೇನ್ ಮಾಡ್ಕೋತೀಯೋ ಮಾಡ್ಕೋ. ಸರಿ ಸರ್, ಮೊದ್ಲು ನೀವು ಆ ಸೋಡಾ ಬುಡ್ಡಿ ನೋಡು. ಆ ಕಡೆ ಹೋಗಬಾರ್ದು. ನಾನು ಗುಡಿ ಬಂಡೆ ಗುಂಡಪ್ಪ, ಸದ್ಯಕ್ಕೆ ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಅಯ್ಯಪ್ಪ, ಇಷ್ಟೊಂದು ಸ್ಟ್ರಾಂಗ್ ಇದೆ ನೋಡಮ್ಮ. ನಿಮ್ ಕಣ್ಣು ಸರಿ ಹೋಗ್ಬೇಕಾದ್ರೆ ನೀನು ನಾನು ಹೇಳ್ದ ಕೇಳ್ಬೇಕು. ಒಂದ್ ವಾರ ನಿನ್ ಕಣ್ಣಿಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ಸುಮ್ನಿರ್ಬೇಕು ಗಾಂಧಾರಿ ತರ. ಹಾ, ತಗೊಮ್ಮ. ಥ್ಯಾಂಕ್ ಯು. ಏನಮ್ಮ ಹೀಗೆ ಬಿಡುತ್ತಿದೀಯ? ರೂಮ್ಮೇಟ್ನಾ? ನಿನ್ ಕಣ್ಣಲ್ಲಿ ಕನ್ನಡಕ ಇರ್ಲಿಲ್ವಲ್ಲ, ಆಗ ಅವ್ರಿಗೆ ನೀನ್ ಕಾಣಿಸ್ಲಿಲ್ಲ. ಅದಕ್ಕೆ ನಿನ್ನ ಹುಡುಕೊಂಡವ್ರು ಈ ಕಡೆ ಹೋದ್ರು. ನೀನು ಹೋಗು. 1, 2, 3. ಸರ್ ಥ್ಯಾಂಕ್ ಯು. ಒಳ್ಳೆ. ಇಲ್ಲ, ಟಾಕಿಂಗ್ ಬರ್ತೀರಾ? ಇಲ್ಲ, ನನ್ ಫ್ರೆಂಡ್ ಕಂಪನ್ ಮಾಡಿದ್ಲು ಅಂತ ಇವತ್ ಮಾತ್ರ ಬಂದೆ. ಅಂದ್ರೆ ಸ್ನೇಹಿತರು ಹೇಳಿದ ಕೆಲಸ ಮಾಡ್ತೀರಿ ಅಂತಾಯ್ತು. ನಿನ್ನೆ ನಾನು ಹೇಳ್ದಾಗ ಕೇಳಿ ಮೂರ್ಛೆ ಬಿದ್ದು ನನ್ ಮಾತಿಗೆ ಬೆಲೆ ಕೊಟ್ರಿ. ಅಂದ್ರೆ ನಾನು ನಿಮ್ ಸ್ನೇಹಿತರ ಲಿಸ್ಟಿಗೆ ಸೇರಿದೆ ತಾನೆ? ಅಲ್ಲ, ಕ್ಲಾಸ್ ರೂಮ್ ನಲ್ಲಿ ಆ ಸ್ಟೂಡೆಂಟ್ಸ್ ಮುಂದೆ ಮೋಸ ಮಾಡೋದು ದೊಡ್ಡ ಸಾಹಸ ಅಂತ ತಿಳ್ಕೊಂಡ್ರ? ಕೈಲಾಗ್ತಿದ್ರೆ ಆಗಲಂತ ಹೇಳ್ಬೋದಿತ್ತಲ್ಲ. ಆಗತ್ತೆ ಅನ್ನೋ ಧೈರ್ಯ ಇತ್ತು, ಅದಕ್ಕೆ ಹಾಗೆ ಮಾಡಿದೆ. ಒಂದ್ ವೇಳೆ ನೀವ್ ಹೇಳ್ದಾಗ ಮಾಡದೆ ಹೋಗಿದ್ರೆ ಏನಾಗ್ಬಿಡೋದು ಗೊತ್ತಾ? ಗೊತ್ತು, ಆದ್ರೆ ಹೇಳ್ದಾಗ ಕೇಳೋದಕ್ಕೆ ಹಿಪ್ನೋಟಿಸಮ್ ಅಂತಾರೆ. ನಾಳೆ ಪಿಕ್ನಿಕ್ ಬರ್ತಿರ್ತಾನೆ? ಇಲ್ಲ, ಬರಲ್ಲ. ನೀವು ಬಂದೇ ಬರ್ತೀರಾ? ಮತ್ತೆ ಹಿಪ್ನೋಟಿಸಮ್? ಇಲ್ಲ, ರಿಯಲಿಸಮ್. ಮಹಾನುಭಾವ ಮಾರ್ತಾಂಡ ತೇಜ, ಎಷ್ಟೊಂದ್ ಭಾಷೆಲ್ ಥ್ಯಾಂಕ್ಸ್ ಹೇಳಿದೆಯ, ಇಷ್ಟೊತ್ ಮಾಡ್ದೆ. ಅದು ಅರ್ಥವಾಯ್ತು, ಅರ್ಥವಾಯ್ತು. ಸರ್ ಇನ್ನೊಂದ್ ಸಮಸ್ಯೆ ಬಗೆ ಇರ್ತೀನಿ ಹೇಳು. ನಾಳೆ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದಾರೆ ಸರ್. ಸರಿ, ನೀನು ಹೋಗು. ಹೋಗಕ್ಕಾಗಲ್ಲ, ದುಡ್ಡಿಲ್ಲ. ಈ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಈ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಹಣ ಸಂಪಾದನೆ ಮಾಡ್ತಿದ್ದಾರೆ, ಹಣ ಇಲ್ಲ ಅಂತ ಹೇಳ್ತಿದೀಯಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ನಮ್ಮ ಹತ್ರ ಎಲ್ಲಿ ಬರುತ್ತೆ? ಇದೆ ಈ ಗುಡಿ ಬಂಡೆ ಗುಂಡಪ್ಪನ ಗುಟ್ಟು. ಒಂದ್ ಕೆಲಸ ಮಾಡು, ನಿನ್ ಬಲ್ಗೈನ ತಿರುಗಿಸಿ ಯಾರ ಮೇಲೆ ಆದ್ರೂ ನಿಲ್ಸು, ಅವನೇ ನಮ್ಗೆ ಹಣ ಕೊಡೋ ಪುಣ್ಯಾತ್ಮ. ಹೌದಾ? ಹೌದು ಸರ್. ಓ ಮೈ ಗಾಡ್, ದೇವಿ ದರ್ಶನ ಆಯ್ತಲ್ಲ, ಮತ್ತೆ ಯಾಕೆ ದೇವ್ರ ದರ್ಶನ? ಅವ್ರ ಹತ್ರ ಬೇಡ ಸರ್. ಯಾಕೆ? ಅವ್ರ ನಮ್ ಪ್ರಿನ್ಸಿಪಲ್ ಸರ್. ಪ್ರಿನ್ಸಿಪಾಲ್ ಆದ್ರೇನು, ಪೋಪಾಲ್ ಆದ್ರೇನು, ಈಗ ಒಂದ್ ಸದ್ಯಕ್ಕೆ ನಮ್ಗೆ ಮನಿ ಪರ್ಸು, ಅದೇ ನನ್ ಪ್ರಿನ್ಸಿಪಲ್. ಸರಿ, ನಿನ್ಗೆ ಎಷ್ಟಣ ಬೇಕು? ಅವ್ರ ಹತ್ರ ಬೇಡ ಸರ್. ಎಷ್ಟಣ ಬೇಕು ಹೇಳಯ್ಯ? ಒಂದ್ 50 ಬೇಕಾಗತ್ತೆ. ಸಾಕಾಗತ್ತಾ? ಸಂಕೋಚ ಪಟ್ಕೋಬೇಡ, ನಾನೇನ್ ಕೊಡೋದಿಲ್ಲ, ಯಾರಪ್ಪನ ಮನೆ ಗಂಟು ಕೊಡ್ತಾನೆ, ಕೊಡಿಸ್ತೀನಿ, ಸರಿಯಾಗಿ ಹೇಳು. 50 ಸಾಕಾಗತ್ತಾ? ನಿಜನ? ಸರಿ, ನೀ ಇಲ್ಲೇ ಇರು, ನಾನ್ ಬರ್ತೀನಿ. ಸರ್ ಸರ್, ಅವ್ರ ಹತ್ರ ಬೇಡ ಸರ್. ಇಟ್ಕೊಳ್ಳ ಸರ್. ಸರ್, ಅಯ್ಯೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಶುಗರ್ ಕಂಪ್ಲೀಟಾ ನಿಮ್ಗೆ? ಇಲ್ಲ. ಬಿಪಿನಾ? ಇಲ್ಲ ಇಲ್ಲ. ಫೈಲ್ಸ? ಇಲ್ಲ ಇಲ್ಲ. ಹಾಗಾದ್ರೆ ಹಾರ್ಟ್ ಅಟ್ಯಾಕ್? ನನಗೆ ಯಾವ ರೋಗನೂ ಇಲ್ಲ. ಲೆಟ್ ಮೀ ನೋ ಹು ಆರ್ ಯು. ಇಲ್ಲಿ ಉಸಿರಾಡಿ, ಜೋರಾಗಾಡಿ, ಕಣ್ಣು ತೋರಿಸಿ, ನಾಲ್ಗೆ ತೋರಿಸಿ. ಇದು ಲೆಕ್ಕಿಲ್ ಟೆವಕ್ಕಿಲ್ ಚಾಕ್ ಪಿಡಿಕ್ ಧೂಮ್ ಕಾಯಿಲೆ. ಅಂದ್ರೆ
ಕಣ್ಣಿಗೆ ಕಾಣಿಸ್ತೇ ಡಾಕ್ಟರ್ ಕೈಗೂ ಸಿಗದೆ ಇರೋ ರೋಗ ಇಂಪೋರ್ಟೆಡ್ ಫ್ರಮ್ ಆಫ್ರಿಕಾ. ಸಾಧಾರಣವಾಗಿದ್ದು ಲಾಯರ್ ಪ್ರಿನ್ಸಿಪಾಲ್ ಗೆ ಮಾತ್ರ ಬರೋ ರೋಗ. ಸದ್ಯ ನೀವು ಪ್ರಿನ್ಸಿಪಾಲ್ ಅಲ್ಲ ತಾನೇ? ನಾನೇ ಪ್ರಿನ್ಸಿಪಾಲ್ ಕಣೆ. ಅನ್ಕೊಂಡೆ ನಿಮ್ ರೋಗದ ಲಕ್ಷಣ ನನ್ನ ಕಣ್ಣಿಗೆ ಬೀಳ್ತಿದ್ದಾಗೆ ನಾನು ಅನ್ಕೊಂಡೆ ನೀವೇ ಪ್ರಿನ್ಸಿಪಾಲ್ ಅಂತ. ನೀವು ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಒಳಗಡೆನೇ ರೋಗ ಬೆಳೀತಾ ಇರುತ್ತೆ, ನಿಮ್ಗೇನು ಗೊತ್ತಾಗೋದಿಲ್ಲ. ಕಣ್ ಮಂಜಾಗ್ತಾ ಇರುತ್ತೆ, ನಿಮ್ಗೇನು ಗೊತ್ತಾಗೋದಿಲ್ಲ. ನಿಮ್ ಗುಂಡಿಗೆ ಗುಲ್ಗಂಜಿ ಗಾತ್ರ ಸಣ್ಣಗಾದೆ, ನಿಮ್ಗೇನು ಗೊತ್ತಾಗೋದಿಲ್ಲ. ನಿಮಗ್ ಗೊತ್ತಾಗೋ ಹೊತ್ತಿಗೆ ನೀವು ಹಾಸ್ಪಿಟಲ್ ಬೆಡ್ ಮೇಲಿರ್ತೀರಾ. ನಿಂದಲ್ಲ ನಂದು. ಜರಗದು ಏನಿದು? ಇದು ಬರೀ ತಾಯ್ತ ಅಲ್ಲ, ಮೃತ್ಯುಂಜಯ ಪಾಷಾಣ. ನಮ್ಮ ಸ್ವಾಮಿಗಳು ಸಾವಿರಾರು ದಿನ ಹಗಲು ರಾತ್ರಿ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಶಾಪ ಹಾಕಿ ನಂಗೆ ಕಟ್ಟಿದ್ದಾರೆ ಪೂಜೆ ಮಾಡಿ. ಇದನ್ನ ಕಟ್ಕೊಂಡ್ರೆ ಪ್ರಾಣನೇ ಹೋಗೋದಿಲ್ಲ. ಒಂದು ವೇಳೆ ಹೋದ್ರು ಹೋಗಿರೋ ಪ್ರಾಣ ಓಡ್ಬಂದು ಸೇರ್ಕೊಂಡ್ಬಿಡುತ್ತೆ. 60 ವರ್ಷ ಗ್ಯಾರಂಟಿ. ಸಿಗಲ್ಲ, ಸೃಷ್ಟಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು. ಇದನ್ನ ಕಟ್ಕೊಂಡಿರೋನು ನಾನೊಬ್ನೇ. ಓಕೆ, ನಿಮಗೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಆದ್ರೆ ಇದಕ್ ಪ್ರತಿಫಲ ಇಲ್ಲದೆ ಕೊಟ್ರೆ ಇದು ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ಇದ್ರ ಬೆಲೆ 50 ರೂಪಾಯಿ. 50 ರೂಪಾಯ ದುಡ್ಡು ತಂದಿದೇನೋ? ಇಲ್ಲ, ದುಡ್ಡು ತರದ ನನ್ನ ಜೊತೆ ಬರಬೇಡ ಅಂತ ಎಷ್ಟು ಹೇಳಿದಿರಿ? ಅಮ್ಮ ಕೊಟ್ರೆ ತಾನೆ. ಏಯ್ ರಾಸ್ಕಲ್, ಯು ಬ್ಲಡಿ ಕಮ್ ರಾಸ್ಕಲ್, ಯು ಫೂಲ್ ಗಾಡಿ ಕಮ ಅಂತ ಹೇಳಿಕೆ. ಈಗ ಏನ್ ಮಾಡೋದು, ನನ್ನ ಹತ್ರ ದುಡ್ಡಿಲ್ವಲ್ಲ. ಪರವಾಗಿಲ್ಲ. ಓ ಯಜಮಾನ್ರೆ. ಓಹೋ, ಏನು ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ. ಇವರು ಪಾಪಣ್ಣವರು, ಪ್ರೈಮರಿ ಸ್ಕೂಲ್ ಪಿ ಒನ್, ಗೊತ್ತಿಲ್ವಾ? ಅಯ್ಯೋ, ನಾನು ಕಾಲೇಜ್ ಪ್ರಿನ್ಸಿಪಾಲ್ ಅಪ್ಪ. ಓಹ್, ಇವ್ರು ನನ್ಗೆ ಗೊತ್ತು. ನಮಸ್ಕಾರ ಸರ್. ಒಳ್ಳೇದಾಯ್ತು. ಏನಿಲ್ಲ, ಹಣ ತರದೆ ಇವ್ರು ಉಟ್ಟುಪಟ್ಟೆಲ್ಲ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಸಾಲ ಕೇಳೋ ಸಂಕೋಚ. 100 ರೂಪಾಯಿ ಸಾಲ ಬೇಕಾಗಿತ್ತಲ್ಲ. 100 ರೂಪೀಸ್ ಸಾಕ? 100 ರೂಪಾಯಿ ಸಾಕ? ಇನ್ನೇನಾದ್ರೂ ಬೇಕಾ? ಸದ್ಯಕ್ಕೆ ಸಾಕು, ಬೇಕಾದ್ರೆ ಹೇಳ್ಕೊಳ್ತಾರೆ. ಆಮೇಲೆ ಸಾಯಂಕಾಲ ಕಾಲೇಜ್ ಹತ್ರ ಹೋಗಿ, ಅವ್ರು ಕೊಟ್ಬಿಡ್ತಾರೆ. ಪರವಾಗಿಲ್ಲ ಬಿಡಿ ಸರ್, ಇವತ್ತಿದ್ದು ಎಲ್ಲೋಗುತ್ತೆ. ನಮಸ್ಕಾರ ಸರ್, ನನ್ನ ತಮ್ಮ ನಿಮ್ ಕಾಲೇಜಲ್ಲಿ ಓದ್ತಿರೋದು. ಲೆಟ್ರಲ್ಲಿ ವೀಕು, ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಬರ್ತೀವಿ ಸರ್. ಒಳ್ಳೇದು. ಏ ಸ್ವಾಮಿ ಬನ್ನಿ ಇಲ್ಲಿ ಕೈ ಕೊಡಿ. ಓಂ ಲೇವಿ ಮಾಲೆವಿಲ್ ಡೆವಿಲ್. ಇದನ್ನ ಕಟ್ಕೊಳ್ಳಿ, ಪ್ರಾಣ ಹೋದ್ರು ಗುಂಡಿಗೆ ಡಬ ಡಬ ಅಂತ ಹೊಡ್ಕೊಳ್ತಿರ. ಗುಂಡಿಗೆ ಹೊಡ್ಕೊಳತ್ತೆ? ಗುಂಡ್ ಗುಂಡಿಗೆ. ಒಳ್ಳೇದು. ಸಾಗರ, ಮಾರ್ನಿಂಗ್ ವಾಕಿಂಗ್ ಪ್ರತಿಫಲ ನಿನಗೆ 50, ನನಗೆ 50. 100 ರೂಪಾಯಿ ಕೊಟ್ರ ಸರ್ ಅವರು? ಅದ್ ಹೇಗೆ ಕೇಳಬಾರ್ದು. ಅದು ಚಿದಂಬರ ರಹಸ್ಯ. ಅದನ್ನ ನೀವ್ ಒಂದ್ ವೇಳೆ ತಿಳ್ಕೊಂಡ್ಬಿಟ್ರೆ ನಾನು ನೀನಾಗೋಗ್ತೀನಿ, ನೀನು ನಾನಾಗೋಗ್ತೀಯ. ಬೇಡ 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 ಸರ್, ನೀವು ನೀವಾಗಿರಿ, ನಾನು ನಾನಾಗೇ ಇರ್ತೀನಿ. ಹೌದಲ್ಲ? ಹೌದು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಸರ್. ಹಾಸ್ಟೆಲ್ನ ಮುಚ್ಚಿಬಿಟ್ರು. ನಾವಿಬ್ರು ಪ್ರೇಮ ಅಂತ ಆರಂಭಿಸಿದಾಗ್ಲೇ ನಾನಾ ಕಷ್ಟಗಳು ಅನುಭವಿಸ್ಬೇಕಾಗಿ ಬಂತು. ಏ ಪರವಾಗಿಲ್ಲ ಬಿಡು, ನಮ್ಮಿಬ್ರು ಮನಸ್ಸು ಒಂದಾಗ್ತಿದ್ದ ಹಾಗೆ ನನಗೆ ಗುಂಡಪ್ಪನ ಮನೆ ಆಶ್ರಯ ಸಿಕ್ತು. ಅವರೀಗ ಊರಿಗೆ ಹೋಗಿದ್ದಾರೆ, 2-3 ದಿನ ಆಗತ್ತೆ ಬರೋದಕ್ಕೆ. ಅದುವರೆಗೆ ಈ ಸಾಮ್ರಾಜ್ಯದ ರಾಣಿ ನೀನೆ, ನಾನು ನಿನ್ನ ರಾಜ. ಈ ರಾಜನಿಗೂ ಒಂದು ಚಿಕ್ಕ ಜಾಗ ಕೊಡು. ಸಾಗರ ಯಾರಪ್ಪ? ಗುಡಿ ಬಂಡೆ ಗುಂಡಪ್ಪ. ಅಯ್ಯೋ ಅಪ್ಪ, ಬಂದೆ ಸರ್, ಬಂದೆ. ಬಂದೆ ಸರ್. ಈ ಕಡೆ ಇಲ್ಲಿ ಇಲ್ಲಿ ಬಂದ್ಬಿಡ್ಬೇಡ, ಇಲ್ಲಿ ಬೇಡ, ಸ್ವಲ್ಪ ಚೆನ್ನಾಗಿಲ್ಲ. ಇಲ್ಲಿ ಇಲ್ಲಿ ಬೇಗ ತೆಗಿಯೋ. ಬಂದೆ ಸರ್, ಬಂದೆ ಸರ್, ಬಂದೆ. ಇಲ್ಲೋಗೋದು ಚೆನ್ನಾಗಿದೆ. ಒಳಗಡೆ ಹೋಗ್ಬಿಡು. ಕಕಪ್ ಮಾಡೋ ಜಾಗ. ಹೋಗು ಹೋಗು. ಅಯ್ಯೋ ಸರ್, ನೀರ್ ಗೀರ್ ಹಾಕು ಸರ್. ಬಂದೆ ಸರ್. ಬೇಗ ತೆಗೆ ಸರ್, ಬೈಬೇಡಿ ಸರ್, ತೆಗೆ. ಅಯ್ಯೋ ಎಲ್ಲ ಉಂಟಿದ್ದು ಇಷ್ಟು. ಯಾಕೆ ಸರ್, ಏನಾಯ್ತು ಸರ್, ಏನ್ ಎಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಭಯ ಬೀಭತ್ಸ. ಭಯಂಕರ. ಯಾಕೆ ಯಾಕೆ ಬೀಭತ್ಸ? ಬಾತ್ರೂಮ್ಗೆ ಹೋಗ್ಬೇಕು. ಬಾತ್ರೂಮ್ ಹೋಗ್ಬೇಕಾ? ಓಕೆ ಸರ್, ಓಕೆ ಸರ್.
ಸರ್ ಬರ್ತು ಸರ್ 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 ಕಕ್ಕ ಸೋಗೋದ್ ಬೇಡ ಸರ್ ಕಕ್ಕ ಸೋಗೋದ್ ಬೇಡ ಸರ್ ಮಾತು ಕೇಳಿ ಸರ್ ಸರ್ ಕಕ್ಕ ಸೋಗೋದ್ ಬೇಡ ಸಾಯಿಸ್ಬೇಡ ನೀನಿಲ್ಲಿ ನಿಮ್ಮನ್ನ ಸಾಯಿಸ್ತಾ ಇಲ್ಲ ನೀವು ಸತ್ತೋದ್ರೆ ನನ್ನ ಪ್ರಾಣ ಹೋಗ್ಬಿಡ ಸರ್ ಪ್ರಾಣ ಹೋದ್ರೆ ಮಾನ ಹೋಗ್ತಾ ಇದೆ ಸರ್ ಮಾನ ಹೋಗೋದಿಲ್ಲ ನನ್ನ ಮಾನ ಕಕ್ಕ ಸರ್ ರಾಮ ರಾಮ ಇವತ್ತು ನೀರೇ ಕಾಪಾಡ್ಬೇಕು ಇವತ್ತು ಯಾರ್ಯಾರ ಮೇಲೆ ಏನೇನು ಹೇಗೆ ಹೇಗೆ ಬಿದ್ದು ಏನೇನಾಗುತ್ತೋ ಸಾರ್ ನಾನಿಲ್ಲಿ ನೀನು ಹೇಗೆ ಬಂದೆ ಏನ್ರಿ ಕುಂದಪ್ಪನವ್ರು ಬರೋದಕ್ಕೆ ಎರಡು ದಿನ ಆಗುತ್ತೆ ಹೇಳಿದ್ರಿ ನಾನೇನ್ ಮಾಡ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಕ ಬಂದು ಕಕ್ಕಸೆ ಮಾಡ್ಬಿಟ್ರಲ್ಲ ಪರವಾಗಿಲ್ಲ ಬಿಟ್ಟು ಕೃಷ್ಣ ತಾಗ್ರು ಒಂದು ಲಕ್ಷ ರೂಪಾಯಿ ಲಾಟ್ರಿ ಹೊಡೆದು ಸಂತೋಷ ಆಯ್ತು ಕಣಯ್ಯ ಆಮೇಲೆ ಮಹಾಭಾರತ ಯುದ್ಧಕಾಂಡದಲ್ಲಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಕಣಯ್ಯ ಈಗ ಆರಾಮ ಅನಿಸ್ತಾ ಇದೆ ಏನು ನಿನ್ನ ಮಸ್ಕಾನಗೂ ಮಜವಾಗಿದೆ ಇತ್ತೀಚೆಗೆ ನಿನ್ನ ನಗ್ಗದ ಗೆರೆ ಮುಖದಲ್ಲಿ ಮಚ್ಚ ಕಾಣ್ತಾ ಇದೆ ಹೌದಾ ಏನಾದ ಅಂತ ಇದೆಯಾ ಕಾಕ ಅನ್ನು ಕಾ ಶನಿ ಮುಂಡದ ಕಾಕ ಬೇಡ ಬೇಡ ನಾನು ಮೈ ನಾಟ ಹೊಡಿದು ಪ್ರಯಾಣದ ಆಯಾಸದಲ್ಲಿ ಮೈಯೆಲ್ಲ ಜಡ್ಡು ಹಿಡಿದೋಗಿದೆ ಒಂದ್ ನಾಲ್ಕು ಚಂಪು ಬಿಸಿನೀರು ಸ್ನಾನ ಮಾಡ್ಕೊಂಡ್ರೆ ಹಾಯಾಗಿರುತ್ತೆ ಸಾಗರ ಇವತ್ತಿನ ಪೇಪರ್ ಓದಿದ್ಯಾ ಇಲ್ಲ ಒಂದು ವಿಶೇಷ ಸುದ್ದಿ ಇದೆ ಬಾಯಿಲ್ ಹೇಳ್ತೀನಿ ಇಲ್ಲ ಇಲ್ಲೇ ಚೆನ್ನಾಗಿದೆ ಸರ್ ಬಾರೇ ಇಲ್ಲೇ ಇಲ್ಲೇ ಚೆನ್ನಾಗಿದೆ ಬಂದು ಕೂತ್ಕೋತೀಯಾ ಅಂತರ ನೀವು ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ಬಿಟ್ಟು ನೇರವಾಗಿ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟ ಅವ್ರ ಅಪ್ಪ ಒಂದು ವಿಷಯ ತಿಳಿದು ಇಂಥದೇ ಒಂದು ದೊಡ್ಡ ರಂದಲ್ಲಿ ಅವಳನ್ನ ಬಚ್ಚಿಟ್ಬಿಟ್ಟ ಅಪ್ಪ ನಂತರದ ಮನುಷ್ಯನೇ ನಾಲ್ಕು ಚಂಬು ಬಿಸಿನೀರು ಮೈ ಮೇಲೆ ಹಾಕೊಂಡ್ರೆ ಹಾಯಾಗಿರುತ್ತೆ ಅಂತ ಹೇಳಿ ಒಣಗಿದ ಸೌದೇನ ಒಲೆ ಒಳಗೆ ಹೀಗೆ ತುರುಕ್ತಾಯ್ತಾಗೆ ಹುಡುಗ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಬಿಟ್ಟು ಬಾಯನ ಹಾಗೆ ಮುಚ್ಕೊಂಡು ಸುಮ್ಮನಿದ್ಯೇ ಹೊರತು ಹುಡುಗಿ ಅದೇ ತರ ಹೆದರಿಕೆನೋ ಗಾಬರಿನೋ ಹೇಳೇ ಇಲ್ಲ ನೀನ್ ಹೇಳ್ಬೇಡ ನೀನ್ ಸುಮ್ನೆ ಕೂತ್ಕೋ ನೋಡು ಇದೇ ತರ ಸೀಮೆ ಎಣ್ಣೆ ತಗೊಂಡ ನೀನ್ ಹೇಳ್ಬೇಡ ಕೂತ್ಕೊಳ್ಳ ಅವನು ಹೇಳಲೇ ಇಲ್ಲ ಬೆಂಕಿ ಪಟ್ಟಣ ತಗೊಂಡ ಕಡ್ಡಿಗಳನ್ನು ತಗೊಂಡ ಕೈ ತಗೆಯ ಬೆಂಕಿ ಗೀರಿಟ್ಟ ನೀನ್ ಕೂತ್ಕೊಳ್ಳಯ್ಯ ಅವನು ಹೇಳಲೇ ಇಲ್ಲ ಒಲೆ ದಗ ದಗ ಅಂತ ಉಳಿಯೋದು ಕೈ ತಗೆಯ ನೀನ್ ಕೂತ್ಕೊಳ್ಳಯ್ಯ ಅವನು ಹೇಳಲೇ ಇಲ್ಲ ಆಮೇಲೆ ನೀರು ಕೊಟ್ಟ ಕೊಟ್ಟ ಅಂತ ಕುದಿಯೋದಕ್ಕ ಅವನು ಹೇಳಲೇ ಇಲ್ಲ ಅವನ್ ಕೊನೆಗೂ ಹೇಳಲೇ ಇಲ್ಲ ಅವನು ಸತ್ತೇ ಹೋದ ಕಡ್ಡಿ ಗೀರ್ ಒಲೆ ಉರ್ಸಿದ್ರು ಹೇಳಿಲ್ವಲ್ಲಯ್ಯ ನಾಳೆ ಹುಡುಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಬುದ್ಧಿಗಿದ್ದೀದ್ಯಾ ನಿಂಗೆ ನೀವು ಅಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಂತ ಯಾವ ತಪ್ಪು ಕೆಲಸ ನಾವು ಮಾಡಿಲ್ಲ ಇಬ್ರು ಪ್ರೇಮಿಸಿದ್ವು ಮದುವೆ ಮಾಡ್ಕೋಬೇಕು ಅಂತಿದ್ವಿ ಅಷ್ಟ್ರಲ್ಲಿ ನೀವು ಅದ್ ಬಿಟ್ಟು ಯಾವ ತಪ್ಪು ಕೆಲಸ ಮಾಡಿಲ್ಲ ಈ ವಿಷಯ ನನ್ನ ಹತ್ರ ಮುಂಚೆ ಯಾಕೆ ಹೇಳಲಿಲ್ಲ ಸದ್ಯ ಈಗಲಾದ್ರೂ ಇಲ್ಲ ಓಕೆ ನಿಮ್ಮ ಪ್ರೇಮಕ್ಕೆ ನನ್ನ ಅಭಿನಂದನೆಗಳು ನಿಮ್ಮ ಮದುವೆಗೆ ನನ್ನ ಶುಭಾಶಯಗಳು ಏನಮ್ಮ ನಿಂದು ನಕ್ಷತ್ರ ಓಕೆ ನಿಂದು ಗೊತ್ತಿಲ್ಲ ರೋಹಿಣಿ ಮತ್ತು ಗೊತ್ತಿಲ್ಲ ಪರವಾಗಿಲ್ಲ ಈ ಮಾಘ ಮಾಸದಲ್ಲಿ ನಿಮ್ಮಿಬ್ರು ಮದುವೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ಹೂಗಳ ಹಾಸಿಗೆ ಒಲವಲೆ ನೀ ಹಾಸು ಕೋಮಲ ರೂಪಸಿ ತಾಳಲು ಈ ಬಿಸಿ ಗಾಳಿಯ ನೀ ಬೀಸು ಚೈತ್ರವೇ ಸುರಿಸು ಹಾಡ್ರಿಯ ತಮ್ಮ ಪ್ರೀತಿಯ ಸರಿಗಮ ಕುಣಿಯುತ್ತ ನೀ ಆಡು ಪ್ರೇಮದ ಸೌರಭ ಎಲ್ಲೆಡೆ ಸೂಸಿದ ತಂಪನು ನೀ ನೀಡು ಹೇ ಚೈತ್ರವೇ ಸುರಿಸು ಬಾಂಬಾ
ಸಾಕೆ. ಶೂರ್ ಮದುವೆಯು ಆಗೋ ಹೊರಗೆ ಈ ತುದಿಗಳು ಒಣಗಿರಬೇಕೆ. ಕಾಯುವುದಲ್ಲಿದೆ ಸುಖವು ಆತುರ ನಿಂಗೆ. ನಿನ್ನನ್ನು ಅಗಲಿದ ಮೇಲೆ ನಿಲ್ಲದು ನನ್ನಯ ಜೀವ. ಅಗಲಿಕೆ ಮದುವೆಗೆ ತಾನೇ ತಾಳಿಕ ಆನವ. ಹೇ ಕ್ಷೇತ್ರವೇ ಸುರಿಸು ಮಳೆ. ಹೊಗೆಯ ಕಾರಿ ನುಗ್ಗೆ ಬರುವ ಭೂತ ರಾಕ್ಷಸ. ಪ್ರೇಮಿಗಳನ್ನು ದೂರ ಮಾಡಿ ಏನು ಸಂತಸ. ಪ್ರತಿನಿತ್ಯ ನೀನು ಲೇಟು ಬರುವೆ ಎಲ್ಲವೇ. ಇಂದು ಮಾತ್ರ ಏಕೆ ಲೈಟು ಕರುಣೆ ಇಲ್ಲವೇ. ಅಲ್ಲಿಯೇ ನಿಲ್ಲು ನೀ ಹಿಂದೆ ತಿರುಗಿ ಹೋಗು ಜಾಣನಿ. ಗರಿ ಭೂತ ಗರಿ ಪ್ರೇತ ನಾನಲ್ಲವೋ. ನಿಮ್ಮ ಮೇಲೆ ನನಗಾವ ಹಗೆಯಿಲ್ಲವೋ. ಲೇಟಾದ್ರೂ ರೈಟಾದ್ರೂ ನಾವೋಡುವೆ. ಈ ನನ್ನ ಕರ್ತವ್ಯ ನಾ ಮಾಡುವೆ. ಗಾಂಧಿಯ ನಾನು ಹೊತ್ತಿರುವೆ, ಗೋಡ್ಸೆಯ ನಾನು ಒಯ್ದಿರುವೆ. ಪಡವ ಬಲ್ಲಿದ ನನಗೊಂದೇ, ನನ್ನನ್ನು ಹೋಗಲು ಬಿಡು ಮುಂದೆ. ಬಡವಾಗ್ದೆ ಇರ್ತಾಳ, ಪಟ್ಟಣದ ಓದು ಬೇಡ, ಮನೇಲೇ ಕೂತ್ಕೊಂಡು ಸಂಗೀತ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಯಾರಾದ್ರೂ ಕೇಳಿದ್ರ? ನನ್ನ ಮಾತು ಕೇಳಿದ್ದಿದ್ರೆ ಇಷ್ಟೊತ್ತಿಗೆ 86 ರಾಗ 96 ತಾಳ ಬಂದಿರೋದು. ನನ್ನ ಮಾತು ಕೇಳಬೇಕು ಅಂತ ನೀವು ತಿಳ್ಕೊಳ್ಳದೆ ನಿಮ್ಮ ಮಾತು ನಾನು ಕೇಳೋ ಹಾಗೆ ಮಾಡಿ ಆ ಮಾತು ಇವಳಿಗೆ ತಿಳಿಸಿದ್ರಿ. ಇವತ್ತು ಈ ಮಾತು ಬಂದು ಮಾತು ಕೇಳೋ ಮಾತು ಬರ್ತಿರ್ಲಿಲ್ಲ. ಏನೇನು ಏನು ಹೇಳ್ತಿರೋದು? ಈ ಮಾತು ನಾನು ಒಪ್ಪೋದಿಲ್ಲ. ನೋಡಮ್ಮ ಕಾದರೆ, ಈಗಿನ ಕಾಲದಲ್ಲಿ ವಿದ್ಯಾಬಲ ಅರ್ಧಬಲ ಆದ್ರೆ ಖಂಡಬಲ ಖಂಡಬಲ ಪೂರ್ಣಬಲ ಪೂರ್ಣಬಲ. ಈ ವಿದ್ಯೆನು ಬೇಡ, ನಿದ್ದೆನು ಬೇಡ, ಕಾಲೇಜ್ಗೂ ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ. ನಮ್ಮ ಪಾಪನ್ ಬಿಟ್ಟು ಇನ್ಮೇಲೆ ನನ್ಗಿರೋದಕ್ಕೆ ಆಗೋದೇ ಇಲ್ಲ. ಅಣ್ಣ ಅಶ್ವಂತ ಇದೆ ಏನಾಯ್ತು ಸಾಗರ? ಇನ್ನೇನಾಗೋದು, ಕಾವೇರಿ ಊರಿಗೆ ಹೋಗಿ 7 ದಿನ ಆಯ್ತು. ಒಂದ್ ಪತ್ರನೂ ಇಲ್ಲ, ಒಂದ್ ಸುದ್ದಿನೂ ಇಲ್ಲ. ಬೇಜಾರಾಗ್ದೆ ಏನಾಗತ್ ನನಗೆ? ಒಂದ್ ಕೆಲಸ ಮಾಡೋ, ಒಳ್ಳೆ ಕಡ್ಲೆಕಾಯಿ ಎಣ್ಣೆ ತಂದು ತಂದೆ ಗೊಜ್ಜನ್ ಕುದಿಸಿ ಹುಳಿ ಒಗ್ಗರಣೆ ಮಾಡಿಸಿ ಮಾಡಿ, ಜೊತೆಗೆ ಬಿಳಿ ಈರುಳ್ಳಿ ನೆಂಚ್ಕೊಂಡು ಹೊಟ್ಟೆ ತುಂಬಾ ತಿಂದು ಕೆಳಗಡೆ ನೀರ್ ಕುಡಿದು ಪಗದಸ್ತಗೊಂದ್ ನಿದ್ದೆ ಹೊಡೆದ ಅಂದ್ರೆ ನನ್ನ ಮಗಂದು ಯಾಕೈ ಬೇಕು? ಏನ್ ಸರ್ ನೀವು, ಬೆಕ್ಕಿ ಚೆಲ್ಲಾಟ ಇಲ್ಲಿ ಪ್ರಾಣ ಸಂಕಟ. ಪಾಪ ಪ್ರೇಮಿ ವೀರಾದ ತಾಪದಿಂದ ತತ್ತರಿಸ್ತಾ ಇದ್ದಾನೆ, ಮತ್ತೆ ನೀವು ಈ ತರ ಹೇಳ್ತಿರಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ ಸರ್, ಇನ್ನು 7 ದಿವಸದಲ್ಲಿ ಕಾವೇರಿನ ದಕ್ಕಲಿಲ್ಲ ಅಂದ್ರೆ ನಾನು ಇದೇ ಬಂಡೆಯನ್ನ ಕೆಳಗೆ ಗುರುಳಿ ಅವಲಿ ಕಾಯಿಸಿದ ನೀರಲ್ಲಿ ತುಮುಕಿ ಪ್ರಾಣ ಬಿಟ್ಟು. ಹೌದಾ? ಹೌದ್ ಸರ್. ನಿಜವಾಗ್ಲೂ? ನಿಜವಾದ ಸರ್. ಹುಡುಕಿ ಯಾಕೆ ಸರ್? ತುಂಬಾ ಸಂತೋಷ, ಬೇಗ ಸಹಾಯ ಮಾಡಿ. ಏನ್ ಸರ್ ನೀವು, ಇಲ್ಲಿ ಪ್ರಾಣ ಹೋಗ್ತಾ ಇದೆ ಅಂತ ನೀವು? ಬಿದ್ದೋಗ್ತೀನಿ ಬಿದ್ದೋಗ್ತೀನಿ ಸತ್ತೋಗ್ತೀನಿ ಸತ್ತೋಗ್ತೀನಿ ಅಂದ್ರೆ ಪ್ರೇಮ ಪ್ರೇಮವಾಗಿ ಇದ್ ಬಿಡುತ್ತಾ? ನಾನೇನ್ ಮಾಡ್ಲಿ, ನಾನ್ ಸ್ವಲ್ಪ ಹೇಳ್ಬೋದು, ನೀವೇ ಸ್ವಲ್ಪ ಹೇಳ್ಕೊಟ್ರೆ. ಹ್ಯಾಗೂ ಕಾಲಿಗೆ ಬಿದ್ದಿದ್ದೀಯ, ನಿನ್ನ ಮದ್ವೆ ನಾನು ಮಾಡಿ ಮುಗಿಸ್ತೀನಿ ಹೇಳೋ ಮೇಲೆ. ಇವತ್ತಿನಿಂದ ನಿನ್ನ ಪ್ರೇಮದ ಪರಿವೀಕ್ಷಣೆ ನಂದು. ನಿಮ್ದು ಥಿಂಕಿಂಗ್ ನಿಮ್ದು, ಪ್ಲಾನಿಂಗ್ ನಿಮ್ದು, ಮೇಕಿಂಗ್ ನಿಮ್ದು, ಫಿನಿಶಿಂಗ್ ನಿಮ್ದು. ನಂದು ನಂದು ಸರ್. ಗುಡಿ ಬಂಡೆ ಗುಂಡಪ್ಪ ಗುಡುಗಿನ ಹಾಗೆ ಅವ್ರ ಮನೆಗೆ ನುಗ್ಗಿ ಅಲ್ಲಿರೋರ್ನೆಲ್ಲ ಪಾತ್ರ ಗುಡ್ಸಿ ಕನ್ಫ್ಯೂಸ್ ಮಾಡಿ ಗಬ್ ಬೆಬ್ಸಿ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತಾನೆ. ಗುಡಿ ಬಂಡೆ ಗುಂಡಪ್ಪ ಜಿಂದಾಬಾದ್. ಗುಡಿ ಬಂಡೆ ಗುಂಡಪ್ಪ ಜಿಂದಾಬಾದ್. ಚಪ್ಪಲಿ ಕೊಡೋದು ಮುರ್ದಾಬಾದ್. ಏಯ್ ಜಿಂದಾಬಾದ್. ಅಬಾ 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 ಅಬಾ, ಈ ಬೇಸಿಗೆ ಕಾಲದಲ್ಲಿ ಏನ್ ಸೆಕೆ ಆಗ್ತಿದ್ಯಪ್ಪ? ಏನ್ ಗ್ರಾಚಾರನೋ ಏನ್ ಕಥೆನೋ, ನೆತ್ತಿ ಬೇರೆ ಸುಟ್ಟು ಭಸ್ಮವಾಗ್ತಿದೆ, ಕಾಲದಲ್ಲಿ ಬೇರೆ ಕಾಲ ಎಲ್ಲ ಕೆಟ್ಟದ್ದು. ನೀವ್ ಕೂತ್ಕೊಳ್ಳಿ ಸ್ವಾಮಿ.
ಇದು ನನ್ನ ಮನೆ. ಅದು ಗೊತ್ತಿರೋದಕ್ಕೆ ಸ್ವಾಮಿ ನಾನು ರಾಜಾರಾಶ್ವ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿರೋದು. ನೀವು ಕೂತ್ಕೊಳ್ಳಿ. ನೀವು ಕೂತೇಳ್ರಿ. ಅಂದಹಾಗೆ ನೀವು ನಾನು ಗುಡಿ ಬಂಡೆ ಗುಂಡಪ್ಪ. ತೊಟ್ಟಿ ಮನೆ ತೊಟ್ಟಿ ಅಂತ ಮನಸ್ಸು ಕ್ಷಮಿಸ್ಬೇಕು, ಮನಸ್ಸಷ್ಟೇ ವಿಶಾಲವಾಗಿದೆ ಅಂತ. ಇವ್ ನಿಮ್ ಹಿರಿ ಮಗ ಅಂತ ಕಾಣಿಸುತ್ತೆ. ಚೆನ್ನಾಗಿದೆ ಕಣಯ್ಯ, ತುಂಡು ತುಂಡಿಗೆ ಬೆಳ್ ಬೆಳಗ್ಗೆ ಮೈ ಕೈ ತುಂಬ ಸಖತ್ತಾಗಿದೆ ಕಣಯ್ಯ. ಕೀಪಿಟ್ ಬೈದೆ ಕೀಪಿಟ್. ನಿನ್ ಜಿಗಿರಿ ಆಯ್ತಾ? ಅಯ್ಯೋ ನೋಡು, ಪಾಸ್ ಆಗ್ಲಿ ಫೇಲ್ ಆಗ್ಲಿ ಯೋಚನೆ ಮಾಡ, ಯಾವ್ದಾದ್ರು ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಇವ್ ನಿಮ್ ತಂಗಿ ಅಂತ ಕಾಣಿಸುತ್ತೆ. ನಮಸ್ಕಾರ ಮಾ, ನಮಸ್ಕಾರ. ಇಬ್ಬರು ಮುಕ್ಲಕ್ಷಣದ ಒಂದೇ ತರ ಕಾಣಿಸ್ತಿದ್ಯಲ್ಲ. ಆಮೇಲೆ ಇದು ಬಂಗಾರ ಸಣ್ಣಕ್ಕಿನ ಚೆನ್ನಾಗಿದೆ ಅಕ್ಕಿ. ನೀವು ಅಡಿಗೆ ಮಾಡಿದ್ರು ನಾನು ಊಟ ಮಾಡೋಕೆ ಇರ್ತೀನೋ ಇರಲ್ವಾ? ಆದ್ರೂ ಪ್ರಯತ್ನ ಪಡಿ, ನಾನು ಪ್ರಯತ್ನ ಪಡ್ತೀನಿ. ಆಮೇಲೆ ವಾಯ್ಕೋಸಿಗೆ ಇರ್ಲೇಬೇಕು. ಬಾ, ಇನ್ನೊಬ್ರನ್ನ ಮರ್ತಿದ್ದೆ, ಅದೇ ನನ್ನ ತಂಗಿ. ಓ, ಇಲ್ಲೇ ಇದ್ದಾಳಲ್ಲ. ಏನಮ್ಮ, ಬಿಸ್ಲಲ್ಲಿ ಬಂದು ಸಾಕಾಗೋಗ್ಬಿಟ್ಟಿದೆ. ದಯಮಾಡಿ ದೊಡ್ಡ ಸ್ಟೀಲ್ ಗ್ಲಾಸ್ನಲ್ಲಿ ತುಂಬ ಪಾನಕನ ಬೇಗ ತಂದ್ಬಿಡಮ್ಮ. ಯಾರೀತ? ಅದೇ ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ಹುಚ್ಚಾಸ್ಪತ್ರೆಯಿಂದ ನೆಟ್ಟಿಗೆ ಇಲ್ಲಿ ಬಂದ್ಬಿಟ್ನಾ ಅಂತ. ಇನ್ನೂ ಡಿಸೈಡ್ ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ, ಡಿಸೈಡ್. ಹುಚ್ಚಾಸ್ಪತ್ರೆ ಪಕ್ಕ ನಾನೊಂದು ವ್ಯಾಯಾಮಶಾಲೆ ತೆಗೆದಿದ್ದೀನಿ. ಹೆಚ್ಚು ಕಮ್ಮಿ ಅಲ್ಲ ನಿಮ್ಮಂತೂರ ಇರೋದು. ಜ್ಯೂಸಿಗೆ ಸ್ವಲ್ಪ ಹುಳಿ ಜಾಸ್ತಿ ಉಂಡಮ್ಮ, ಪಿತ್ತು ಇಳಿಯುತ್ತೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಲ್ಲ. ಬೇಡ ಬೇಡ, ಮೊದಲು ನೀನ್ ಯಾಕೆ ಬಂದೆ ಅದನ್ನ ಹೇಳು. ಅಲ್ವಾ, ನಮ್ಮನಲ್ಲಿ ಮದುವೆಗೆ ಸಿದ್ಧವಾಗಿರೋ ಹುಡುಗ ಇದ್ದಾರೆ ಅಲ್ವಾ, ಇವರಿಬ್ಬರಿಗೂ ಮದುವೆ ಮಾಡಿಸೋ ವಿಚಾರ ಇತ್ಯರ್ಥ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಓಹೋ, ಅದ್ ಸರಿ. ನೀವ್ ಹೇಳೋ ಹುಡುಗನಿಗೆ ಸಂಗೀತ ಪರಿಜ್ಞಾನ ಸ್ವಲ್ಪನಾದ್ರೂ ಇದೆಯೋ? ಚೇ, ಅಂತ ಅಭ್ಯಾಸ ಎಲ್ಲ ಇಲ್ಲ. ಏನೋ ಆಗಾಗ ಬಾತ್ರೂಮ್ ನಲ್ಲಿ ಟ್ಯೂನ್ ಮಾಡ್ಕೊಂಡು ಬಸ್ ನಲ್ಲಿ ಪಡ್ಕೋತಿರ್ತಾನೆ, ಯಾರಿಗೂ ಕೇಳಿಸಲ್ಲ ನೋಡಿ. ಅದಕ್ಕೆ ಆತ ಕರಾಟೆಲಿ ರೆಡ್ ಬೆಲ್ಟ್ ಬ್ಲಾಕ್ ಬೆಲ್ಟ್. ಕರಾಟೆ ಗಿರಾಟೆ ಅಂದ್ರೆ ಕೆರಪ್ಯಾಂಡ್ ಹೊಡೆದ್ಬಿಡ್ತೀನಿ ನನ್ನ ಮಗನಿಗೆ. ಹುಡುಗನಿಗೆ ದೈವ ಭಕ್ತಿ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇದೆಯಾ? ಅಯ್ಯೋ, ಅಂತ ದುರಭ್ಯಾಸ ಇಲ್ಲಮ್ಮ. ಪರಸ್ಪರ ಚರ್ಚೆ ಮಾಡಿ ಈಗ ಒಂದ್ ನಿರ್ಣಯಕ್ಕೆ ಬರೋದು ಒಳ್ಳೆ. ಕ್ಯಾಚ್, ಲಕ್ಷ್ಮಕ್ಕನ ಕಡೆ ತಾಂಡ್ ಮಾಡ್ತಾ ಇದೀ ನಿಮ್ ತಂಗಿ ಮುಖದಲ್ಲಿ. ಮಹಾಲಕ್ಷ್ಮಿ ಕಡೆ. ಅವಳು ನನ್ನ ತಂಗಿ ಅಲ್ಲ. ಯಾ, ನಿಮ್ ಅಕ್ಕನ? ನಿಮ್ ಹೆಂಡ್ತಿನ ಸ್ವಾಮಿ, ನಿಮ್ ಇರಿ ಮಗ. ಅಯ್ಯೋ, ಅವ್ನು ನನ್ನ ತಮ್ಮ. ಅಯ್ಯೋ, ಕನ್ಫ್ಯೂಸ್. ನನಗೂ ಕನ್ಫ್ಯೂಸ್, ಇವ್ರಿಗೂ ಕನ್ಫ್ಯೂಸ್, ಕನ್ಫ್ಯೂಸ್ ಅಲ್ಲಿ ಕನ್ಫ್ಯೂಸ್. ಅಸರ್ ಏನಾದ ರಾಘವೇಂದ್ರ ರಾವ್ ನಂಬರ್ 9. ಗಣೇಶ ಕೃಪಾ ಲಕ್ಷ್ಮೀಪುರ. ಸರಿಗಮಾಪದನಿ ಸರಿದಪ್ಪ ಮಗರಿ ಸಾ. ಈ ಮದುವೆ ಕಾಯಂ ಜಿಯೋ. ನೀನ್ ಯಾವರು ದೊಡ್ಡ ಮನುಷ್ಯನೇ ಖಾಯಂ ಮಾಡೋಕೆ? ರಾಗನ ತರಾಗವಾಗಡೋ ಸುಂದರ ಸ್ಫುರದ್ರೂಪಿ ಗಂಧರ್ವ ಕುಮಾರನ್ ಬಿಟ್ಟು ಮಾಮೂಲಿ ಮನುಷ್ಯ ನನ್ನ ತಂಗಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕೂ ಅರ್ಹನಲ್ಲ. ನೀನ್ ಕೊಡಮ್ಮ ತಾಯಿ. ರಾಗ ರೋಗ ನನಗ್ ಬೇಕಾಗಿಲ್ಲ, ದೇವ್ರು ನಮ್ದೇ ಇರೋನು. ಈ ಮನೆ ಹೊಸ್ಲು ತುಳಿಯಕ್ಕೂ ಸಾಧ್ಯವಿಲ್ಲ. ಕೊಡು ತಾಯಿ. ದೇವ್ರು ನಂಬುದ್ರು ನಮ್ದೇ ಹೋದ್ರು, ದಮ್ಮಡಿ ಕಾಸಿದ್ರು ಇಲ್ಲದೆ ಹೋದ್ರು ಕರಾಟೆನಲ್ಲಿ ಚಾಂಪಿಯನ್ ಆಗಿರ್ಬೇಕು. ನೀವು ಹೇಳ್ತಿರೋ ಮಾತು ಕೇಳಿದ್ರೆ ನನ್ನ ತಲೆ ತಿರುಗ್ತಾ ಇದೆ. ನಿಮ್ ತಲೆ ತಿರುಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ ತಲೆ ತಿರುಗಿಸೋಕ್ ಬಂದು ನಿಮ್ ತಲೆ ತಿರುಗಿಸ್ತಾ ಇದ್ದೀರಾ? ಈ ರೀತಿ ತಲೆ ತಿರುಗಿಸಿದ್ರೆ ನಮ್ ತಲೆ ತಿರುಗೋಲ್ರಿ, ತಲತಲಾಂತರದಿಂದ ಬಂದಂತ ಭಾರಿ ತಲೆ ನಮ್ದು. ಅಮ್ಮ ಜ್ಯೂಸ್ ಬ್ಯಾಡಮ್ಮ. ಈ ರೀತಿ ಅವಮಾನ ಮಾಡಿರೋ ಅವ್ರ ಕುತ್ತಿಗೆಗೆ ಜೋತ್ ಬೀಳೋದ್ಕಿಂತ ನಾವೇ ಎಲ್ಲಾದ್ರೂ ಹೋಗಿ ರಜಿಸ್ಟರ್ ಮದುವೆ ಮಾಡ್ಕೊಳ್ಳೋಣ. ಬಾ. ನೀವ್ ಹೇಳೋದು ಮದುವೆ ಅಲ್ಲ, ಹೇಳ್ತಾನ? ಹೌದೌದು, ಆ ಹುಚ್ಚರ ಮಾತಿಗೆ ಬೆಲೆ ಕೊಟ್ರೆ ನೀನು ಹುಚ್ಚಿ ಆಗ್ಬೇಕಾಗತ್ತಷ್ಟೇ. ಪರವಾಗಿಲ್ಲ ರೀ, ನನ್ನವ್ರಿಗೋಸ್ಕರ ನಾನು ಹುಚ್ಚೇನೋ ನಿಂದೇನು ಹೊರಬಲ್ಲೆ. ಹುಟ್ಟಿದ ಎರಡು ದಿನದಲ್ಲಿ ತಂದೆ ತಾಯಿನ ಕಳ್ಕೊಂಡು ತಬ್ಲಿ ಆದ ನನ್ನ ಚಾಕಿ ಸಲಹಿ ದೊಡ್ಡವಳಾಗಿ ಮಾಡಿದವರು ಇವತ್ತು ನಿಮ್ಮಿಂದ ಹುಚ್ಚರಂತ ಅನಿಸ್ಕೊಂಡ್ರು. ಇಟ್ಟಿರೋ ಪ್ರೀತಿ ವಾತ್ಸಲ್ಯ ಇಲ್ಲಿ ಅವ್ರ ಮಕ್ಕಳಿಗೆ ಪಾಲ್ ಮಾಡ್ಬೇಕಾಗತ್ತೋ ಅಂತ ಮಕ್ಕಳು ಹುಟ್ಟೋ ಅವಕಾಶ ಇದ್ರು ಪಂಚ ಅಂತ ಅನಿಸ್ಕೊಂಡು ಬದುಕ್ತಿದ್ದಾಳೆ ನಮ್ಮ ಮಾತಿಗೆ. ಅವ್ರಣ ಎಷ್ಟು ಜನ್ಮ ಎತ್ತಿ ನಾನು ತೀರ್ಸ್ಕೊಳ್ಳೋದು ಹೇಳಿ. ಅಂತದ್ರಲ್ಲಿ ನೀವು ಎಷ್ಟು ಸುಲಭವಾಗಿ ಹೇಳ್ಬಿಡ್ರಿ ಹುಚ್ಚರು ಅಂತ. ನೋಡಿ,
ನಿಮ್ ಮಾತು ಕೇಳಿ ನಾನು ಒಳ್ಳೆಯವಳಾಗೋದಕ್ಕಿಂತ ನಮ್ಮವ್ರ ಮಾತಿಗೆ ಬೆಲೆ ಕೊಟ್ಟು ನನ್ನ ಹುಚ್ಚಾಗಿರೋದು ಎಷ್ಟು ಒಳ್ಳೇದು. ನಾನು ಬರ್ತೀನಿ. ಮಹಾನುಭಾವ ಮಾರ್ತಾಂಡ ತೇಜ, ಸೆಂಟಿಮೆಂಟ್ ಆಗಿ ಸಖತ್ತಾಗಿ ಡೋಸ್ ಕೊಟ್ಟಳು ನಿನ್ನ ಹೆಂಡ್ತಿ, ನಿನ್ ಬಾವಿ ಹೆಂಡ್ತಿ. ಏನ್ ಸರ್ ನೀವು ಅವ್ಳ ಮಾತು ಸರಿ ಅಂತ ಒಪ್ಕೋತೀರಾ? ಹಾ, ಒಪ್ಕೊಳ್ದೇ ಇದ್ರೆ ಅಪ್ಪಳಿಸ್ತಾರ ಅಪ್ಪಳಿಸ್ಬಿಡ್ತಾರೆ. ಲೋಕಜ್ಞಾನ ಇರೋ ಯಾವ ಬಡ್ಡಿ ಮಗನೇ ಆಗಲಿ ಆಕೆ ಮಾತಿಗೆ ಬೆಲೆ ಕೊಡ್ಲೇಬೇಕು, ಒಪ್ಕೊಂಡೇ ತಿರ್ಬೇಕು. ಆ ಮಾತಾಗಿರ್ಲಿ. ಸೋ ಸಾಗರ, ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೆ ಮರ್ತು ಬಿಟ್ಟಿದ್ನ. ಆ ದೊರಿದ್ರು ಚಂದ್ರಯ್ಯ ಚಟ್ನಿ ಪುಡಿ ಕೊಡ್ಲೇ ಇಲ್ಲ, ಕೊಡ್ಲೇ ಇಲ್ಲ. ನಿಮ್ ಚಟ್ನಿ ಪುಡಿ ಮನೆ ಬೆಂಕಿ ಹಾಕ, ಇಲ್ಲಿ ಪ್ರಾಣ ಹೋಗ್ತಾ ಇದೆ, ನಾನು ಏನ್ ಸರ್ ಮಾಡ್ಲಿ? ಮಹಾನುಭಾವ ಮಾರ್ತಾಂಡ ತೇಜ, ಪತ್ನಿನ ಸ್ವೀಕರಿಸುವ ಅದೃಷ್ಟ ಆ ರಾಮಾಯಣದಲ್ಲಿ ರಾಮನಿಗೆ, ಮಹಾಭಾರತದಲ್ಲಿ ಅರ್ಜುನನಿಗೆ, ಕಲಿಯುಗದಲ್ಲಿ ನಿನ್ನ ಪಾಲಿಗೆ ದಕ್ಕಿದೆ. ಈ ಗುಡಿ ಬಂಡೆ ಗುಂಡಪ್ಪ ಒಂದು ಸಾರಿ ಸ್ವಂಟಕ್ಕೆ ಬಟ್ಟೆ ಬಿಗದ ಅಂದ್ರೆ ಮುಗ್ದೋ, ನಿಮ್ಮಿಬ್ರು ಮದುವೆ ಆದ್ಮೇಲೆನೆ ಇದನ್ನು ಬಿಚ್ಚೋದು. ಹೌದಾ ಸರ್? ತಗೊಳ್ಳಿ, ಮೊದ್ಲು ಕಟ್ಕೊಳ್ಳಿ. ನಾಳೇನೆ ಕಾವೇರಿ ಸ್ವಯಂವರಕ್ಕೆ ನಾಂದಿ, ಸ್ವಯಂವರ 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 ಕಾವೇರಿ ಪ್ರಿಯತನೇ ಸ್ವಯಂವರ, ನನ್ನ ಕಾವೇರಿ ಪ್ರಿಯತನೇ ಸ್ವಯಂವರ ಸ್ವಯಂವರ ಆಹೇ. ಶಿವನ ಧನಸು ಮುರಿದನು ಅಂದಿನ ರಾಮ, ಈ ಮೂರು ಜನರ ಮನಸ್ಸು ಗೆಲ್ಲುವ ಇಂದಿನ ರಾಮ. ಶಿವನ ಧನಸು ಮುರಿದನು ಅಂದಿನ ರಾಮ, ಈ ಮೂರು ಜನರ ಮನಸ್ಸು ಗೆಲ್ಲುವ ಇಂದಿನ ರಾಮ. ಸ್ವಯಂವರ ಸ್ವಯಂವರ ಇದು ಕಾವೇರಿ ಪ್ರಿಯತನೇ ಸ್ವಯಂವರ, ನನ್ನ ಕಾವೇರಿ ಪ್ರಿಯತನೇ ಸ್ವಯಂವರ ಸ್ವಯಂವರ ಆಹಾ. ಸಂಗೀತ ಸಾಗರವ ಕುಡಿದ ಅಗಸ್ತ್ಯರೇ ರಾಘವೇಂದ್ರರು, ಗರಿಸ ಗರಿಗ ಸರಿ ನಿಸದ ನಿರಿದ ನಿದ ಸನಿದ ಬ ನಿದ ಬಮ ಸರಿಗ ರಿಗಮ ಗಮಪ ಪದ ನಿಗರಿಗ ಸಗಮಪ. ಸಂಗೀತ ಸಾಗರವ ಕುಡಿದ ಅಗಸ್ತ್ಯರೇ ರಾಘವೇಂದ್ರರು, ಕರಾಟೆ ತರಾಟೆ ಮಾಡೋ ಭೀಮಶಕ್ತಿಯೇ ಪರಶುರಾಮನು. ಇಷ್ಟ ದೈವ ಪೂಜೆಗೈವ ನಿಷ್ಠಾ ಜೀವಿಯ ಪುನೀತ ಸಾವಿತ್ರಿ, ಇಷ್ಟ ದೈವ ಪೂಜೆಗೈವ ನಿಷ್ಠಾ ಜೀವಿಯ ಪುನೀತ ಸಾವಿತ್ರಿ. ಹೊಂದಿಗೆ ಇಲ್ಲದ ಮೂವರ ಕಂಠದ ಮಿಲನ ವಿಚಿತ್ರ ಶಂಖಾನಾದ ಶಂಖಾನಾದ. ಸ್ವಯಂವರ ಸ್ವಯಂವರ ಇದು ಕಾವೇರಿ ಪ್ರಿಯತನೇ ಸ್ವಯಂವರ, ನನ್ನ ಕಾವೇರಿ ಪ್ರಿಯತನೇ ಸ್ವಯಂವರ ಸ್ವಯಂವರ. ನಾವುಗಳು ಗುಂಡೆಗಳು ಆಡಿಸು ಕಲೆಗಾರ ನೀನೇ, ನಿನ್ನಯ ಪ್ರೀತಿಯ ಶ್ರೀರಕ್ಷೆಯು ನಿನ್ನಯ ನಾಮವೇ ಮೋಕ್ಷವು. ಮುಳಿಲುಲ ಮೋಹನ ಬಾಲ ಮಾನಸ ಚೋರ ಗೋಪಕಿಶೋರ ಗಿರಿಧಾರಿ ವನಮಾಲಿ ಕೇಶವ ಮಾಧವ ಕೃಷ್ಣ 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 ಕೃಷ್ಣ. ಅಯ್ಯೋ 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 ಅಯ್ಯೋ, ಈ ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಅದ್ಭುತವಾದ ಆಲಾಪನೆ ಕಿವಿಗೆ ಅಪ್ಪಳಿಸ್ತಾ ಇದ್ರೆ ನನ್ನ ಕಿವಿ ಪುಣ್ಯ ಮಾಡಿದ್ರು ಅನ್ಸುತ್ತೆ. ನೀನಾ ಮತ್ತ್ಯಾಕ್ ಬಂದೆ ಇವ್ರಿಗೆ? ಏನಿಲ್ಲ ಸ್ವಾಮಿ, ಈ ಊರಿನಲ್ಲಿ ಫಲವತ್ತಾದ ಮೂರಕ್ಕೆ ಜಮೀನ್ ಕೊಂಡ್ಕೊಳ್ಳೋಣ ಅಂತ ಬಂದೆ. ಅದಕ್ಕೆ ನಾನೇನ್ ಮಾಡ್ಬೇಕು?
ನಿಮ್ ಕಣ್ಣಿಂದ ಒಂದ್ಸರಿ ಆ ಜಮೀನ್ ನೋಡ್ಬಿಟ್ರೆ ಕಲ್ಯಾಣಿರಾಗದಂತ ಸೊಗಸಾದ ಜಮೀನ್ ಸಿಗುತ್ತೇನು ಅಂತ ನನ್ನ ಆಸೆ. ಕಲ್ಯಾಣಿ, ಸರಿ ನಡಿ ಬಾ ನೋಡೋಣ. ಅಯ್ಯೋ ನೋಡೋದೇನ್ ಬೇಕಾಗಿಲ್ಲ ಸ್ವಾಮಿ, ನೀವು ನಿಂತಿರೋ ಕಡೆಯಿಂದನೇ ತೋರಿಸ್ಬಿಟ್ರೆ ಕಾಣಿಸುತ್ತೆ. ಸ್ವಾಮಿ, ಇದ್ಯಾರ ಜಮೀನು? ಇದು ದೇವಿ ರೈನ್ ಹೊಲ. ಇದು 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 ರಾಮಬಾಣ ಹಂತದ ರಾಮಣ್ಣವ್ರ ಗದ್ದೆ. ಆಯಾ ಇದು ಇದು ನೀವು ಹಿಡಿಸ್ ಸ್ವಾಮಿ. ಹಿಡಿಸೋದೇನ್ ಬಂತಯ್ಯ? ಲಕ್ಷಣಕ್ಕೆ ಲಕ್ಷಣ, ಅಂದಕ್ಕೆ ಅಂದ, ವರ್ಚಸ್ಸು ವರ್ಚಸ್ಸು. ನನಗೆ ಗೊತ್ತಿತ್ತು ಸ್ವಾಮಿ, ಆ ಜಮೀನು ನಿಮ್ಗೆ ಸುತ್ತೇ ಅಂತ. ಜಮೀನು ಅಲ್ಲ, ನಿನ್ ಪಿಂಡಾನು ಅಲ್ಲ, ಅನ್ನೋಡಯ್ಯ ಆ ಅಲೆಯಲಿ ಅಂತ ಆಲಾಪನೆ ಕೇಳಯ್ಯ, ಆ ಹುಡುಗನ ತಾಳಜ್ಞಾನ ನೋಡಯ್ಯ. ಆಲಾಪನೆಯನ್ನು ಅಮೃತ ಕುಡಿದು ಕತ್ತಿರುವ ಕಾಣಿಸ್ತಾ ಇದೆ. ನಾನು ಬೆಳಗ್ಗೆಯಿಂದ ಒಂದೇ ಸಮ ನೋಡ್ತಾ ಇದ್ದೀನಿ, ಬಡ್ಕೋತದೇನು ಹೊರತು ನಿಲ್ಲಿಸ್ತಾನೆ ಇಲ್ಲ. ಸ್ವಾಮಿ ಜಮೀನ್ ನೋಡೋಣ ಬನ್ನಿ. ನಿನ್ ಜಮೀನ್ ಹಾಳಾಯ್ತು, ಆ ಹುಡುಗನ ಮೊದಲು ನೋಡೋಣ ನಡಿ. Oh my god. ಮಗು ಮಗು, ತಾವು ಬಂದಿದ್ದನ್ನ ನಾನು ಗಮನಿಸ್ಲೇ ಇಲ್ಲ. ಯಾರಪ್ಪ ನೀನು? ಹೇಳ್ತೀನಿ, ರಾಗ ಜೀವ ಹುಯ್ಕೊಂಡಿರೋದು ಜಯನಗರದಲ್ಲಿ, ಜೀವರಾಗ ಹುಯ್ಕೊಂಡಿರೋದು ವಿಜಯನಗರದಲ್ಲಿ. ಸಂಗೀತ ವಿದ್ವಾಂಸ ಭೈರವಿ ವೆಂಕಟ ಸುಬ್ರಾಯರ್ ನಿಮ್ಗೆ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲದೆ ಇರುತ್ತೇನಪ್ಪ. ಅವರ ಶಿಷ್ಯ ಈ ತಾಳಧ್ಯಾನ ಇಲ್ಲಿರೋ ತೋಡಿ ತಾತಾಚಾರ್ಯ ಪರಮ ಪ್ರಥಮ ಶಿಷ್ಯ ನಾನು. ಸಂಗೀತ ಹೇಳ್ಕೊಳ್ಳೋಷ್ಟು ಕಲ್ತ್ಕೊಂಡೆ, ಆದ್ರೆ ಕಲ್ತ್ಕೊಳ್ಳೋಷ್ಟು ಕಲ್ತ್ಕೊಂಡಿಲ್ವಲ್ಲ ಅಂತ ಒಂದೇ ಬೇಜಾರದಿಂದ ನೀರಿನಲ್ಲಿ ಕೂತಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಸ್ವಾಮಿ ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ? ಏನು, ಇದೇ ಊರಿನಲ್ಲಿ ಸಂಗೀತ ವಿದ್ವಾಂಸರು ರಾಘವೇಂದ್ರ ರಾಯರಂತ ಇದ್ದಾರಂತೆ, ಅವ್ರ ಹತ್ರ ಶಿಷ್ಯ ವೃತ್ತಿ ಮಾಡಿ ನನ್ನ ಜೀವನವನ್ನೇ ಸಾರ್ಥಕ ಮಾಡ್ಕೋಬೇಕು ಅಂತ ಇದ್ದೀನಿ. ಅವ್ರ ವಿಳಾಸ ದಯವಿಟ್ಟು ತಿಳಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರ ತಿಕ್ಕು ಹೀಗ್ ಬೆಣ್ಣೆನ? ಮಹಾನುಭಾವ ಮಾರ್ತಾಂಡ ತೇಜ, ನಿನ್ನ ಜನ್ಮ ಸಾರ್ಥಕವಾಯ್ತಯ್ಯ. ಅದು ಹೇಗೆ ಸ್ವಾಮಿ? ನಿನ್ನ ಎದುರಿಗೆ ನಿಂತಿದಾರಲ್ಲಯ್ಯ ಸಂಗೀತ ವಿದ್ವಾಂಸ ರಾಘವೇಂದ್ರ ರಾಯರು. ಗುರು ಸ್ವಾಮಿ, ಸಂಗೀತ ವಿದ್ವಾಂಸ ಸರಸ್ವತಿಯ ಕಾಲಿಡ್ಕೊಳ್ಳಪ್ಪ ಅಂತ ಅಂದ್ರೆ ಈ ಯಾವ್ದೋ ತರಕ್ಲಾಂಡಿ ತಂಬೂರಿ ತಿಮ್ಮಯ್ಯನ್ ಕಾಲಿಡ್ಕೋತಿದ್ಯಲ್ಲ, ಡೂಪ್ಲಿಕೇಟ್. ಒರಿಜಿನಲ್ ಎಲ್ಲಿ? ಒರಿಜಿನಲ್ ಅಲ್ಲಿದೆ ನೋಡು. ಗುರು ಸ್ವಾಮಿ, ಗುರುವೇ ಗುರುವೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮಂತ ಸ್ವಯಂ ಶ್ರೀ ಗುರುವೇನು. ಕಾಲ್ ಮೇಲೆ ಬಿದ್ದು ಕಾಕ ಹೊಡಿಯೋದು ದೊಡ್ಡದಲ್ಲಯ್ಯ. ಹೇಳ ಮೇಲೆ ಎದ್ದೆ ಈಗ ಹೇಳು, ನಿನಗೆ ಕರಾಟೆ ಗೊತ್ತಿದೆಯೋ? ಚಚ್ಚೆ, ಕರಾಟೆ ಏನು ಗೊತ್ತಿಲ್ಲ. ದೈವಭಕ್ತಿ ಇದೆಯೋ? ದೈವಭಕ್ತಿ ಇಲ್ವೇ ಇಲ್ಲ. ದೈವಭಕ್ತಿ ಯಾಕೆ ಗುರು ಭಕ್ತಿ ಇರುವಾಗ? ಆಗಿದ್ಮೇಲೆ ಇವ್ರ ಮನೆ ವಸ್ತು ತುಳಿಯೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ, ದಯವಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡು. ಯಾವ ಮೊದಲು ನೀನ್ ಖಾಲಿ ಮಾಡು. ಮಗು ಮಗು ಸ್ವಲ್ಪ ನಿಂತ್ಕೊಳಪ್ಪ ನಿಂತ್ಕೊಳಪ್ಪ. ನಿನ್ನ ಹೆಸರೇನಪ್ಪ? ರಾಮು ಅಂತ. ಏನಂದೆ? ರಾಮು ಅಂತ. ರಾಮು, ರಾಮಚಂದ್ರ, ಶ್ರೀರಾಮ. ನಿಮ್ಮ ಹತ್ರ ಸಂಗೀತ ಕಲ್ತ್ಕೋಬೇಕು ಸ್ವಾಮಿ, ಸಂಗೀತ ಕಲ್ತ್ಕೋ. ಯೋಚನೆ ಮಾಡ್ಬೇಡಪ್ಪ, ನಿನ್ನ ಸಂಗೀತದಲ್ಲಿ ಪ್ರಪಂಚ ಮೆಚ್ಚೋ ರೀತಿಯಲ್ಲಿ ದೊಡ್ಡ ವಿದ್ವಾಂಸನಾಗಿ ಮಾಡ್ತೀನಪ್ಪ. ಧನ್ಯನಾದೆ ಗುರುವೇ, ಧನ್ಯನಾದೆ. ಬಾ ಬಾ ಮಗೋಣ. ಯಾರು ನೀವು? ವಿರಾಟನ ಕರಾಟೆ ಕಲ್ತಾಯ್ತು, ತಗೊಂಡಾಯ್ತು, ಹಿಂದಿರುಗಿ ಬಂದು ಕೊಟ್ಟಿ ಮನೆಗೆ ಮಕ್ಕಳಿಗೆಲ್ಲ ಕರಾಟೆ ಕಲ್ತಾಯ್ತು ಬಂದು. ಹೌದಾ ಸರ್? ಪ್ಲೀಸ್ ಟು ಮೀಟ್ ಯು ಸರ್. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿದೆ. ನನಗೆ ಹಿಡಿಸ್ತು ಇವರೇ ನಿನ್ ಶಿಶಿರು, ನನ್ನ ವಿರಾಟ ಸ್ವಲ್ಪ ತೋರಿಸ್ತೀನಿ. ಆಯ್ತು ಸರ್. ಇನ್ನ ನನ್ನ ಶಿಷ್ಯನ್ ನೋಡ್ತೀರಾ? ನನ್ ವರ್ಷ ನೋಡಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಏನು ಅಭ್ಯಂತರವಿಲ್ಲ. Thank you.
ಕ್ಷಮಿಸ್ಬೇಕು, ಏಟ್ ಬೀಳ ತಾನೆ ನಿಮ್ಗೆ. ನಾನ್ ನಿಮ್ ಹತ್ರ ಪೈಪೋಟಿಗೆ ಬರ್ಲಿಲ್ಲ, ನಾನು ನಿಮ್ ಶಿಷ್ಯನಾಗಿ ಉಳಿದಿರೋ ಕಾಲನೆಲ್ಲ ಕರಾಟೆಗೋಸ್ಕರ ಮುಡುಪಾಗಿಟ್ಟು ನನ್ನ ಜೀವನನೇ ಸಾರ್ಥಕ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ವೆರಿ ಗುಡ್ ಮೈ ಫ್ರೆಂಡ್. ಬನ್ನಿ 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 ತಗಳಿ, 100 ರೂಪಾಯಿಗೂ ಐಸ್ ಕ್ರೀಮ್ ತಿನ್ನಿ. ಅಯ್ಯೋ ಮಹಾನ್ ಬಾಬ, ದುಡ್ಡುಗೋಸ್ಕರ ಹೆಲ್ಪ್ ಕೇಳಿದ್ದಕ್ಕೆ ಮಾಡಿದ್ವಿ. ಕಷ್ಟಪಟ್ಟಿರೋದ್ರಿಂದ ನನ್ ಮಾತೇ ಸರಿ. ನಿಮ್ ರಾಗ ತಾಳ ಕುಟ್ಟಿ ನನ್ ತಲೆ ಚಿಟ್ಟ ಹಿಡಿದೋಗ್ತಾ ಇದೆ. ಹೌದಾ? ಈ ಮದ್ದು ರೊಡೆ ತಿನ್ನು, ಪಟ್ ಅಂತ ನಿಂತೋಗುತ್ತೆ. ಅಲ್ಲ ಸರ್, 3 ಮನುಷ್ಯರಿಗೆ 3 ತರ ಒಬ್ಬನೇ ವ್ಯಕ್ತಿ ಒಂದೇ ಟೈಮ್ನಲ್ಲಿ ಹೇಗ್ ಕಾಣಿಸೋಕ್ ಸಾಧ್ಯ? 30 ಒಂದು ಮಾಡಿ, 1 40 ಮಾಡಿ, 40 16 ಮಾಡೋ ಈ ಗುಂಡಪ್ಪ ಇರುವಾಗ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ ಸರ್, ನಿಮ್ ಲೆಕ್ಕಾಚಾರ ತಪ್ಪಾದ್ರೆ ನಮ್ಮ ಮಾನಗಲ್ಲ ತಾನೆ. ಮಾನ ಮರ್ಯಾದೆ ಇದ್ರೆ ತಾನೆ ಆ ರಾಜಾಗಕ್ಕೆ. ಅದು ಸರ್. ಮುಗ್ಯೋ ತದಾಸು. ರಾಘವೇಂದ್ರ ನಿನ್ನ ಅಮೋಘ ಸಂಗೀತ ಸ್ವರ ತರಂಗದಲ್ಲಿ ಒಲಿಸಿದ ರಘುವು ನಾನೇ. ಪರಶುರಾಮ ನಿನ್ನ ಅದ್ಭುತ ಕರಾಟೆ ಚಮತ್ಕಾರದಲ್ಲಿ ನಲಿಸಿದ ಪ್ರವೀಣ ನಾನೇ. ಪತಿವ್ರತ ಶಿರೋಮಣಿ ಸತೀಮಣಿ ಸಾವಿತ್ರಿ ನಿಮ್ಮ ಆಶೀರ್ವಚನ ಪಡೆದ ರಾಘವನು ನಾನೇ. ಮುಗ್ಧ ಬಾಲಕರು ಭಿನ್ನ ರೀತಿಯಲ್ಲಿ ನಟಿಸಿದ ನಾಟಕದ ಸೂತ್ರಧಾರಿ ನಾನೇ. 3 ರೂಪವ ಧರಿಸಿ 3 ನಾಮವ ವಹಿಸಿ ನಿಮ್ಮೆಲ್ಲರನ್ನು ನಲಿಸಿ ಪ್ರೀತಿ ಗಳಿಸಿ ಗೆದ್ದ ಕಾವೇರಿ ಪ್ರಿಯನು ನಾನೇ. ಬೇಡುವೆ ನಿಂದು ತಥಾಸ್ತು ಎಳ್ದು ಒಂದಾಗಿ ನೀವೆಮ್ಮ ಹರಸಿರದು. ಕಾವೇರಿ ಸಾಗರಾನ್ನ ಸೇರೋ ಪವಿತ್ರವಾದ ದಿನ, ಹೂವಿನ ಮೇಲೆ ದುಂಬಿ ಬೀಳೋ ದಿನ, ಗಂಡನ ಆಲಿಂಗನದಲ್ಲಿ ಹೆಂಡತಿ ಮತ್ತೆ ನಿಂದ ಮೈ ಮರೆಯೋ ದಿನ, ಹೂವಿನಲ್ಲಿ ಪರಿಮಳದ ಹಾಗೆ ಗಂಧದಲ್ಲಿ ಸುವಾಸನೆ ಕಲೆತ ಹಾಗೆ ಹಾಲಿನಲ್ಲಿ ಸಕ್ಕರೆ ಬೆರೆತ ಹಾಗೆ ನಾವು ನಮ್ಮ ಜೀವನದಲ್ಲಿ ಒಂದಾಗಿರೋಣ. ನೋಡಮ್ಮ ಕಾವೇರಿ, ನೀವು ಹುಟ್ಟೋ ಮಗುಗೆ ಬ್ರೂಸ್ ಲೀ ಅಂತ ಹೆಸರಿಡಬೇಕು ಅಂತ ನಾನಿದ್ದೀನಿ, ಆದರೆ ನಿಮ್ಮಣ್ಣ ಸಂಗೀತ ವಿದ್ವಾಂಸ ತ್ಯಾಗರಾಜರ ಹೆಸರಿಡಬೇಕು ಅಂತಿದ್ದಾರೆ, ನಿಮ್ಮ ಅತ್ತಿಗೆ ಹುಟ್ಟೋದು ಗಂಡೆ ಅಲ್ಲ ಹೆಣ್ಣು ಸೀತಾ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಈಗ ನೀನೇನಂತೀಯಮ್ಮ? ಇರೋದಕ್ಕೆ ಜಗಳ ಯಾಕಣ್ಣ? ಆಗಲ್ಲಮ್ಮ, ನಾಳೆ ಒಳ್ಳೆ ದಿನ, 200 ವರ್ಷಕ್ಕೊಂದ್ಸಲ ಬರೋ ಅಪೂರ್ವ ನಕ್ಷತ್ರ. ನಿಮ್ ಹುಟ್ಟೋ ಮಗಳಿಗೆ ಒಳ್ಳೆ ಹೆಸರು ಆರಿಸಿ ಆ ಹೆಸರಿನ ಮೇಲೆ ಅರ್ಚನೆ ಮಾಡಿಸ್ಬೇಕು. ನೀವೆಲ್ಲ ಸ್ವಲ್ಪ ಸುಮ್ಮನಿರ್ತೀರಾ? ನಮ್ ಕಾವೇರಿಗೆ
ಪ್ರಚಂಡ ಜಾತಕದ ಗಂಡು ಮಗು ಹುಟ್ಟೋದು ಶತಸಿದ್ಧ. ಅಣ್ಣ ನೀನ್ ಕೂಡ. ಓ ಬಾವ ಬಂದ್ರು. ಪಾಪ ಸಾಗರ ಬಾ, ನಾವೆಲ್ಲ ಹುಚ್ಚುಚ್ಚಾಗಿ ಆಲೋಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀನು ದೂರ ಆಲೋಚಿಸ್ಬೇಡ. ನಾವೆಲ್ಲ ಒಂದು ಆಲೋಚನೆಗೆ ಬಂದು ಆ ಆಲೋಚನೆನ ನಿನ್ನ ಆಲೋಚನೆಗೆ ಬಿಟ್ಟಿದ್ದೀವಿ. ನೀನ್ ಚೆನ್ನಾಗಿ ಆಲೋಚನೆ ಮಾಡಿ ಆ ಆಲೋಚನೆ ಏನು ಅಂತ ನಮಗೆ ಹೇಳ್ತು ಅಂದ್ರೆ ನಾವು ಇನ್ನೂ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ಆಲೋಚನೆಗೆ ಬರ್ತೀವಿ. ಆಲೋಚನೆ ಮಾಡು. ಅವ್ರು ಚೆನ್ನಾಗಿ ಆಲೋಚನೆ ಮಾಡ್ತಾರೆ, ನಾವ್ ಇಲ್ಲಿರೋದು ಒಳ್ಳೇದಲ್ಲ ಅಂತ ನೀವ್ ಆಲೋಚನೆ ಮಾಡಿ, ಬನ್ರಿ ಹೋಗೋಣ. ಹೌದೌದು, ಆಲೋಚನೆ ಮಾಡ್ಬೇಕಾದ್ದೆ. ಬಾಬಾ ಬಾಬಾ ಬಾಬಾ. ಏನು ಅಂದ್ರೆ ನಮ್ಮವರೆಲ್ಲ ನಮ್ಗೆ ಹುಟ್ಟೋ ಮಗು ಬಗ್ಗೆ ಜಗಳ ಆಡ್ತಿದ್ದಾರೆ. ಅತ್ತಿಗೆ ಏನೋ ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಒಂದು ಮಾತು ಹೇಳಿ. ಏನೂ ಇಲ್ಲದ ಬಗ್ಗೆ ಆಲೋಚಿಸೋದು, ಆಲೋಚನೆ ಮಾಡಿದ್ದನ್ನು ಸಿಕ್ಕದೆ ಇರುವಾಗ ಅದರ ಬಗ್ಗೆ ನೋವು ಅನುಭವಿಸೋದು, ಇನ್ನು ಮೇಲೆ ಅದೇ ನಮ್ಮ ಜೀವನ. ಕವಿತ್ವ ಬಿಟ್ಟು ಮಾತಿನ ವರ್ಸೆಗಾದರೂ ಸುಮ್ಮನೆ ಹೇಳಿ. ಸುಮ್ಮನೆ ಇಲ್ದಿರೋ ಮಾತು ಹೇಳೋಕ್ಕಿಂತ ಇರೋ ವಿಷಯ ಇದ್ದಾಗ ಹೇಳೋದೇ ಒಳ್ಳೇದಲ್ವಾ? ನನಗೆ ಗೊತ್ತು, ನಿಮಗೆ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಸಿಗಿದೆ, ಹೋಗ್ಕೊಡುದಂತ ಅತ್ತಿಗೆ ಅಣ್ಣ ಎಲ್ಲರೂ ಹೇಳ್ತಿದ್ದಾರೆ. ನೀನ್ ಹೇಳೋದು ಮನುಷ್ಯರ ಬಗ್ಗೆ, ನಾನ್ ಹೇಳೋದು ವಿಧಿ ಬಗ್ಗೆ. ಡಾಕ್ಟರ್ ಹತ್ರ ಹೋಗಿದ್ದೆ. ಹೃದಯವೇ ಚಿಂದಿಯಾಗಿ ಅದು ಚಕ್ರ ತೀರ್ಥದ ಸುಳಿಯಾಗಿ ಬಿರುಗಾಳಿಯ ಎದುರಾದರೂ ಬಿರುಗಾಳಿಯ ಎದುರಾದರೂ ಕಾಲವೇ ದ್ರೋಹಗೈದರು ಕಾವೇರಿ ಕಾವೇರಿ. ಅಕ್ಷರ ಸಹ ನಿಜ. ಕಾವೇರಿ ನೀನು ಯಾವುದೇ ರೀತಿ ನಿರ್ಣಯ ತಗೊಂಡ್ರು ನಿನ್ ಸ್ನೇಹಿತನಾಗಿ ನಿನ್ ಪಕ್ಕದಲ್ಲೇ ಇದ್ದು ನೀನ್ ಹೇಳಿದ್ದನ್ನೆಲ್ಲ ನೆರವೇರಿಸ್ಕೊಡ್ತೀನಿ. ಆದ್ರೆ ನೀನ್ ಮಾತ್ರ ಧೈರ್ಯವಾಗಿ ನಿರ್ಣಯ ತಗೋಬೇಕು. ಏನಂದ್ರೆ ನಾವಿಬ್ರು ಸ್ನೇಹಿತರುಗಳಾಗಿ ಪ್ರೇಮಿಗಳಾದ್ವಿ, ಪ್ರೇಮಿಗಳಾಗಿ ಪತಿ ಪತ್ನಿಯರಾಗಿದ್ವಿ, ಈಗ ಪತಿ ಪತ್ನಿಯರಾಗಿ ಮತ್ತೆ ಸ್ನೇಹಿತರಾಗಿ ಬಿಡೋಣ. ನೋಡಿ, ನಾನು ಯಾವಾಗಲೂ ನಿಮ್ ಜೊತೆಯಲ್ಲಿ ನಿಮ್ ಸ್ನೇಹಿತಾಗಿರೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ, ಅಷ್ಟೇ ಸಾಕ್ರಿ, ಅವಕಾಶ ಮಾಡ್ಕೊಡಿ. ಇಲ್ಲ ಕಾವೇರಿ, ನನ್ನಿಂದ ನಿನ್ ಜೀವನ ನರ್ಕ ಆಗೋದು ನನಗಿಷ್ಟ ಇಲ್ಲ. ನನ್ ಜೀವನದ ಹಿಂದೆ ಕಿಂಚಿತ್ ಕಷ್ಟಗಳನ್ನ ತಡ್ಕೊಳಕಾಗ್ದೇ ಇರೋ ನನ್ ಮೇಲೆ ಆಸೆ ಪ್ರೇಮ ನಿಂತ್ಕೊಂಡಿರೋ ಮೂರು ಜೀವಗಳು ಕಾದಿವೆ. ಅವ್ರಿಗೆ ವಿಷ ಗೊತ್ತಾದ್ರೆ ಅವ್ರು ನಮಗೆ ತಕ್ಕೊಲ್ಲಾರೆ. ಈ ವಿಷ ಅವ್ರಿಗೆ ಯಾವ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಈ ವಿಷಯ ನಮ್ಮ ಮಧ್ಯನೇ ಇರಲಿ, ನಮ್ಮ ಮಧ್ಯನೇ ಸಾಯ್ಲಿ. ಈ ಪರಿಸ್ಥಿತಿಯಲ್ಲಿ ನಾವೇ ಮನೆ ಬಿಟ್ಟು ದೂರ ಹೋಗೋಣ. ರೀ, ನಿಮಗೆ ಕೆಲಸ ಸಿಕ್ಕಲ್ಲ, ನಾನು ಹೇಗಾದ್ರೂ ನಮ್ಮವ್ರ ಹತ್ರ ಮಾತಾಡೋ ಒಪ್ಪಿಸ್ತೀನಿ. ನಾವು ಬೆಂಗಳೂರು ಹೋಗೋಣ ರೀ. ಹಾಗೆ ಆಗಲಿ. ಅನ್ಯಾಯವಾಗಿ ನಿನ್ ಬೈಕಿ ಬಲಿ ತಗೊಂಡ್ಬಿಟ್ಟ ಅಲ್ಲಯ್ಯ. ಮುಖ ನೋಡು ಮುಖ, ಬೆದ್ರು ಬಂದ ಮುಖ. ನನ್ ಮುಖಕ್ಕೆ ಏನಾಗಿದೆ? ರಾಜ, ಗಿರಿರಾಜ. ಅನ್ಯಾಯವನ್ನ ಕೋಳಿ ಸಾಯಿಸ್ಬಿಟ್ಟಲ್ಲಯ್ಯ, ತೆಗೆಯ 30 ರೂಪಾಯಿ. ಯಾಕೆ ಕೋಳಿ ಸಂಬಾರ ಮಾಡ್ಕೊಳಕ? ನಿನ್ನ ಕೋಳಿನೇ ರಾಂಗ್ ರೂಟ್ ನಲ್ಲಿ ಬಂದು ನನ್ನ ಮೋಟರ್ ಬೈಕ್ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತು. ನೀನ್ ಇದಕ್ಕೆ ಸರಿಯಾಗಿ ಹೊಟ್ಟೆಗೆ ಹಾಕಿಲ್ಲ ಅಂತ ಕಾಣತ್ತೆ. ಪಾಪ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು. ದಿನೇಶ್, ಮೊದ್ಲು ಈ ಡೆಡ್ ಬಾಡಿನ ಮನೆಗೆ ಸಾಕ್ಸು, ಪೊಲೀಸ್ ಬಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮರ್ಯಾದೆ ದುಡ್ಡು ಕೊಡ್ತೀವಲ್ಲ, ಕೊಡದೆ ಇದ್ರೆ ಹಲ್ ಮುರ್ದ ಹಾಕ್ಬಿಡ್ತೀವಿ. ಯಾರ್ದು? ನಿಂದ? ಸಾಗರ್ ಗಿರಿ. ಸಾಗರ್,
ಏನೋ ನಿನ್ ಗೋಳು? ನಮ್ಮಿಬ್ರು ಭೇಟಿ ಮತ್ತೆ ಮಾಮೂಲಾಗಿರ್ಬಾರ್ದು ಅಂತ ಒಂದ್ ಥ್ರಿಲ್ಲಿಂಗ್ ಕೊಟ್ಟೆ. ಫಿನಿಶ್. ಕೊಡಯ್ಯ ನನ್ ಕೋಳಿಗೆ 30 ರೂಪಾಯಿ. ಇರಯ್ಯ ಕೊಡ್ತೀನಿ, ಹೊಡ್ಕೋಬೇಡ. ಕೋಳಿ ನಿನ್ ಸಾಯಿಸ್ತೀಯ, ಪಕ್ಕಕ್ಕೆ ಬಾ ಹೇಳ್ತೀನಿ. ಯಾವ ಮೊದ್ಲು ದುಡ್ಡು ಕೊಟ್ಟು ಆಮೇಲೆ ಪಕ್ಕಕ್ಕೆ ಹೋಗಯ್ಯ. ಏನಯ್ಯ ಇದು? ಹೊಡಿಯಕ್ ಮುಂಚೆ ಹಣ ಕೇಳಿದ್ರಿ ಸರಿ, ಹೊಡೆದ ಮೇಲೆ ಹಣ ಕೇಳಿದ್ ನ್ಯಾಯ ಇಲ್ಲ ಗೊತ್ತಾ? ಯಾವ ಕೊಡ್ತೀಯೋ ಇಲ್ಲ? ಒಂದ್ ನಿಮಿಷ. ಇವನು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? 30 ರೂಪಾಯಿ. 30 ರೂಪಾಯಿ. ನಾನು ಅಡ್ಜಸ್ಟ್ ಮಾಡ್ತೀನಿ, ತಡಿಯೋ ಸ್ವಲ್ಪ ಅಡ್ಜಸ್ಟ್ ಹಾಕ್ಬಿಡ್ತಾರೆ ತಗೊಳ್ಳಿ. ಥ್ಯಾಂಕ್ ಯು ಸರ್. ಏನಲೆ ಕೋಳಿ ನಿಮ್ಮ ಅಪ್ಪನ ಮನೆದಾ? ಕಡಲೆ ಭಾಗ್ಯ ಮಹಾದನರೆ, ಇದು ಚೆನ್ನಾಗಿ ಬಳಸಿರೋ ಕೋಳಿ. ನಿಮ್ಮೂರ ಉಪ್ಪು ತಿಂದು ನಿಮ್ಮೂರಲ್ಲೇ ಮೊಟ್ಟೆ ಹಾಕಿ ನಿಮ್ಮೂರಲ್ಲೇ ಪ್ರಾಣ ತ್ಯಾಗ ಮಾಡಿದೆ. ಇದನ್ನು ನೀವು ತೆಗೆದುಕೊಳ್ಳುವುದೇ ಸಮಂಜಸ. ಚೌಕಾಸಿ ಇಲ್ಲ, ಬೆಲೆ 20 ರೂಪಾಯಿ. 20 ರೂಪಾಯಿ. 15 ರೂಪಾಯಿ ಕೊಡ್ತೀಯಲ್ವ? 16 ರೂಪಾಯಿ ಕೊಡಿ. 15 ರೂಪಾಯಿ. 16 ಕೊಡಿ. ಸರಿ ತಗೋ 16 ರೂಪಾಯಿ. ಸರಿ ಹೋಗಕ್ಕೆ ಚೆನ್ನಾಗಿರೋ. ಏನಾಯ್ತು ನಿಮ್ ಕೋತಿ ಚೇಷ್ಟೆ? ಕೋತಿ ಚೇಷ್ಟೆ ಅಲ್ಲ, ಕೋಳಿ ಚೇಷ್ಟೆ. ಇಷ್ಟೊತ್ತು ಈ ಜನ ಗಲಾಟೆ ಮಾಡಿದ್ದು ಈ ಕೋಳಿಗೋಸ್ಕರ. ಪ್ರಪಂಚ ನಾವು ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋಬೇಕಮ್ಮ. ಇಲ್ಲದೆ ಹೋಯ್ತು ಅಂದ್ರೆ ಪ್ರಪಂಚ ನಮ್ಮನ್ನು ಉಪಯೋಗಿಸ್ಕೊಂಡ್ಬಿಡುತ್ತೆ. ಫಿನಿಶ್. ಡೋಂಟ್ ಟಾಕ್ ಐಸೆ. ನಿನ್ ಹತ್ರ ಮಾತಾಡಬಾರ್ದು ಕಣ. ಮದುವೆ ಮಾಡ್ಕೊಂಡೆ, ಒಂದು ಇನ್ವಿಟೇಷನ್ ಇಲ್ಲ, ಸಂಸಾರನ ಹುಡ್ದೆ, ಒಂದ್ ಸುದ್ದಿ ಇಲ್ಲ. ನೀ ನನ್ ಫ್ರೆಂಡ ಅಂತ ನಾನು ಕೇಳಲ್ಲ, ಯಾಕೆಂದ್ರೆ ಪ್ರತಿಯೊಂದನ್ನು ನಾನು ಅರ್ಥ ಮಾಡ್ಕೋತೀನಿ. ಅರ್ಥ ಮಾಡ್ಕೊಂಡ್ಮೇಲೆ ಅಪಾರ್ಥ ಕಲ್ಸಲ್ಲ. ಫಿನಿಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಗಿರಿ, ನಿನ್ ಮೊದ್ಲು ಹೇಗಿದ್ಯೋ ಹಾಗೇ ಇದ್ಯಾ, ಒಂಚೂರು ಬದಲಾವಣೆ ಇಲ್ಲ. ನೀನೇ ಪ್ರಶ್ನೆ ಕೇಳ್ತೀಯ, ಉತ್ತರ ನೀನೇ ಕೊಡ್ತೀಯ. ಆಫ್ ಕೋರ್ಸ್. ಈ ಪ್ರಪಂಚದಲ್ಲಿ ಉತ್ತರ ಸಿಗದೇ ಇರೋ ಪ್ರಶ್ನೆಗಳೇ ಹೆಚ್ಚಾಗಿದೆ. ಒಂದ್ ವೇಳೆ ಆ ಪ್ರಶ್ನೆಗಳಿಗೆ ನಾವೇ ಉತ್ತರ ಹುಡುಕಿದ್ವಿ ಅಂತ ತಿಳ್ಕೊ. ಫಿನಿಶ್. ಈ ಸಮಾಜ ನಮ್ಮನ್ನೇ ಪ್ರಶ್ನೆ ಕೇಳುತ್ತೆ. ಏನೋ ಏನಾಗ ನೋಡ್ತಾ ಇದೆಯಾ, ಮೊದ್ಲೇ ಪರಿಚಯನ? ಕೋಳಿಗೆ 16 ರೂಪಾಯಿ ಬಂತು, 20 ರೂಪಾಯಿ ಕೊಟ್ಟು ಅನ್ಯಾಯವ 4 ರೂಪಾಯಿ ಕಳ್ಕೊಂಡಿಲ್ಲ. ಏನೇನೋ ಮಾತಾಡ್ತಾ ಇದೆಯಾ? ಯು ನೋ ಶೀಸ್, ಶೀಸ್ ಮೈ. ಏನು ಹೇಳ್ಬೇಡ. ಒಂದು ಭಾಗ ನೀನು, ಒಂದು ಭಾಗ ಇವರು, ಇನ್ನೊಂದು ಭಾಗ ನಾನು. ಐ ಮೀನ್ ಪ್ರಾಣ ಸ್ನೇಹಿತ. ಫಿನಿಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಹೆಸರು? ಓ, ಅವಳ ಹೆಸರ ಕಾವೇರಿ ಅಂತ. ಅದ್ರ ಮನೆಯಲ್ಲಿ ಮಾತ್ರ ಪಾಪು ಅಂತ ಕರೀತಾರೆ. ಬ್ಯೂಟಿಫುಲ್. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಕಲ್ಪವಲ್ಲಿ ಅಂತ ಹೆಸರಿಟ್ಟು ಕಲ್ಲು ಕಲ್ಲು ಅಂತ ಕರೀತಾರೆ. ಲಕ್ಷಣವಾಗಿ ಜಮುನಾ ಅಂತ ಹೆಸರಿಟ್ಟು ಜಿಮಿ ಜಿಮಿ ಅಂತ ಕರೀತಾರೆ. ಕಾವೇರಿ, ವಾಟ್ ಎ ಬ್ಯೂಟಿಫುಲ್ ನೇಮ್. ಪಾಪು, ಹೌ ಸ್ವೀಟ್. ಏನಯ್ಯ, ಫ್ರೆಂಡ್ ಮನೆಗೆ ಬಂದಿದ್ದೀನಿ, ನನಗೇನು ಟೀಗೆ ಇಲ್ವಾ? ಕಾವೇರಿ ಸ್ವಲ್ಪ ಟೀ ತಗೊಂಬ. ತಗೊಂಬರ್ತೀನಿ. ಅದ್ ಸರಿ ಗಿರಿ, ಏನ್ ಮಾಡ್ತಾ ಇದೆ ಅಷ್ಟಕ್ಕೂ? ವ್ಯಾಪಾರ. ದ ಗ್ರೇಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸರಿ, ಸಾಟಿ ಇಲ್ಲ, ಪೈಪೋಟಿ ಇಲ್ಲ. ಅಂದ್ರೆ ಡೊಂಕಾದ ಲೋಟ, ಹರಿದ ಬಟ್ಟೆ, ಮುರಿದು ಬಕೆಟು, ಕಿತ್ತೋಗಿರೋ ಕೋಳಿ ಪುಕ್ಕ, ಪಾಟಲ್ಲಿರೋ ಎಲೆಗಳು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ಹಾಗೂ ಉದುರ್ತಿರೋ ಕೂದಲು, ಇದನ್ನೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡ್ತೀನಿ, ಟೋಟಲ್ ಆಗಿ ಮಾಡ್ತೀನಿ. ಫಿನಿಶ್. ಜಗತ್ತು ಬೇಕಾಗೋದೆಲ್ಲ ನನಗೆ ಬೇಡ, ಬೇಡ ಅಂತ ಬಿಸಾಕಿರೋದೆಲ್ಲ ನನಗೆ ಬೇಕು. ಯು ನೋ ವಾಟ್ ಐ ಮೀನ್? ನೋ. ಏನೋ ಫೂಲ್ ಇದೆ, ಎಂಥ ವ್ಯಾಪಾರ ನಿಂದು? ಯಾಕೋ ಹಾಕಿ ಕೇಳ್ತಿ, ನಮಗೆ ಬೇಡದೆ ಇರೋ ಹುಲ್ಲು ಹಸುಗ ಆಹಾರನ, ಕಣ್ಣು ಕಾಣದೆ ಇರೋ ಗಾಳಿ ನಮಗೆ ಪ್ರಾಣ ಅಲ್ವಾ? ಇದೇ ನನ್ನ ವ್ಯಾಪಾರ. ನಿನಗೆ ಬೇಡದೆ ಇರೋ ವಸ್ತು ಯಾವ್ದಾದ್ರೆ ಹೇಳು, ಅದು ನನಗೆ ಯಾವ ರೀತಿ ಉಪಯೋಗಕ್ಕೆ ಬರ್ತದೆ ಅಂತ ನಾನು ಹೇಳ್ತೀನಿ. ಫಿನಿಶ್. ಈ ರೀತಿ ನೀನ್ ಕೇಳ್ದೆ, ಆ ರೀತಿ ನಾನು ತಿನ್ನಿದ್ದಕ್ಕೆ ರೈಟ್. ಹೌದು, ಅದಕ್ಕೆ ನಾನು ಹೇಳ್ತಾ ಇರೋದು, ತಲೆ ಕೆಳಕಾಗಿರೋ ಈ ಪ್ರಪಂಚದಲ್ಲಿ ಹೊಸ ರೀತಿ ಹುಟ್ಟು, ಹೊಸ ರೀತಿ ಬೆಳಿ, ಹೊಸ ರೀತಿ ಸಾಯ್ಬೇಕು. ಈ ಜನ್ಮದಲ್ಲಿ ಸತ್ರು ಸಾಯಲ್ಲ ಕಣ. ಏನಾಯ್ತು? ಓ, ಇದಾ ಡೈಲಾಗ್? ಎಡಕ್ ತಿರುಗು. ನಿಮ್ ಫ್ರೆಂಡು ಇಂಗ್ಲಿಷ್ ಕಾಮಿಡಿ ಅಂತಾರ, ಶಾಲೆಯಿಂದ ಒಟ್ಟಿಗಿದ್ವಿ. ಅವನೇನೋ ಬೆಳೆದಿದ್ದಾನೆ, ಮನ್ಸು ಮಾತ್ರ ಇಷ್ಟೇ ಇದೆ, ಒಳ್ಳೆ ಮಗುವಿನ ಹಾಗೆ ಮನ್ಸು. ಹೌದ್ರಿ, ಚಿಕ್ಕ ಮಗು ತರಾನೆ. ಏನೋ ಇದು, ಏನೋ ಹುಚ್ಚುಚ್ಚಾಗಿ ಆಟ ಆಡ್ತಾ ಇದೆಯಲ್ಲೋ. ಇತ್ತು ಒಂದಿಂಚಲ್ಲಿ ಸಾವು ತಪ್ಪಿಸ್ಕೊಂಡೆ. ನಾನ್ ಸಾಯೋದು ಅಂದ್ರೇನು? ಸಾವಿಂದ ತಪ್ಪಿಸ್ಕೊಳ್ಳೋದು ಅಂದ್ರೇನು? ಕೊಡ ಇಲ್ಲಿ ಸಾಗರ್. ಸಾವೇ ಯಾವತ್ತು ನನ್ನಿಂದ ಒಂದು ಗಜ ದೂರ ಇರುತ್ತೆ. ಫಿನಿಶ್. ಗಿರ್ ಇಸ್ ಎ ಕ್ಯಾರೆಕ್ಟರ್. ಹಸುವು ಹಸುವು ಹಾಕ್ಬಿಡ್ತೀರ ನೋಡು. Ha 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 ha
ನಗು ನಗು ನಾಲ್ಕು ವಿಧದಲ್ಲಿ ಕೆಟ್ಟದು ಅಂತಾರೆ ಪಾಪ. ಯಾಕೆ ಯೋಚನೆ ಮಾಡ್ತೀಯ? ಅರಮನೆ ಅಂತ ಬಂಗ್ಲೆಯಲ್ಲಿ ಬಿಟ್ಟು ಬಂದಿದ್ದೀನಿ, ಬೇಕಾದ ಏರ್ಪಾಟೆಲ್ಲ ಮಾಡಿ ಬಂದಿದ್ದೀನಿ. ಅದು ಅಲ್ಲದೆ ದೇವರಂತ ಗಂಡ ಪಕ್ಕದಲ್ಲೇ ಇದ್ದಾನೆ, ಅವನೇನೂ ಉದ್ಯೋಗ ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಅನ್ನೋಕ್ ನಾವ್ಯಾರು? ಏನೇ ನಮ್ ಕಾವೇರಿ ನೋಡ್ಬೇಕು ಅನ್ಸಿದೆ, ಈಗ ಟ್ರೈನ್ ಇದೆ, ಹೋಗ್ಬರೋಣವಾ? ಏನು ಬೇಡ, ನೀವೇ ಹೇಳಿದ್ರಿ ಸುಖವಾಗಿ ರಾಧಾಕೃಷ್ಣರಾಗಿ ಸಂಸಾರ ಮಾಡ್ತಿರುವಾಗ ಮುದ್ದೆ ನಾವೇಕೆ? ನೋಡಿ ಕಾವೇರಿಗೆ ತಿಂಗಳು ತುಂಬಿದೆ ಅಂತ ತಿಳಿಯೋವರೆಗೂ ನಾವು ಹೋಗೋದು ಬೇಡ. ಏನ್ರಿ ಇಲ್ಲಿ ಮಲ್ಕೊಂಡಿದ್ದೀರಾ? ಎಲ್ಲಿ ಮಲ್ಕೊಂಡ್ರು ಒಂದೇ ಆಗಿರೋ ಬದುಕು. ಎಲ್ರು ಗೊತ್ತಾಗ್ಬೇಕಾ? ಮುಚ್ಚಿಟ್ಟು ಮಾತ್ರಕ್ಕೆ ಅಗ್ನಿ ಪರ್ವತ ತಣ್ಣಗಾಗತ್ತ ಕಾವೇರಿ. ಸಾಕು ಬನ್ನಿ, ಈ ಮನೆಯಲ್ಲಿ ಮೂರನೇವರಿದ್ದಾರೆ ನೋಡಿ, ನಮ್ಮ ಸಂಸಾರಕ್ಕೆ ಕೊಟ್ಟು ರಟ್ಟಾಗಬಾರ್ದು, ದಯವಿಟ್ಟು ಬನ್ನಿ. ನನಗಿಲ್ಲೇ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ನಿನ್ನ ಹಡೆಯಲ್ಲಿ ಒಂಟಿತನನೇ ಬರ್ತಿದೆ. ಅಯ್ಯೋ ರೀ, ನನ್ಗೆ ಹೆದರಿಕೆ ಆಗ್ತಾ ಇದೆ ರೀ, ದಯವಿಟ್ಟು ಒಳಗೆ ಬನ್ನಿ. ನಡಿ. ಇದಾಯವರ ಸಂಸಾರ, ಇಬ್ಬರ ಮತಿ ಅಂತರ ಯಾಕೆ? ಅಭಿಮಾನ ಇರೋ ತರ ನಟಿಸ್ತಾ ಬದುಕ್ತಾ ಇರೋ ಇರ್ಬದುಕು, ಮತ್ತೆ ಆನಗು ರೈಟ್ ಆಲೋಚಿಸ್ಬೇಕತ್ತೆ. ಫೇಮಿಷ್ ಏನ್ರಿ, ನಿಮ್ ಫ್ರೆಂಡ್ ಆಗಿ ಚಿಕ್ಕರು ಅಂತ ಆಟ ಆಡ್ತಾ ಇದ್ದೀರಾ? ಹಬ್ಬ ರೀ, ಇವತ್ತು ನೀವು ಎಷ್ಟು ಜನ ಕಾಣ್ತೀರ ಗೊತ್ತಾ? ನನ್ನ ದೃಷ್ಟಿನೇ ಬೀಳುತ್ತೆ. ಸ್ವಲ್ಪ ಕಾಫಿ ಕೊಡು. ಏನ್ರಿ, ಗ್ಯಾಸ್ ಮುಗಿತಾ ಬಂತು ಅಂತ ಎಷ್ಟು ಸಲ ಹೇಳಿದೀನಿ, ಮರ್ತ್ಬಿಟ್ರ? ಮರಿಬೇಡಿ. ಬಾಯ್. ಯಾಕ ಬೇರೆ ಏನಾಯ್ತು? ಏನಾಯ್ತು ಕಾವೇರಿ? ಏನು ಅಂತ ಹೇಳ್ತಿ? ಪರಧ್ಯಾನದಲ್ಲಿ ಪರಪುರುಷನ ಮೇಲೆ ಬಿದ್ದೆ ಅಂತ ಹೇಳ್ತೀಯ? ಸಂಸಾರದ ಸುಖ ಕೊಡದೆ ಇರೋ ನಿನ್ನ ಗಂಡ ಈ ಮಾತನ್ನ ಅಪಾರ್ಥ ಮಾಡ್ಕೊಂಡ್ರೆ? ಆ ರಾಮ ಅನೇ ತನ್ನ ಹೆಂಡತಿ ಸೀತೆನ ಅನುಮಾನಿಸಿದ ಲೋಕ ಇದು, ಆಲೋಚಿಸು. ಏನಾಯ್ತು ಕಾವೇರಿ? ಹಾಲು ಕಾಯಿಸ್ತಿದ್ದೆ ಬೆಂಕಿ ಅಟ್ಕೊಂಡ್ಬಿಡ್ತು. ಸರಿ ಸದ್ಯ ನಿನ್ಗೇನಾಗಿಲ್ವಲ್ಲ. ನಮಸ್ಕಾರ ಸ್ವಾಮಿ. ಸಲಾಮ್. ಇಲ್ಲೆಲ್ಲ ಸಾಗರ ತರ ಹುಡುಗ ಇದ್ದಾನೆ, ಇದೆ ಮಲ್ಲೇಶ್ವರ ಅಂತ. ಮಾಲಂ ನೈಜಿ ಮುಲಾಮಲ್ಲಪ್ಪೋ ಮಲ್ಲೇಶ್ವರ ಅಂತ. ಅರೆ ಮುಜೆ ಮಾಲಂ ನೈಜಿ. ಅಯ್ಯೋ ನಿನ್ ಮನ್ಕಾಯ ಹೋಗ ಮಲ್ಲೇಶ್ವರ ಕಡೆ ಮೈ ಮೇಲೆ ಎಗರ್ ಬಿಡ್ತೀಯಲ್ಲೋ. ಏನಪ್ಪ ಯಜಮಾನ, ನಾನು ಗುಡಿ ಬಂಡೆ ಗುಂಡಪ್ಪ ಅಂತ. ಇಲ್ಲೆಲ್ಲೂ ಮಲ್ಲೇಶ್ವರ ಅನ್ನೋದೆಲ್ಲಿದೆ ಹೇಳ್ತೀರಾ? ನೀನು ಇವ್ರಿಗೆ ಕೊತ್ತ ಕದಂಡೆ, ನಾಕು ತೇಲಿದಂಡೆ. ಅಯ್ಯೋ ಮನ್ಕಾಯ ಹೋಗ, ಏನಪ್ಪ ಇದು ಆಶ್ಚರ್ಯ? ನಾನು ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ದೀನೋ ಅಥವಾ ಬೇರೆ ದೇಶಕ್ಕೆ ಬಂದಿದ್ದೀನೋ, ಎಲ್ಲ ಅಯೋಮಯವಾಗಿದೆಯಲ್ಲ. ಗರ್ಮಾಗ್ರಂ ಶಿಂಗಾಯ್ ಗರ್ಮಾಗ್ರಂ ಕಡ್ಲೇಕ. ಅಯ್ಯೋ ಅಯ್ಯೋ, ಇವನ್ ನೋಡಿದ್ರೆ ಅಚ್ಚ ಕನ್ನಡಿಗ ಕಂಡಂಗೆ ಕಾಣಿಸ್ತಾ ಇದ್ದಾನೆ. ಓ ಸದ್ಯ ಕಾಡಿನಲ್ಲಿ ಕನಸಕ್ಕೆ ಸಿಕ್ಕದಾಗಾಯ್ತು ಇವನ್ ಕನ್ನಡದ ಭಾಷೆ ಕೇಳಿ.
ಅಪ್ಪ ಶೇಂಗಾಯಣ್ಣ, ಎಷ್ಟು ದಿವಸದಿಂದ ಕಡ್ಲೆಕಾಯಿ ವ್ಯಾಪಾರ ಮಾಡ್ತಿದ್ದೀನಿ? ಮಾಡ್ತಿದ್ದೀನಿ. ನಮ್ ತಾತ ಇದ್ದೀನ್ರಿ, ಶೇಂಗಾ ಹೊಲ್ದಾಗ ಹೋದನ್ರಿ. ಒಳ್ಳೇದು. ನಮ್ಮ ಅಪ್ಪಿದ್ದೀನ್ರಿ, ಶೇಂಗಾ ಕೀಳ್ತಾ ಕೀಳ್ತಾ ಹೋದನ್ರಿ. ತುಂಬಾ ಸಂತೋಷ. ನಾನ್ ಇದ್ ಶೇಂಗಾ ಮಾರ್ತಾ ಮಾರ್ತಾ ಸತ್ತಿಲ್ಲ ಅಂದ್ರೆ ಬದುಕಿದ್ದೀಯ. ಹೌದ್ರಿ, ಚಿರಂಜೀವಿ ಅಂತ. ಚಿರಂಜೀವಿ ಕಡ್ಲೆಕಾಯಿ ಶೇಂಗಾ ಅಣ್ಣ ಹೋಗ್ಲಿ, ನನ್ಗೀಗ ಮಲ್ಲೇಶ್ವರ ಎಲ್ಲಿದೆ ಹೇಳ್ತೀಯಾ? ಅಲ್ಲಯ್ಯ, ನಿಮ್ಗೆ ಮಲ್ಲೇಶ ಗಿಲ್ಲೇಶ್ ಅಂತ ವಿಳಾಸ ಹೇಳ್ತಾ ಕುಂತ್ರೆ ಶೇಂಗಾ ಯಾರು ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ? ಹೋಗ್ರಿ ಸಾಹೇಬ್ರ. ಅಲ್ಪ ಶೇಂಗಾಯಣ್ಣ, ಮುಂಜಾನೆ ಮುಂಜಾನೆ ಮೂದೇವಿ ಗಂಡ ಬಿದ್ದ ನನಗೆ. ಇದ್ದಂಗ ಹೇಳಿದ್ರು ಎದ್ದು ಬಂದು ಎದ್ ಗೊದ್ದ ಅಂತಾರಲ್ಲ ಹಂಗೆ ಕೋಪ ಯಾಕಯ್ಯ ಮಾಡ್ಕೋತೀಯ ನೀನು? ಅಪ್ಪ ಶೇಂಗಾಯಣ್ಣ, ಏನ್ರಿ ಅಪ್ಪ ನಿನ್ ವಯಸ್ಸು ಎಷ್ಟು? 30 ರೀ. ಆ ಒಂದು ಇದೇ ವಯಸ್ಸು ಯಾರದು? ಅದೇ ಒಂದಿನ ರಸ್ತೆಯಲ್ಲಿ ಸುಸ್ತಾಗಿ ನಾನು ನಡ್ಕೊಂಡು ಬರ್ತಿದ್ದೆ, ರಾಮ ಕೃಷ್ಣ ಅಂತ. ಬಸ್ ಸ್ಟಾಪ್ ನಲ್ಲಿ ನಿಂತಿರದ್ದೇ ಒಬ್ಬ ಮನುಷ್ಯ ನಿಂತಿದ್ದ, ಕರೆದೆ, ಬಂದ, ಅಡ್ರೆಸ್ ಕೇಳಿದೆ, ಹೇಳ್ದ 6 ತಿಂಗಳಲ್ಲಿ MLA ಆಗಿ ಮುಖ್ಯಮಂತ್ರಿ ಚಂದ್ರು ಆಗ್ಬಿಟ್ಟ. ನಾನ್ ಕೇಳಿದ ಮಲ್ಲೇಶ್ವರಂ ಅಡ್ರೆಸ್ ನೀನ್ ಹೇಳಿದ್ರೆ 6 ತಿಂಗಳಲ್ಲಿ ನೀನ್ ಇಲ್ಲಿ ಇರೋದೇ ಇಲ್ಲ. ಇನ್ನೆಲ್ಲಿರ್ತೀನಿ? ನಿನ್ ಕೈಯಲ್ಲಿ ಕಳ್ಳೆಕಾಯಿ ಬಿಟ್ಟು ಇರೋದಿಲ್ಲ. ಕೈಯಲ್ಲಿ ಪೈಪು, ತಲೆಮೇಲೆ ಟೋಪಿ, ಬಾಯಲ್ಲಿ ಹೊಗೆ, ಬೆಂಜ್ ಕಾರು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದು, ಅದರಲ್ಲಿ ಆರನ್ನೆಲ್ಲ ಪೀಂ ಪೀಂ ಅನ್ಸ್ಕೊಂಡು ಆ ಕಾರಿನ ಸುತ್ತ ಗರ್ಮಾಗರಂ ಶೇಂಗಾಯ್, ಗರ್ಮಾಗರಂ ಕಡ್ಲೆಕಾಯ್, ಗರ್ಮ ಗರ್ಮ ಶೇಂಗಾಯ್, ಗರ್ಮ ಗರ್ಮ. ಆ ಕಡ್ಲೆಕಾಯಿ ಮಾರೋನು ಈಗ ವೆಸ್ಟ್ ಜರ್ಮನಲ್ಲಿ ಇದ್ರು ಆಶ್ಚರ್ಯ ಏನೂ ಇಲ್ಲ. ಏನ್ ಮಾಡೋದು, ಅವನಿಗೆ ಖುಷಿ ಕೊಟ್ಬಿಟ್ಟು ನಿಮ್ಮನ್ನ ಅಡ್ರೆಸ್ ತಿಳ್ಕೊಂಡ್ಬರ್ಬೇಕಾಯ್ತು. ಎಲ್ಲರನ್ನೂ ಊಹಾಲೋಕ ಕರ್ಕೊಂಡು ಹೋಗ್ತೀರಿ ಅಂತ ಆಯ್ತು, ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನೋಡೋಣ. ನನ್ನ ಮೇಲೆ ಚಾಲೆಂಜ್? ಈ ಗುಡಿ ಬಂಡೆ ಗುಂಡಪ್ಪ ಮನಸ್ಸು ಮಾಡ್ದ ಅಂದ್ರೆ ಕಾಶಿ ವಿಶ್ವನಾಥನ ತಿರುಪ್ತಿ ಬೆಟ್ಟದ ಮೇಲೆ ಕೂರಿಸ್ತಾನೆ, ತಿರುಪ್ತಿ ತಿಮ್ಮಪ್ಪನ ಶ್ರೀಶೈಲಕ್ಕೆ ಕರ್ಕೊಂಡು ಬರ್ತಾನೆ, ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿನ ಭದ್ರಾಚಲಂನಲ್ಲಿ ಭದ್ರವಾಗಿ ಕೂಡ ಹಾಕ್ಬಿಡ್ತಾನೆ. ಯಾಕೆ ನನ್ ಮೇಲೆ ನಂಬಿಕೆ ಇಲ್ವಾ? ಓಕೆ, ಒಂದ್ ಕೈ ನೋಡೇ ಬಿಡೋಣ. ಈಗ ನೆಕ್ಸ್ಟ್ ಇಯರ್ ಬಿಗಿನಿಂಗು ನಿಮ್ಮಿಬ್ರಿಗೂ ಒಂದು ಮಗು ಆಗತ್ತೆ. ಯಾವ್ದಾದ್ರೂ ಆಗ್ಲಿ, ಆ ಮಗು ಈ ಮನೆಗೆ ಬಂದು ಬೀಳೋದೇ ತಡ. ರಾಘವೇಂದ್ರ, ಸಾವಿತ್ರಿ, ಪರಶುರಾಮ ಎಲ್ಲ ಬಂದು ಬಿಡ್ತಾರ, ಆಮೇಲೆ ವಾಲ್ಗ, ಬಾಜಾ, ಭಜಂತ್ರಿ ಬಂದುಗಳು. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ತುಂಬಾ ಗಲಾಟೆಯೋ ಗಲಾಟೆ. ಈ ತರ ಸಮಾರಂಭ ಚರಿತ್ರೆಯಲ್ಲಿ ನಡೆದಿಲ್ಲ ಅನ್ನೋ ಹಾಗಾಗತ್ತೆ. ಆಮೇಲೆ ಮಗುಗೆ ಹೆಸರಿಡೋ ಕಿತ್ತಾಟ ಶುರುವಾಗತ್ತೆ. ರಾಘವೇಂದ್ರಾಯರು ಹೇಳ್ತಾರೆ ಗುರುರಾಯರು ಅಂತ, ಸಾವಿತ್ರಮ್ಮ ವೆಂಕಟೇಶ್ವರ ಅಂತ ಹೇಳ್ತಾರೆ, ಬ್ರೂಸ್ಲಿ ಅಂತಾನೆ ಈ ಪರಶುರಾಮ. ಈಗ ಹೆಸರಿಡೋ ವಿಚಾರ ಕಿತ್ತಾಟ ಕನ್ಫ್ಯೂಸ್ ಆಗಿ ನೀವು ಏನು, ನೀವಿಬ್ರು ಊಹಾ ಲೋಕದಲ್ಲಿ ಮುಳುಗ್ಬಿಟ್ಟಿದ್ದೀರಾ? ಏನವ ಏನ್ ಸಮಾಚಾರ? ಏನಿಲ್ಲ ಸರ್, ನೀವೇ ಗೆದ್ರಿ. ನಿಜವಾಗ್ಲೂ ನಾವು ಊಹಾಲೋಕದಲ್ಲೇ ಇದ್ವಿ. ಲೋ ಸಾಗರ, ನೀನ್ ಊಹಾಲೋಕದಲ್ಲಿ ಮುಳುಗ್ಬಿಟ್ಟು ನಾನು ಬಂದಿರೋ ಕೆಲಸನೇ ಮರ್ತ್ಬಿಟ್ಟಿಯೋ. ನಾಳೆ ನೀನೆ ನನ್ನ ಕಮಿಷನರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಗೊತ್ತಾಯ್ತಾ? ಫಿನಿಶ್. ನನ್ ನಂಬಿಕೆ ನೀನ್ ಅರ್ಥ ಮಾಡ್ಕೊಂಡಿದ್ದೆ ಅಂದ್ಮೇಲೆ ಹೆದರ್ಕೋಬೇಕಾದೇ ಇಲ್ಲ. ಇದು ದೇವ್ರು ಕೊಟ್ಟಿರೋ ವರ, ನಾನು ಉಪಯೋಗಿಸ್ಕೋತೀನಿ. ಈ ವಿಷಯ ನನ್ನ ನಿನ್ನ ನೆಲಗೂ ಗೊತ್ತಾಗೋದಿಲ್ಲ. ನೋಡು, ಯಾಕೆ ಕರ್ತಾ ಇದೆಯಾ? ಅರ್ಜೆಂಟ್ ಏನಿಲ್ಲ. ನೋಡು, ಹೊಸವಾಗ್ತಿದೆ. ಅನ್ನ ಹಾಕ್ತೀಯ? ಅನ್ನ ಹಾಕು, ಅನ್ನ ಹಾಕು, ಹಾಕು, ಹಾಕು. ಓಕೆ. ಮನೇಲೆ ಇದೆಯಲ್ಲ, ಹೋಗಿ ಹೊರಟಾಗಿದ್ಯಾ ಅನ್ಕೊಂಡೆ. ಯಾಕೊಂತರ ಇದೆಯಾ? ಚೆನ್ನಾಗಿದ್ದೀನಿ. ಸುಳ್ಳು ಹೇಳ್ತೀಯಾ? ಕಣ್ಣೆಲ್ಲ ಕೆಂಪಿದೆ. ಅದು ಕಣ್ಣು ಏನೇ, ಈಗ್ಲೇ ನಾ ಬರ್ತಿರೋದು. ಮಗು ಕಡು 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 ಇಲ್ಲಿ. ನಿಂದೇನಾ? ನಾನೇ ಹೆತ್ತಿದ್ದು. ಹೆಸರೇನ್ ಗೊತ್ತಾ? ವಿಜಯ ವೆಂಕಟ ರಾಮಾಚಾರಿ ಅಂತ. ಅಯ್ಯಯ್ಯೋ, ಅಳ್ತಾ ಇದೆಯಾ? ನೋಡು ಪಾಪು, ಕಾವೇರಿ ಮನೆ ಕೀಲ್ಬೊಂಬೆ ಎಷ್ಟು ಚೆನ್ನಾಗಿದೆ. ಕೀಲ್ಬೊಂಬೆನು? ಕೀಲ್ಬೊಂಬೆ
ನೀನ್ ಕೂತ್ಕೋಬಾ, ಕೂತ್ಕೋಬಾ, ಕೂತ್ಕೊಳೆ. ಅಪ್ಪ ಸದ್ಯ ಸಮಯಕ್ಕೆ ಸರಿಯಾಗಿ ಆ ದೇವರೇ ನನ್ನ ಕಳಿಸ್ತಾ. ಅಯ್ಯಯ್ಯ, ದೇವ್ರ ಕಳಿಸ್ಲಿಲ್ಲ, ನಮ್ಮ ಯಜಮಾನ್ರು ಮೀಟಿಂಗ್ ಅಂತ ಊರ್ ಬಂದ್ಬಿಟ್ರ. ನಿನ್ನ ನೋಡ್ಬೇಕು ಅನ್ನಿಸ್ತು ಬಂದ್ಬಿಟ್ಟೆ. ನೋಡಿದ್ನಲ್ಲ, ಬರ್ತೀನಿ ಕಣೆ. ಇಲ್ಲ ನೀನ್ ಕೂತ್ಕೋ. ಅವ್ರು ಬರೋ ಹೊತ್ತಿನಲ್ಲಿ ಎದುರಿಗಿಲ್ದೆ ಹೋದ್ರೆ ಪತ್ರ ಬಿಟ್ಬಿಡ್ತಾರೆ. ಬರ್ತೀನಿ, ಕೊಡು ಕೊಡು. ಬೇಡ, ಕೂತ್ಕೋ. ನಾನೇ ಬಲವಂತ ಮಾಡಿ ನಿಲ್ಲಿಸ್ದೆ ಅಂತ ನಿಮ್ಮ ಯಜಮಾನ್ರ ಹತ್ರ ನಾನೇ ಹೇಳ್ತೀನಿ. ನೋಡು, ನಿನ್ ಜೊತೆ ಊಟ ಮಾಡಿ ಮಲ್ಕೊಂಡು ಎಷ್ಟು ದಿವಸಗಳಾಯ್ತಲ್ಲ. ಇಲ್ಲ ಇವತ್ ಮಾತ್ರ ಕಣೆ, ಹೋಗ್ಬೇಡ ಕಣೆ. ಅಯ್ಯೋ ಬೇಡ, ಅದು ಬೇಡ. ಚಿಕ್ಲೆಟ್ ಕಣೆ, ಚಿಕ್ಲೆಟ್. ಅದ್ ಸರಿ, ನಿಮ್ಮ ಯಜಮಾನ್ರಲ್ಲಿ ಅವರು ಅವರು ಊರ್ಗ್ ಹೋಗಿದ್ದಾರೆ. ಅಯ್ಯೋ, ಊರಿಗೆ ಅಂದ ತಕ್ಷಣ ಕ್ಯಾಪ್ಕ ಬಂತು. ನಾನು ನಾವು ಊರ್ ಕೊಟ್ಟಿದೀವಿ, ಬಟ್ಟೆ ಬರೆಯಲ್ಲ ಹಾಗೆ ಇದೆ. ನಾನೇ ಪ್ಯಾಕ್ ಮಾಡ್ಬೇಕು, ಬರ್ತೀನಿ ಕಣೆ. ಬೇಡ 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 ಕಣೆ. ಸರಿ ಸರಿ, ಹರಬೇಡ, ನಿನ್ ಜೊತೆ ಮಲ್ಕೊತೀನಿ. ಹಾ, ಕಷ್ಟ ಸೀತೆಗೆ ಬಾತ್, ನಿನ್ ಕಷ್ಟ ಬಾತ್ಗೆ. ಬಿಡ್ತೀನ ಕಾವೇರಿ, ಮಧ್ಯರಾತ್ರಿಯಲ್ಲಿ ನೀರ್ ಕುಡ್ದ ಅಭ್ಯಾಸ, ಒಂದ್ ಚೊಂಬ್ ನೀರ್ ತಂದು ಕೊಡ್ತೀಯಾ? ಅಯ್ಯೋ ಪಾಪು, ನೀನು ಬಾರೆ, ನೀನು ಬಾ. ನಾನ ನೋಡ್ತಿದ್ಯಲ್ಲ ಪುಟ್ಟ. ಏ ಏನದು? ಆಯ್ತು, ಚಾಲನೆ ಮಾಡಿ ಬರ್ತೀನಿ. ಕಾವೇರಿ, ರಾಖಿ ಹೊಡ್ ಬಂದೆ? ಅದು ಮತ್ತೆ ಯಾಕೆ ಬೆವರ್ತಾ ಇದೀಯಾ? ಭಯ ಪಟ್ಕೊಂಡ್ಯಾ? ಅಯ್ಯೋ, ಗಾಯತ್ರಿ ಮಂತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾಬಾ ಮಲ್ಕೋಬಾ, ಅಳ್ಬೇಡ ಕಣ್ಣ, ಬಂದೆ. ಈ ಹಿಂಸೆ ಸಹಿಸೋಕ್ಕಿಂತ, ಬೆಂಕಿನ ಎದೆಲಿಟ್ಕೊಂಡು ಪ್ರತಿದಿನ ನೋವು ಅನುಭವಿಸೋಕ್ಕಿಂತ, ಅಣ್ಣ ಅತ್ತಿಗೆ ಹತ್ರ ಎಲ್ಲ ವಿಷಯ ಹೇಳ್ಬಿಡೋದು ಒಳ್ಳೇದು. ಹೌದು, ಅಣ್ಣ ಅಣ್ಣ. ಬಾಮ್ಮ, ಈಗ ಹೇಗಿದೆ ಅಣ್ಣ? ಪರವಾಗಿಲ್ಲಮ್ಮ, ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಸುಮ್ಮನೆ ಟೇಗ್ರಾಮ್ ಕೊಡಿಸಿ ನಿನ್ ಗಾಬರಿ ಪಡಿಸ್ಬಿಟ್ರು. ನೀವು ಸ್ವಲ್ಪ ಮಾತಾಡದೆ ಸುಮ್ಮನೆ ಮಲ್ಕೋತೀರಾ? ಮಲ್ಕೊಂಡಿದ್ದೀನಲ್ಲ, ಹೀಗೆ ನೋಡಮ್ಮ, ಸುಮ್ಮನೆ ಸಾಯಿಸ್ತಾರೆ. ಹೋಗ್ಲಿ ಬಿಡಣ್ಣ. ನೀನ್ ಯಾಕಮ್ಮ ಹೀಗಾಗ್ಬಿಟ್ಟೆ? ಈ ಗುಂಡಿಗೆ ನೋವೇ ಇಲ್ಲ? ನನ್ ಪ್ರಾಣ ನನ್ ಗುಂಡಿಗೆಯಲ್ಲಿದ್ರೆ ತಾನೆ, ನನ್ ಪ್ರಾಣ ನನ್ ತಾಯಿ ಪ್ರಾಣದಲ್ಲಿ ಯಾವತ್ತೋ ಐಕ್ಯ ಆಗೋಗಿದೆ. ನಾನ್ ಸಾಯೋಕೆ ಗುಂಡಿಗೆ ನೋವೇ ಬೇಕಾಗಿಲ್ಲ. ನೀನ್ ಸ್ವಲ್ಪ ಕಷ್ಟಪಟ್ಟರು ಸಾಕು, ನಾನ್ ಸತ್ತ ಹಾಗೆ ನೀನ್ ಸಂತೋಷವಾಗಿದ್ರೆ ಅದು ನನಗೆ ಅಮೃತ ಕುಡಿದಷ್ಟು ತೃಪ್ತಿಮ್ಮ. ನನ್ನ ಕಷ್ಟ ಎಲ್ಲ ನಮ್ಮವ್ರಿಗೆ ಹೇಳಿ ಅವ್ರನ್ನೆಲ್ಲ ಸಾಯಿಸೋಕ್ಕಿಂತ ಆ ಕಷ್ಟ ನನ್ನ ಜೊತೆಲೆ ಸಾಯೋದು ವಾಸಿ. ನನ್ ಸತ್ತಾದ್ರೆ ಸಾಯ್ತೀನಿ ಹೊರತು ನನ್ ಸಂಸಾರದ ಕೊಟ್ಟನ ರಟ್ಟು ಮಾಡಲ್ಲ. ಇಲ್ಲ, ರಟ್ಟು ಮಾಡಲ್ಲ. ನನ್ಗೊಂದು ಪ್ರಮಾಣ ಮಾಡ್ತೀಯಾ? ಏನದಿಗೆ? ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲಮ್ಮ ನಿನ್ನ ಪ್ರಮಾಣ ಮಾಡು ಅಂತ ಹೇಳ್ತಾ ಇರೋದು. ನನ್ನ ತಾಪತ್ರಯ ನಂದು ಇದಿಗೆ ಮೇಲಾಣೆ. ನನಗ್ ಗೊತ್ತಮ್ಮ ನನ್ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ. ನೋಡಮ್ಮ, ಇದ್ದ ಮಗಳು ನೀನು ದೂರ ಆದೆ, ಹೆಚ್ಚ ಮಕ್ಕಳು ಅಂತ ಇಲ್ದೆ ಹೋದ್ರು. ಇವತ್ತೊಂದಾಗೆ ಹಿಂದೆ ನಿಮ್ಮಣ್ಣನ್ಗೆ ಎದೆನೋ ಬರ್ತಾ ಇತ್ತು. ಈಗ ಅವರನ್ನ ದಕ್ಕಿಸ್ಕೋಬೇಕಾದ್ರೆ ನೀ ನಂಗೊಂದು ಮಾತು ಕೊಡಮ್ಮ. ಹೇಳಿ ಅತ್ತಿಗೆ. ನಿಮಗೆ ಹುಟ್ಟ ಮಗುನ ನಮಗೆ ದತ್ತು ಕೊಟ್ಟಿಯಮ್ಮ.
ಯಾಕಮ್ಮ ಸುಮ್ಮನಾದೆ? ನಿಮ್ಮ ಯಜಮಾನರು ಒಪ್ಕೊಳ್ಳಲ್ಲ ಅಂತನ? ಒಪ್ಕೊಳ್ದೇ ಇದ್ರೆ ಅವ್ರ ಕಾಲ್ ಮೇಲೆ ಬಿದ್ದಾದ್ರೂ ಒಪ್ಪಿಸ್ತೀನಿ. ಅದರಲ್ಲಿಗೆ ಅಂದ್ರೆ ನಿನಗೇನಾದ್ರೂ ಅಭ್ಯಂತರನ? ಹುಟ್ಟಿದ್ರೆ ಖಂಡಿತ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಾನು ನಂಬಿರೋ ದೇವರು ನಿಜವಾಗ್ಲೂ ಇರೋದಾದ್ರೆ ಖಂಡಿತ ತಾಯಿ ಆಗ್ತೀಯ. ಹಾ, ತಾಯಿ ಆಗ್ತೀಯ. ಸಾವಿತ್ರಿ, ಸಾವಿತ್ರಿ, ಕಾವೇರಿ, ಸಾವಿತ್ರಿ. ಅಯ್ಯೋ ಶಿವನೇ, ನಿಮ್ಮನ್ನ ಬೆಟ್ಟ ಹತ್ತು ಅಂತ ಹೇಳಿದವ್ರು ಯಾರು? ಹಾಸ್ಗೆ ಬಿಟ್ಟು ಕೆಳಗೆ ಇಳಿ ಅಂತ ಹೇಳಿದವ್ರು ಯಾರು? ಈಗ ನೀನ್ ಹೇಳೋ ಪ್ರಕಾರ ನಾನು ಮೂರ್ ಹೊತ್ತು ಹಾಸ್ಗೆ ಮೇಲೆ ಇರ್ಬೇಕು ಅನ್ಕೊಂಡ್ಬಿಟ್ಟಿದ್ಯೇನೋ? ನೀನೇನ್ ನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ. ಸರಿ, ನೀನ್ ಆಮೇಲೆ ನೋಡ್ಕೋತೀನಿ. ಕಾವೇರಿ, ನೀನ್ ಮೊದ್ಲು ಹೊರಡಮ್ಮ. ಯಾಕೆ ಹಾಗೆ ನೋಡ್ತಾ ಇದ್ಯಾ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಜ್ಞಾಪಕ ಇಟ್ಕೋ. ನೀನಾಗ ನೀನೇ ಬಂದು ನನ್ನ ತೃಪ್ತಿ ಪಡಿಸ್ಬೇಕು. ಓಕೆ ಪಪ್ಪ. ಗಿರಿ, ಪಾಗಲ್ತೆಗೆ, ಪಾಗಲ್ತೆಗೆ. ಒಂದು ಗಂಡು ಒಳಗಿರುವಾಗ ಹಾಕಿರೋ ಬಾಗಿಲನ್ನ ತೆಗೆಸೋದು ಸಮಯಲ್ಲ ಪಾಪ. ಅವತ್ ನಡೆದ ದುರ್ಘಟನೆ ಹೇಗ್ ನಡೀತೋ ನನಗೆ ಗೊತ್ತಿಲ್ಲ. ಅದರಿಂದ ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬಂದಿದ್ರೆ ನನ್ ಕ್ಷಮಿಸ್ಬಿಡು. ಮನಸ್ಸಿಗೆ ಬೆಂಕಿ ಹಚ್ಚಿ ಕ್ಷಮಿಸು ಅಂದ್ರೆ ಆರ್ ಹೋಗತ್ತಾ ಪಾಪ? ಅವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ರೆ ರಾಕ್ಷಸ ಕೂಡ ತಪ್ಪಿಡ್ಕೊಳ್ಳಲಂಗಿರಿ. ಈಗ ನನ್ನ ಪರಿಸ್ಥಿತಿ ತಿಳಿದ್ರೆ ಆ ದೇವ್ರು ಕೂಡ ತಪ್ಪಲಕ್ಕ ಹಾಕೋಲ್ಲ. ಗಿರಿ ಇಸ್ ಎ ಕ್ಯಾರೆಕ್ಟರ್. ನಿಂಗ್ ಗೊತ್ತು, ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ವ್ಯರ್ಥ ಆಗಬಾರ್ದು ಅಂತ ಬಯಸೋ ಏಕೈಕ ವ್ಯಕ್ತಿ ಐ ಮೀನ್ ಗಿರಿ. ಅದಕ್ಕೆ ಯಾಕೆ ಅಳ್ತೀಯ? ನಿನ್ ಗಂಡನ ವಿಷಯ ಚೆನ್ನಾಗಿ ಗೊತ್ತು, ಅವನಿಂದ ಸುಖ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹೇಗೆ ಗೊತ್ತು? ಮನಸ್ ಆಲೋಚಿಸ್ತು, ಮೆದುಳ ಲೆಕ್ಕ ಹಾಕ್ತು, ನನಗ್ ಬಂದ ಆನ್ಸರ್ ಕರೆಕ್ಟ್ ಅಂತ ಕನ್ಫರ್ಮ್ ಆಯ್ತು. ಫಿನಿಶ್. ಪುಣ್ಯ ಬರುತ್ತೆ ಗಿರಿ, ನಿನಗ್ ಪುಣ್ಯ ಬರುತ್ತೆ. ಈ ವಿಷಯ ಯಾರಿಗೂ ಹೇಳ್ಬೇಡ. ಈ ವಿಷಯ ನಮ್ಮವ್ರು ಗೊತ್ತಾದ್ರೆ ಅವ್ರು ಯಾರು ಬದುಕಲ್ಲ ಗಿರಿ, ಅವ್ರು ಯಾರು ಬದುಕಲ್ಲ. ತಾನು ತಾನು ಸಂಸಾರ ಜೀವನದ ಉಪಯೋಗಕ್ಕೆ ಬರದೇ ಇರೋ ಗಂಡ ಅನ್ನೋ ವಿಷಯ ಅವ್ರಿಗಿನವ್ರು ಗೊತ್ತಿದೆ ಅಂತ. ಅವ್ರು ಗೊತ್ತಾದ್ರೆ ಅವರು ಬದುಕಲ್ಲ ಗಿರಿ. ನಿನ್ನ ಕೈ ಮುಗಿತೀನಿ. ಇದ ನಿಜವಾದ ವಿಷಯ? ನಾನ್ ಹೇಳಿದ ಅದಲ್ಲ, ನಿಮ್ಮಿಬ್ಬರಿಗೂ ಹಿಡ್ಸಲ್ಲ. ಇಷ್ಟು ಬಿಲ್ದಿರೋ ಸಂಸಾರ ನಡೆಸ್ತಾ ಇದ್ರ ಅಂತ ಅನ್ಕೊಂಡಿದ್ದೆ. ಇದಾ ನಿಮ್ಮ ಸಂಸಾರದ ಗುಟ್ಟು ಅಂದ್ರೆ ನಿನ್ನ ಗಂಡ ಸಂಸಾರದ ಸುಖಕ್ಕೆ ಉಪಯೋಗ ಇಲ್ಲ ಅಂತಾಯ್ತು. ಫ್ಯಾಂಟಾಸ್ಟಿಕ್, ವಾಟ್ ಎ ನ್ಯೂಸ್! ನಾನ್ ಯಾವ ಉದ್ದೇಶದಿಂದ ಬಂದೆ ಅಂತ ನಿನಗೆ ಗೊತ್ತಿಲ್ಲ. ಯಾವುದನ್ನು ಬಲವಂತ ಮಾಡಿ ತಗೊಳ್ಳೋದು ಈ ಗಿರಿ ಚರಿತ್ರೆಯಲ್ಲೇ ಇಲ್ಲ. ಆದ್ರೂ ಬಲವಂತ ಮಾಡೋಣ ಅಂತ ಬಂದೆ. ಈಗ ಅದ್ರ ಅಗತ್ಯ ಇಲ್ಲ. ಬ್ರಹ್ಮಾಸ್ತ್ರ ನನ್ನ ಕೈಗೆ ಸಿಕ್ಕಿದೆ. ಆ ಬ್ರಹ್ಮನೇ ಬಂದ್ರು ನಿನ್ನ ರಕ್ಷಕ್ಕಾಗಲ್ಲ. ನೋಡು, ಅರ್ಜೆಂಟ್ ಏನಿಲ್ಲ. 48 ಗಂಟೆ ಟೈಮ್ ಕೊಡ್ತೀನಿ. 47 ಗಂಟೆ 59 ನಿಮಿಷದವರೆಗೂ ಆಲೋಚಿಸು. ಕಡೆ ನಿಮಿಷ ನನ್ನ ಗಡಿಯಾರದಲ್ಲಿ ದಾಟೋದ್ರೊಳಗೆ ನೀನಾಗ ನೀನೇ ಬಂದು ನನ್ನ ಕೋರಿಕೆನ ಈಡೇರಿಸ್ಬೇಕು. ಇಲ್ಲ ಇನ್ರಿ ಸೋಮಣ್ಣವರೇ, ಪಾಪಮ್ಮನವರೇ, ಇಲ್ಲಿ ಬನ್ನಿ. ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಈಗಲ್ಲ, ಆಮೇಲೆ ಹೇಳ್ತೀನಿ. ಈ ರೀತಿ ಸೋಮಣ್ಣವ್ರಿಗೂ ಭೀಮಣ್ಣವ್ರಿಗೂ ನಿಮ್ಮವ್ರಿಗೂ ಬೀದಿ ಬೀದಿಗೂ ಗಲ್ಲಿಗಲ್ಲಿಗೂ ಪುರಾಣದ ಪುಣ್ಯಕತೆ ತರ ಸಾರಿ ಸಾರಿ ಹೇಳ್ತೀನಿ. ಆಗ ನಿಮ್ಮವ್ರು ಎದೆ ಹೊಡ್ಕೊಂಡು ಸಾಯ್ತಾರೆ. ನಿನ್ನ ಗಂಡ ಹುಚ್ಚನಾಗಿ ಬೀದಿಗೆ ಬಿಡ್ತಾನೆ ದೇನೇಶ್. ಗಿರಿ ಇಸ್ ಎ ಕ್ಯಾರೆಕ್ಟರ್. ಅಮ್ಮ, ನಿಮ್ಮನ್ನ ದೃಢವಾಗಿ ನಂಬಿರೋ ನನಗೆ ಯಾಕಮ್ಮ ಈ ಪರೀಕ್ಷೆ? ಹತ್ತದ್ದರೆ ಇತ್ತ ಪುಲಿ ಅನ್ನೋ ಹಾಗೆ ನನ್ ಯಾಕೆ ಏಕದ್ನಲ್ಲಿ ಸಿಕ್ಸಿದ್ಯಾ? ನನ್ ಮನಸ್ಸಿನ ನೋವನ್ನ ನಾನ್ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನಾನೇನ್ ಅಪರಾಧ ಮಾಡಿದೆ ಅಂತ ನನಗಿಂತ ಶಿಕ್ಷೆ ಕೊಟ್ಟಿದ್ಯಾ? ಯಾವ ಕಾರಣಕ್ಕೂ ನನ್ನ ಸಂಸಾರದ ಕೊಟ್ಟು ಕಟ್ಟಾಗದಾಗೆ ನೀನೇ ಕಾಪಾಡಬೇಕು.
ನೀನೇ ನನ್ನ ಕಾಪಾಡಬೇಕು. ಕಾವೇರಿ, ಯಾಕೊಂಥರ ಇದೆಯಾ, ಹುಷಾರಿಲ್ವಾ? ಏನಿಲ್ಲ ಏನಿಲ್ಲ. ಏನಂದ್ರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನ್ ವಿಷಯ? ಮತ್ತೆ 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 ಅದು ನಿಮ್ಮ ಏನು ಪಾಪ, ಯಾಕೆ ಅನುಮಾನ? ಗಂಡ್ಸು ಹೆಣ್ಣು ಹೇಳಿದನ ಯಾವಾಗ ಅರ್ಥ ಮಾಡ್ಕೋಬೇಕು. ಒಂದ್ ವೇಳೆ ಅಪಾರ್ಥ ಮಾಡ್ಕೊಂಡು ತಿಳ್ಕೊ, ಆ ಹೆಣ್ಣು ಬೀದಿಗೆ ಬಿಡ್ತಾಳೆ. ಆಗ ನನ್ನಂತವ್ರು ಸಾಕ್ಷಿ ಹೇಳ್ದಂದ್ರೆ ಫಿನಿಶ್. ಆ ಹೆಣ್ಣು ಅವಳು ನಂಬಿರೋರು. ನೀನ್ ಹೇಳು ಪಾಪ ಹೇಳು. ನೋಡಯ್ಯ, ನಮಗ ಪ್ರಾಪ್ತಿ ಇಲ್ಲದೆ ಇರೋದು ದಕ್ಕಲ್ಲ ಅಂತ ಹೇಳೋದಕ್ಕೆ ಈ ಚಿಕ್ಕ ಚಿಕ್ಕಲೇಟೆ ದೊಡ್ಡ ಪ್ರಮಾಣದಲ್ಲಿ ಪಾಠ ಹೇಳ್ಕೊಟ್ಟಿದೆ. ಅದ್ ಸರಿ, ತಿನ್ನೋದಕ್ಕೆ ಬಾಯಿ ಇದೆ, ಎಸ್ಕೊಳ್ಳೋದಕ್ಕೆ ಕೈ ಇದೆ, ಮಧ್ಯದಲ್ಲಿ ಏನಿಂದ ಆಕಾಶ? ಇಟ್ಸ್ ಕ್ವೈಟ್ ನ್ಯಾಚುರಲ್. ಮನುಷ್ಯ ಆಮೇಲೆ ಹೊಸ ರೀತಿ ಹುಟ್ಟಬೇಕು, ಹೊಸ ರೀತಿ ಬೆಳಿಬೇಕು, ಹೊಸ ರೀತಿ ಸಾಯ್ಬೇಕು. ಫಿನಿಶ್. ಇಟ್ಸ್ ಮೈ ಪಾಲಿಸಿ. ಗಿರಿ ಇಸ್ ಎ ಕ್ಯಾರೆಕ್ಟರ್. ಹೊಸ ರೀತಿ ಅಲ್ಲಪ್ಪ, ಮನುಷ್ಯನಾಗಿ ಹುಟ್ಟಬೇಕು, ಮನುಷ್ಯನಾಗಿ ಬದುಕಬೇಕು, ಮನುಷ್ಯನಾಗಿ ಸಾಯ್ಬೇಕು. ದಟ್ ಶುಡ್ ಬಿ ಎವ್ರಿಬಡಿಸ್ ಕ್ಯಾರೆಕ್ಟರ್. ಪಾಪು ನಗ್ತಾ ಇದ್ದಾಳೆ, ಪಾಪು ನಗ್ತಾ ಇದ್ದಾಳೆ. ಶೀಸ್ ಲಾಫಿಂಗ್, ಶೀಸ್ ಲಾಫಿಂಗ್. ಐ ಸೇ, ಮನುಷ್ಯನ ಜೀವನದಲ್ಲಿ ಎರಡೇ ಮುಖ್ಯವಾದ ದಿನಗಳು, ಒಂದು ಹುಟ್ಟೋ ದಿನ, ಇನ್ನೊಂದು ಸಾಯೋ ದಿನ. ನಗುಗು ಅಳುಗು ಎರಡೇ ದಿನ ಟೈಮ್ ಆಲೋಚಿಸಕ್ಕೆ. ಪಾಪಿ ಮುಂಡಿದೆ, ಇನ್ ಸ್ವಲ್ಪ ಹೊತ್ತು ಕೆಳಗಡೆ ಬಿದ್ದು ಪಾತಾಳ ಸೇರ್ಬಿಡ್ತಿದ್ಯಲ್ಲೋ. ನೋಡೋ, ಮತ್ತೆರಡೇ ದಿನ ಟೈಮ್ ಕೊಡಬೇಡ, ಮೂರನೇ ದಿನ ಮರ್ತೋಗ್ಬಿಡುತ್ತೆ. ನನ್ನಿಂದ ಸಾವು ಯಾವತ್ತು ದೂರ ಇರುತ್ತೆ. ಹೌದು, ಬರೋವರೆಗೂ ದೂರನೇ ಇರುತ್ತೆ, ಬಂದ ಮೇಲೆ ಯಾರಿಗೂ ಹೇಳದೆ ಕೇಳದೆ ಬರುತ್ತೆ, ನಿನಗೂ ಹೇಳಲ್ಲ. ಮಹಾನುಭಾವ ಮಾರ್ತಾಂಡ ತೇಜ, ಈ ಪ್ರಪಂಚ ಪೂರ ನನ್ನಿಂದನೇ ನಡೀತಿರೋದು ಅಂತ ನಿನ್ನಂತೋರು ತಿಳ್ಕೊಂಡಿದ್ದಾರೆ. ಅದು ಯಾರಿಂದಲೂ ನಡೀತಿಲ್ಲ ಅಂತ ಚಿಕ್ಕ ಹುಡುಗನಿಗೂ ಗೊತ್ತು, ನಿನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಯಾಕೆ ಅಂದ್ರೆ, ಈ ಗುಡಿ ಬಂಡೆ ಗುಂಡಪ್ಪ ಈಸ್ ಎ ಕ್ಯಾರೆಕ್ಟರ್. ತೇನೆ ಸಾಗರ ಬಾ ಹೋಗೋಣ. ಬಂದೆ. ನಗು, ಚೆನ್ನಾಗಿ ನಗು. ನಗು ನಾಲ್ಕು ವಿಧದಲ್ಲಿ ಕೆಡ್ದು ಅಂತ ಹಿಂದೊಂದ್ಸಲಿ ಹೇಳಿದೀನಿ, ಕೇಳಲಿಲ್ಲ, ಮುಂದೆ ಹೇಳೋದಿಲ್ಲ, ಮಾಡು ತೋರಿಸ್ತೀನಿ. ಕಾವೇರಿ ಮತ್ತೆ ನಾನು ದಿನ ನೋವು ಅನುಭವಿಸ್ತಾ ಇದ್ದೀವಿ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಈ ವಿಜ್ಞಾನ ಯುಗದಲ್ಲಿ ಆಗೋಲ್ಲ ಅನ್ನೋ ಮಾತೇ ಇಲ್ಲ, ಆದರೆ ಇದು ತುಂಬಾ ಸೆನ್ಸಿಟಿವ್, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಣಕ್ಕೆ ಆಪತ್ತಾಗಬಹುದು. ನಾನ್ ನಿಮ್ಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ನಮ್ಮ ಮೆಡಿಕಲ್ ರೂಲ್ಸ್ ಪ್ರಕಾರ ನಿಮ್ ತಂದೆ ತಾಯಿ ಆಗಲಿ ಹೆಂಡತಿ ಆಗಲಿ ಒಪ್ಪಿಗೆ ಸರ್ಟಿಫಿಕೇಟ್ಗೆ ಸೈನ್ ಹಾಕಬೇಕು. ಡಾಕ್ಟರ್, ನಾನು ನನ್ನ ಹೆಂಡತಿ ಕೈಲಿ ಸೈನ್ ಹಾಕ್ಸ್ಬೋದಾ? ಸಾಗರ, ಈ ವಿಷಯ ಹೊರಗಿನವ್ರಿಗೆ ತಿಳಿಬಾರ್ದು, ಅದರಲ್ಲೂ ಮುಖ್ಯವಾಗಿ ನಿನ್ನ ಹೆಂಡತಿಗೆ. ಡಾಕ್ಟರ್, ಅವರನ್ನ ನಾನಿದ್ದೀನಿ, ನಾನು ಸೈನ್ ಮಾಡಬಹುದಾ? ಎಸ್, ವೈ ನಾಟ್. ಹಾಗಿದ್ರೆ ಆ ಫಾರ್ಮ್ಸ್ನಲ್ಲಿ ಗುಡಿ ಬಂಡೆ ಗುಂಡಪ್ಪ ಅಂತ ಫಿಲ್ ಅಪ್ ಮಾಡಿಕೊಡಿ, ನಾನು ಸೈನ್ ಹಾಕ್ತೇನೆ. ಮನಸ್ಸಿನಲ್ಲಿ ಆತ್ಮೀಯತೆ ಇರೋದ್ರಿಂದಲೇ ಒಂದೇ ಸಲ ಇಬ್ಬರು ಕಣ್ಣಲ್ಲೂ ನೀರು ಬಂತು. ಆತ್ಮೀಯತೆ ಬೆರೆತ ಕಣ್ಣೀರಿಗೆ ಬೆಲೆ ಕಟ್ಟಕ್ಕಾಗತ್ತಾ?
ನಾನು ನಿನ್ನ ಅಣ್ಣ ಅಂತ ಸೈನ್ ಹಾಕಿದ್ದಕ್ಕೆ ನಿನ್ನ ಅಭ್ಯಂತರವಿಲ್ಲ ತಾನೆ? ಈ ದಿನ ನನ್ನ ದಿನ, ಅವನು ಬೇರೆ ಊರಲ್ಲಿಲ್ಲ, ಅವಳು ಮನಸ್ಸು ನನಗೋಸ್ಕರ ಕಾಯ್ತಾ ಇರುತ್ತೆ, ನಾನು ಉಪಯೋಗಿಸ್ಕೊಳ್ಳೇಬೇಕು. ಅಯ್ಯೋ ರೀ, ಬೆರಳು ಸಿಕ್ಕಾಕೊಳ್ತೆ ರೀ. ಅಯ್ಯೋ ಬೇಡ ರೀ, ಸ್ವಲ್ಪ ಟೇಸ್ಟ್ ಮಾಡ್ತೇನೆ. ಅಯ್ಯೋ ಅಷ್ಟು ಬೇಡ ರೀ. ಬೇಕು. ಅಯ್ಯೋ ಇಷ್ಟು ಬೇಗ ಊರಿಂದ ಬಂದ್ಬಿಟ್ಟಿದಾನಲ್ಲ, ಎಲ್ಲ ಅಪ್ಸೆಟ್ ಆಗೋಯ್ತು. ಗುಡ್ ಮಾರ್ನಿಂಗ್. ಬಾರೋ, ನೀನು ಸ್ವಲ್ಪ ಟೇಸ್ಟ್ ನೋಡು. ಏನೋ ಫೂಲ್, ಬರೋಕ್ ಎರಡು ದಿನ ಆಗತ್ತೆ ಅಂತ ಹೇಳಿ ಆಗ್ಲೇ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದು, ಕೆಲ್ಸ ಮುಗಿತು ಬಂದ್ಬಿಟ್ಟೆ. ಛೇ ಛೇ, ನಿನಗೆ ಯಾವಾಗ ಬರ್ಬೇಕು ಯಾವಾಗ ಹೋಗ್ಬೇಕು ಒಂದೂ ಗೊತ್ತಾಗಲ್ಲ. ನೀನೊಬ್ಬ ಆ ದೇವ್ರು ಬಾಯಿ ಕೊಟ್ಟಿದಾನಂತ ಮಾತಾಡ್ತಾನೆ ಇರ್ತೀಯ. ಸ್ವಲ್ಪ ಇಲ್ಲೇ ಇರು, ನಾನು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡು. ನಡೀಲಿ ನಡೀಲಿ, ಹುಣ್ಸೆ ಗೊಜ್ಜಿಗೆ ಖಾರ ಹರಿಸಿದ್ಯಾ ಪಾಪ, ವಂಡರ್ಫುಲ್. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಡೆದಿದ್ದೆಲ್ಲ ಅವನು ಹೇಳ್ಬಿಡ್ತಿದ್ದೆ ಅಲ್ಲ. ಒಂದು ವೇಳೆ ನೀನು ಅವನ ಹತ್ರ ನಿಜಾನೇ ಹೇಳಿದ್ರೆ ಕೂಡ ನಾನದನ್ನ ಬೇಯಿಸಿ ಕಲ್ಪಿಸಿ ಅನುಭವಿಸಿ ಜೊತೆಗೆ ಸೇರಿಸಿ ಆ ಟೇಸ್ಟಾಗಿ ಹೇಳ್ಬಿಡ್ತಿದ್ದೆ. ಹಿರಿ ಈಸ್ ಎ ಕ್ಯಾರೆಕ್ಟರ್. ಒಂದು ವಿಷಯ, ನಮ್ಮೂರಲ್ಲೊಂದು ತೋಟ, ಅದಲ್ಲೊಂದು ಗೆಸ್ಟ್ ಹೌಸ್ ತಗೊಂಡಿದ್ದೀನಿ ನಮಗೋಸ್ಕರ. ಬರ್ತೀಯಾ? ಬಂದ್ಬಿಡು. ಗಿರಿ, ಕರೆಕ್ಟ್, ನೀನು ಹೇಳಿದ ನಿಜ. ಏನಾಗಿರಿ, ಇದೇ ಊರಲ್ಲಿ ತಡ ಊರು ಆಗಿದೆ? ಹಾ, ಹೋಗೋಣ ಅಂತ ರೆಡಿ ಆಗಿದ್ದೆ. ಅಷ್ಟರೊಳಗೆ ನನ್ನ ವ್ಯಾಪಾರಕ್ಕೆ ಬೇಕಾದ ಮುಖ್ಯವಾದ ವಸ್ತು ಕಣ್ಣಿಗೆ ಬಿತ್ತು. ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಕಣೋ, ಕೈಗೆ ಸಿಕ್ಕಿತ್ತು ಬಾಯಿಗೆ ಸಿಕ್ತಿಲ್ಲ ಕಣೋ. ಹೇಗಾದ್ರೂ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ತೋಟ ಒಂದು ಗೆಸ್ಟ್ ಹೌಸ್ ತಗೊಂಡ್ಬಿಟ್ಟಿದ್ದೀನಿ. ವೆರಿ ಗುಡ್. ನಿನ್ನೆ ಸಿಕ್ಕಿದ್ರೆ ಇವತ್ತು ಹೊರಟೋಗ್ತಿದ್ದೆ, ಇವತ್ತು ಸಿಕ್ಕಿದ್ರೆ ನಾಳೆ ಹೊರಟೋಗ್ತೀನಿ, ನಾಳೆ ಸಿಕ್ಕಿದ್ರೆ ನಾಳೆದ್ದು. ಒಟ್ಟಿನಲ್ಲಿ ಅದನ್ನು ತಗೊಳ್ದೆ ನಾನು ಹೋಗೋದಿಲ್ಲ. ಹೋಗ್ಬೇಡ. ವಿಶ್ ಬಿ ಬೆಸ್ಟ್ ಆಫ್ ಲಕ್ ಐತೆ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹೊರಗೆ ನಾಯಿ ಬೊಗಳ್ತಿದೆ, ಅದನ್ನ ಯಾಕೆ ನೀವು ಓಡಿಸ್ತಾ ಇಲ್ಲ? ಅದನ್ನು ಓಡಿಸಿದ್ರೆ ಹೋಗಲ್ಲ ಪಾಪ, ಅದಕ್ಕೆ ಬೇಕಾದ ಸಿಕ್ಬಿಟ್ರೆ ತಾನಾಗೆ ಹೊರಟೋಗುತ್ತೆ. ಕಾಲ್ ಮುರಿದ್ರೆ ಬಾಯ್ ಮುಚ್ಕೊಂಡು ಅದ್ರ ಪಾಡಿಗೆ ಹೋಗುತ್ತೆ. ಆ ಕೆಲಸ ನೀವು ನೋಡ್ಕೊಳ್ಳಿ. ಸಾಗರ್ಗೆ ನಾನೊಂದು ಗುಟ್ಟು ಹೇಳ್ಬೇಕು. ಹೌದು ಕಣು, ಗುಟ್ಟು ಬಾರ ಹೇಳ್ತೀನಿ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಮಾತಾಡಿ. ಕಾವೇರಿ, ನೀನು ನನ್ನ ಹತ್ರ ಒಂದು ಗುಟ್ಟು ಮುಚ್ಚಿಟ್ಟಿದ್ಯಾ, ಹೌದಾ? ಅದು ಇಲ್ಲ ರೀ, ಅವತ್ತು ನಿಮ್ಮ ಹತ್ರ ಹೇಳ್ಬೇಕಂತಿದ್ದೆ. ಆದ್ರೆ ಕೇಳಕ್ ಮುಂಚೆ ನಾನೇನು ಹೇಳ್ಬೇಕಾಗಿತ್ತು ಕಾವೇರಿ, ನಾನು ಕೇಳಿದ್ಮೇಲೆ ನೀನೇನು ಹೇಳ್ಬೇಕಾಗಿಲ್ಲ. ನೀನ್ ಕೂಡ ನೋಡಿ. ನೋಡು ಕಾವೇರಿ, ನಿನ್ನ ಹತ್ರ ಒಂದೇ ಒಂದು ವಿಷಯ ಹೇಳ್ತೀನಿ. ನೀನ್ ಮುಚ್ಚಿಟ್ಟಿರೋ ಗುಟ್ಟು ಏನಂತ ನಿನ್ ಗೊತ್ತು, ನಾನ್ ತಿಳ್ಕೋಬೇಕಾದೇನಂತ ನನ್ ಚೆನ್ನಾಗಿ ಗೊತ್ತು. ನನ್ನ ತೀರ್ಮಾನ ಏನು ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ಏನಂದ್ರೆ ನನ್ನ ಯಾಕೆ ಜಾಗ ಕರ್ಕೊಂಡ್ರಿ? ಕಾವೇರಿ, ಇದು ನೀನು ಬರಬೇಕಾದ ಜಾಗ, ನಾನು ಕರ್ಕೊಂಡು ಬರಬೇಕಾದ ಜಾಗ. ನೀನು ಮುಚ್ಚಿಟ್ಟಿರೋ ಗುಟ್ಟು, ನಾನು ತಿಳ್ಕೋಬೇಕಾದ ಗುಟ್ಟು, ರಟ್ಟಾಗೋ ಜಾಗ. ಹಾಯ್, ಆಗಲೇ ಬಂದ್ಬಿಟ್ರಾ? ವೆರಿ ಗುಡ್, ವೆರಿ ಗುಡ್. ಪಾಪ, ಯಾಕೊಂಥರ ಇದೆಯಾ? ಲೋ, ನಿನ್ನ ಸಸ್ಪೆನ್ಸಲ್ಲಿ ಸುಸ್ತಾಗ್ಬಿಟ್ಟಿದ್ದಾನೆ, ಬೇಗ ಹೇಳ್ಬಿಡು. ಕಾವೇರಿ, ನೀನ್ ವಿಷಯ ಗೌಪ್ಯವಾಗಿ ಇಟ್ಕೊಂಡ್ರೆ ನನ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಇವತ್ತು
ಇವತ್ತು ನಿನ್ ಹುಟ್ಟಿದ ಬತಾನೆ. ಮೀ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನಗೂ ಒಬ್ಬ ದೇವತೆ ಇದ್ದಾಳೆ, ಅವಳು ಹುಡ್ದಬಾನು ಇವತ್ತೇ. ಯಾರು ಅವಳು? ನನ್ನ ಮನಸ್ಸಲ್ಲಿದ್ದಾಳೆ, ನಿನ್ನ ದೇವತೆ ನಿನ್ನ ಕಣ್ಣು ಮುಂದೆ ಇದ್ದಾಳೆ. ಇಬ್ಬರೂ ನಾವು ಪ್ರೇಮಿಸ್ತೀವಿ. ನಿನ್ನ ಪ್ರತ್ಯಕ್ಷ ದೇವತೆನ ನೀನು ಆರಾಧಿಸು, ನನ್ನ ಮನಸ್ಸಿನ ದೇವತೆನ ನಾನು ನೆನೆಸ್ಕೊಂಡು ಆರಾಧಿಸು. ಪ್ರೀತಿಯ ಸವಿಜೇನ ಕೊಳೆ ಬಾಳಲಿ ತಂದ ಅಪ್ಸರೇ, ಹೃದಯವೆಂಬ ಗುಡಿಯಲ್ಲಿ ನೆಲೆಸಿತ ದೇವಿಯೇ. ಓ ದೇವತೆ ಪ್ರೇಮ ದೇವತೆ, ಜೀವ ತಳೆದ ಅನುರಾಗವೋ, ಇದು ಪೂರ್ವ ಜನ್ಮದ ಬಂಧ ತಂದ ರಸಯೋಗವೋ. ಓ ದೇವತೆ ಪ್ರೇಮ ದೇವತೆ, ಎದೆಯಲ್ಲಿ ನೂತನ ಭಾವನೆ ಮೀಟಿದ ಮದನ ಬಾಣವೋ, ಕಣ ಕಣದಲ್ಲು ಉಸಿರುಸಿರಲು ಕೌಂಬಿಕ ರಸೋನ್ಮಾದವೋ. ಓ ದೇವತೆ ಪ್ರೇಮ ದೇವತೆ, ರಸಿಕತೆ ತಂದಿಹ ಶೃಂಗಾರವೋ, ಆರತಿ ದೇವಿ ಸೊಬಗ ಪಡಿದ ಪ್ರತಿ ಅವತಾರವೋ. ಓ ದೇವತೆ ಪ್ರೇಮ ದೇವತೆ, ಆರಾಧನೆ ಹಿಂದೆಯ ಅಡಗಿಹ ಆ ವೇದನೆ ಹೇಗೆ ಹೇಳಲಿ, ಮನದೆ ದಹಿಸೋ ಬೆಂಕಿ ಜ್ವಾಲೆಯ ಮಾತಿನಲ್ಲಿ ಹೇಗೆ ಹೇಳಲಿ. ಈ ಪ್ರೇಮವು ಬರಿ ನಟನೆ, ಈ ಬಂಧವು ಬರಿ ನಟನೆ, ಆರಾಧನೆ ಬರಿ ನಟನೆ, ಆವೇದನೆ ಬರಿ ನಟನೆ. ಈ ನಾಟಕದ ತೆರೆ ಕಳಚಿ ಬಿದ್ದಿಹುದು, ಇನ್ನ ದೇವತೆ ಆ ಗುಡಿಯನ್ನು ಅಗಲುವುದು, ಶ್ರುತಿ ಸೇರದ ಈ ವೀಣೆಯ ತೊರೆಯುವುದು, ಹೊಸ ವೀಣೆಯ ಹೊಸ ನಾದದೆ ಬೆರೆಯುವುದು. ಆ ದೇವತೆ
ಟೊಮೆಟ ಮಧ್ಯಾಹ್ನದಲ್ಲಿ ಪಾರ್ಕ್ ಯಾಕ್ ಬರ ಕೇಳದೆ ಸಾಗರ ಚಿಲ್ಲರೆ ಕಾಸಿಲ್ಲ ಲೆಕ್ಕದಲ್ಲಿ ಕಮ್ಮಿ ಮಾರ್ಕ್ ಕೊಡೋ ಮೇಸ್ಟ್ ನೀದಾನ ಲೆಕ್ಕಕ್ಕೂ ನೀವು ಏನೇ ಸಂಬಂಧ ನೀನ್ ಎದುರಿಸೋ ಜಾತವನು ನನ್ ಮುದ್ರಕೊಳ್ಳ ಜಾತಿ ಅವನು ತಗ ಕಳಕಾಯ್ತಿಲ್ಲ ಗಾಂಧಿ ತಾತನ್ ಪುಟ್ಕಣೆ ಆರೋಗ್ಯ ಕೊಳ್ಳೇದು ಕಿಕ್ಕೊಳ್ಳಿ ತಗೋ ನೀನು ಕೊಲ್ತೀನಿ ಕೊಲ್ತೀನಿ ಅಂತ ಕನ್ನಡದಲ್ಲಿ ನೀನ್ ಯಾಕೆ ಕೊಲ್ತಿ ಅಂತ ನಿನ್ ಗೊತ್ತಾಗದ್ ಬೇಡ ನನಗೆ ಬೈತಾರೆ ಅಯ್ಯೋ ನಿಂದ ಬೈಯಕಾಗುತ್ತ ಬೈಲಿಲ್ಲಪ್ಪ ಈ ಬ್ರಾಹ್ಮಣನ್ ಕುಂದ್ರೆ ಬ್ರಹ್ಮಹತ್ಯೆ ಮಾಡಿದ ಪಾಪ ಬರುತ್ತೆ ನಾನು ಅಮಾಯಕ ನಿರುಪ್ರದೀಪ ನಮ್ ಪ್ರದೀಪನ ಕಣಕಲ್ಲ ನೋಟಕ್ಕೆ ನೂರು ಪೋಡು ಇವರೆಲ್ಲ ನಮ್ ಲೆಕ್ಕದ ಮಿಸ್ಟ್ರು ಬರದಾತ್ರ ಅಂತ ಹೇಳಿದ್ರೆ ಇಲ್ಲಿ ಬಂದಿದೆ ಇವನ್ ಯಾಕೆ ಇಷ್ಟಾದ್ರೂ ಬರ್ಲಿಲ್ವಲ್ಲ ಸಾಗರ ಅಕ್ಕಿ ಪೇಟೆ ಲಕ್ಕಪ್ಪ ನಿನ್ ಸಿಕ್ಕಿದ್ದು ನನ್ ಲಕ್ಕಪ್ಪ ಲಕ್ಕಪ್ಪ ಹೇಗಿದೆ ಸಾರ್ ನನ್ ಡಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಸರ್ ಸಾಕಾಗಿದೆಯಾ ಹಿಡಿಸ್ತಾ ಸ್ವಲ್ಪ ಸ್ವಲ್ಪ ಹಿಡಿಸ್ತಾ ಯಾಕೆ ಮೈ ಹಿಡಿಸ್ತಿದ್ಯಾ ನೀನು ಇನಿಯಾ ನನ್ನನ್ನು ಆಗಲೇ ದೂರ ಹೋಗದಿರು ಇನಿಯಾ ನೀನಿಲ್ಲದೆ ಶೋಕ ತಪ್ತಳಾಗಿದ್ದೇನೆ ಅವರಿವರ ಮಾತನ್ನು ಕೇಳಿಕೊಂಡು ನನ್ನನ್ನು ದೂರ ಮಾಡಿದ್ರು ಇನಿಯ ನಿನ್ನನ್ನು ಬಿಟ್ಟು ಆರೆ ಕೆಡವು ಇರಲಾರೆ ಆರೆ ಕೆಡವು ಇರಲಾರೆ ಇಷ್ಟೇ ಅಲ್ಲ ಸರ್ ನಾನು ಫ್ರೀ ಹ್ಯಾಂಡ್ ಲವ್ ಮಾಡ್ತೀನಿ ಬೇಕಂದ್ರೆ ರಂಬೆ ಹಾಕ್ತೀನಿ ಸರ್ ಇರಿ ಸುದಿನ ಮಹತ್ ಸುದಿನ ಹೇಳಿ ಸರ್ ನಿಮ್ ಪಿಕ್ಚರ್ ಹೀರೋ ಯಾರು ಸರ್ ಅಂಬರೀಷ ಶಂಕರ್ನಾಗ ವಿಷ್ಣುವರ್ಧನ ಯಾರು ಹೇಳಿ ಸರ್ ಮಾಡೋಕೆ ಸರ್ ಯಾವಾಗ ಸರ್ ಶೂಟಿಂಗ್ ಅದೇ ಸರ್ ನಿಮ್ ಪಿಕ್ಚರ್ ಶೂಟಿಂಗ್ ಹೌದ್ ಸರ್ ನೀವೇ ಅಲ್ವಾ ಡೈರೆಕ್ಟರ್ ಆಕ್ಟರ್ ಪ್ರೊಡ್ಯೂಸರ್ ವೈ ವಿ ರಾವ್ ನಾನು ಬರೀ ಆಕ್ಟರ್ ಮಾ ಪ್ರೊಡ್ಯೂಸರ್ ಡೈರೆಕ್ಟರ್ ನಾನಲ್ಲ ನೀವೆಲ್ಲ ಅಡ್ರೆಸ್ ಅಷ್ಟು ಆಸೆ ಉಯ್ಯ ಮೊದ್ಲೇ ಹೇಳಕ್ಕೆ ಏನ್ ನಾಲ್ಗೇನ್ ಬಿದ್ದೋಗಿದ್ದ ನೀವು ಹೇಳೋದಕ್ಕೆ ಬಿಟ್ಟಲ್ವಾ ಅನ್ಯಾಯದ ನನ್ನ ಶಕ್ತಿಯೆಲ್ಲ ಹಾಳು ಮಾಡ್ಬಿಟ್ಟಲ್ಲ ನನಗೀಗ ಬರ್ತಾ ಇರೋ ಕ್ವಾಪದಲ್ಲಿ ನಿನ್ನ ನಿನ್ ಮೈ ಮುರಿದು ಬಿಡ್ತಿದ್ದೆ ಹೋಗ್ಲಿ ಬದುಕ ಓ ಸಾಗರ ಒಳ್ಳೆ ಕೈ ಕೊಟ್ಟ ಕಣಯ್ಯ ಅಂತ ಕೆಜ್ಜ ಕಂದಿ ನನ್ನ ಬರೇಳದು ನಿನ್ನ ಕಾಯ್ಕೊಂಡು ಆ ಜಾಗದಲ್ಲಿ ಅರನೇ ನಾನು ಕಾಯ್ಕೊಂಡು ಕೂತಿದ್ರೆ ಆ ಗಾಳ ದಡಿಯ ಬಂದು ನಿನ್ನ ಸಾಯಿಸ್ಬಿಡ್ತೀನಿ ಅನ್ನದೇ ಅದಾಳಾಗೋಗ್ಲಿ ಅಂತ ಆ ಜಾಗ ಬದಲಾಯಿಸ್ಕೊಂಡು ಬೇರೆ ಕಡೆ ಬಂದು ರೇಪ್ ಮಾಡ್ಬಿಡ್ತೀನಿ ಅಂದ್ಲು ಒಳ್ಳೆ ತಾಪತ್ರೆ ಸಿಕ್ಕಾಕ್ಬಿಟ್ಟ ಕಣಯ್ಯ ಯಾಕಯ್ಯ ಏನಾಯ್ತು ನಿಮ್ಮತ್ರ ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ ಏನದು ಕಾವೇರಿಗೆ ನಿರಾಸೆನೆ ಹೆಚ್ಚಾಗಿದೆ ನೆನ್ನೆ ತನ್ನ ಹುಟ್ಟಿದಬ್ಬ ಅಂತ ಕೂಡ ನನ್ಗೆ ಹೇಳಲಿಲ್ಲ ಅಷ್ಟೊಂದು ವೈರಾಗ್ಯಕ್ಕೆ ಬಂದ್ಬಿಟ್ಟಿದ್ದಾಳೆ ಅದಕ್ಕೆ ನನ್ನ ಟ್ರೀಟ್ಮೆಂಟ್ ವಿಷಯ ಹೇಳಿದ್ರೆ ಸ್ವಲ್ಪ ಆದರೂ ಸುಧಾರಿಸ್ಕೋಬಹುದು ಅಂತ ನಾನು ನಿರಾಸೆ ಆದ್ಮೇಲೆ ಬರೋ ಆಸೆ ಒಳ್ಳೇದೇ ಹೊರತು ಆಸೆ ಇಟ್ಕೊಂಡು ಬರೋ ನಿರಾಸೆನ ತಡ್ಕೊಳ್ಳಕ್ಕಾಗಲ್ಲಪ್ಪ ನೋಡಪ್ಪ ಪದೇ ಪದೇ ಈ ಮಾತು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಯಾವುದೇ ಪರಿಸ್ಥಿತಿಲೂ ಈ ವಿಚಾರ ನಿನ್ನ ಹೆಂಡತಿಗೆ ತಿಳಿದೇ ಇರೋದೇ ಒಳ್ಳೇದು ಎಲ್ಲ ಒಳ್ಳೇದಾದ್ಮೇಲೆ ನಾವೇ ಹೇಳೋಣ ನಾ ನೋಡು ಡಾಕ್ಟರ್ ನಾಳೆ ಫೈನಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ದಾರೆ ಇವತ್ತು ರಾತ್ರಿನೂ ಹೊರಡ್ತೀಯಲ್ಲ ಪ್ಲೀಸ್ ಕುತ್ಕೊಳ್ಳಮ್ಮ ನೋಡು ನಿಮ್ಗೆ ಇಷ್ಟವಾಗಿರೋದ ಗಿಣ್ಣ ಹಾಲು ಹುಣ್ಸನ್ ತಪ್ಪು ಮಾವಿನಕಾಯಿ ಚಟ್ನಿ ಪುಳ್ಳಂಗಾಯಿ ಉಂಡೆ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸಂಕೋಚ ಪಡೆದೆ ತಿನ್ಬೇಕು ನಮ್ಮ ನಮಸ್ಕಾರ ಚೆನ್ನಾಗಿದ್ದೀರಾ ಅಲ್ಲ ಇದೆಲ್ಲ ಯಾಕೆ ತರಕ್ ಹೋದ್ರಿ ಒಂದು ಅರ್ಥ ಆಗ್ತಿಲ್ಲ ಏನಪ್ಪ ಏನ್ ಅರ್ಥ ಆಗ್ಲಿಲ್ಲ ಎಲ್ಲ ಹುಡುಗಾಟ ಹುಡುಗಾಟ ಅಂತ ಈಗ ಹುಡುಗಾಟ ಆಡಿದ್ರೆ ಹೇಗಯ್ಯ ಎಷ್ಟೇ ಹುಡುಗಾಟ ಆಡಿದ್ರು ಈ ಹುಡುಗಾಟ ಆಡೋ ಹುಡುಗಾಟ ಸರಿಯಲ್ಲ ಅಲ್ಲ ಇಂತ ವಿಷಯಗಳನ್ನೆಲ್ಲ ವಿಮಾನದಲ್ಲಿ ಬಂದು ಹೇಳ್ಬೇಕಾಯ್ತ ಏನಪ್ಪ ಇಷ್ಟು ದೊಡ್ಡ ಶುಭ ವಾರ್ತೆನ ಒಂದು ಚಿಕ್ಕ ಕಣ್ಣಲ್ಲಿ ಗೀತ ಹಾಕದ ಅದನ್ನು ನಮ್ ಪಾಪು ತಾಯಾಗ್ತಾ ಇದ್ದಾಳೆ ಅಂತ ಅದಕ್ಕೆ
ಯಾರು ಹೇಳಿದ್ದು? ಹೇಳೋದು ಬೇರೆನಾ? ಅಲ್ಲಮ್ಮ, ಇಂಥ ವಿಷಯನೆಲ್ಲ ನಿನ್ನ ಯಜಮಾನರು ನೇರ ಟ್ರಂಕಾಲ್ ಮಾಡಿ ತಿಳಿಸ್ಬಿಟ್ಟಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು ನಮಗೆ. ಅದು ಬಿಟ್ಬಿಟ್ಟು ಕಾಗದದಲ್ಲಿ ಬರೆದಿದ್ರಿಂದ ಎರಡು ದಿನ ಮುಂಚೆ ತಿಳಿಬೇಕಾದ್ದು, ಎರಡು ದಿನ ತಡವಾಗಿ ತಿಳಿತು. ಆದ್ರೆ ಭಾವ ಪತ್ರ ನಾನು ಆ ಪತ್ರ ಬರೀಲಿಲ್ಲ ಭಾವ. ಈ ವಿಷಯ ಯಾರು ಬರೆದ್ರು? ಆದ್ರೆ ನಿಜ ಅಲ್ಲ. ಆ ಪತ್ರ ಬರೆದವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ನಾನೇ. ಕಾಗದ ಬರೆದಿದ್ದು. ನಾವಿಬ್ರು ಒಂದೇ ಹೋಟೆಲ್ ಉಳ್ದೇ ಇದ್ರು. ನಿನ್ನೇ ನನ್ನ ಅಣ್ಣ ಅಂತ ಅನ್ಕೊಂಡಿದ್ದೆ. ನೀವಿಬ್ರು ಮಕ್ಕಳಿಲ್ದೆ ಕೊರಗೋದನ್ ನೋಡಿ ನನ್ನಿಂದ ಸರಿಸೋಕ್ಕಾಗ್ಲಿಲ್ಲ. ನಾನು ಅವತ್ ಮನೆಗೆ ಬಂದಾಗ ಪಾಪ ವಾಂತಿ ಮಾಡ್ಕೋತಿದ್ಲು. ಇನ್ನೂ ಹೌದು ಶ್ರೀದೇವ, ನಿನ್ ತಂದೆ ಆಗ್ತಿದೆ ಅಂತ ತಿಳಿದು ನಾನು ಎಷ್ಟು ಸಂತೋಷ ಪಟ್ಟೆ. ಈ ವಿಷಯನ ಪಾಪು ನಿಮ್ಗೆಲ್ಲ ಹೇಳಕ್ಕೆ ಸಂಕೋಚ ಪಟ್ಕೋತಿದ್ದಾಳೆ ಅಂತ ತಿಳಿದು ನಾನೇ ಆತ್ರ ಪಟ್ಟು ಕಾಗದ ಬರೆದ್ಬಿಟ್ಟೆ. ಇಷ್ಟು ಜನಕ್ಕೆ ಸಂತೋಷ ತಂದ್ಕೊಡ್ರೆ ಈ ಸುದ್ದಿ ಇವತ್ ಸುಳ್ಳು ಅಂತ ತಿಳಿದು ನೋ ನೋ ಇಲ್ಲ, ನಾನು ನಿನ್ ಬದುಕಬಾರ್ದು. ಐ ವಾಂಟ್ ಲಿವ್ ಐ ಸೇ ಐ ಆಮ್ ಸಾರಿ. ಹೃದಯಲ್ಲಿರೆ ಭೀಕರ ಜ್ವಾಲೆ ಕುಣಿದಾಡೋ ತೆರೆಗಳ ಮೇಲೆ ಕಿಲ ಕಿಲ ನಗುವೆ ಹೇಳಿ ಹಿಂದೋ ಕಿಲ ಕಿಲ ನಗುವೆ ಕೇಳಿಹುದು ಕಣ್ಣೀರ ಚಿಮ್ಮುತಿಹುದು ತಿಳಿಬಹುದು ಯಾರಿಗೆ ಆ ದೇವರೊಬ್ಬನಿಗೆ ಕಾವೇರಿ. ನಿನಗೆಲ್ಲ ಹಾಕೋಕ್ ಬರುತ್ತೆ, ನಾನು ಹಾಕಿ ತೋರಿಸ್ತೀನಿ ನೋಡು. ಹಾಗಲ್ಲ ನೋಡಿ, ಹೀಗೆ ಇದಲ್ವಾ ಏಕಾಗ್ರತೆ ಅಂದ್ರೆ? ಏಕಾಗ್ರತೆನ ಏಕಾಗ್ರತೆಯಿಂದ ಪ್ರಯತ್ನಿಸಿದ್ರೆ ಏಕಾಗ್ರತೆನ ಏಕಾಗ್ರತೆಯಿಂದ ಸಾಧಿಸಬಹುದು ಅಂತ ರುಜುವಾತ್ ಮಾಡ್ಬಿಟ್ಟೆ. ಇದಲ್ವಾ ಏಕಾಗ್ರತೆ ಅಂದ್ರೆ? ಸಾಕ್ ಸಾಕ್ ಸಾಕ್, ಸುಮ್ನಿರಿ. ನಿಮಗೆ ನನ್ನ ಮೇಲೆ ಸ್ವಲ್ಪ ಅಭಿಮಾನನೇ ಇಲ್ಲ. ಇದೇನಯ್ಯ ಅದು ಈ ರೀತಿ ಮುಗಿಳಿತಾ ಇದೆಯಾ? ನೀನು ಅಂದ್ರೆ ನನಗೆ ಬೆಟ್ಟದಷ್ಟು ಅಭಿಮಾನ ಇದೆ ಕಣಯ್ಯ. ಅಲ್ಲ, ಪಾಪಗ್ ಮಕ್ಕಳಾಗ್ಬೇಕು ಅಂತ ಮಹಾಪೂಜೆ ವಿಗ್ರಹ ಪ್ರತಿಷ್ಠಾಪನೆ ಇಟ್ಕೊಂಡು ನಿಮ್ ಬಾವನ್ ಕರೆದ್ರಿ, ನಿಮ್ ತಂಗಿನ ಸಿದ್ಧ ಮಾಡಿದ್ರಿ. ನಾನು ಕರೆದ್ರ ನೀವು? ಓಹ್ ಅದ, ಐ ಆಮ್ ಸಾರಿ ಬ್ರದರ್, ಈಗ ಕರಿತಾ ಇದ್ದೀನಲ್ಲ, ಖಂಡಿತ ಬರಬೇಕು. ಹತ್ತು ಕರೆದು ಅವತ್ನ ಕರೆಸ್ಕೊಂಡಂಗೆ ಆಯ್ತು. ಓಕೆ, ನೋ ಪ್ರಾಬ್ಲಮ್. ಪೂಜಾರೆ, ಮುಹೂರ್ತ ಹತ್ರ ಬರ್ತಾ ಇದೆ, ಎಲ್ಲ ಬಂದ ಹಾಗೆ ತಾನೆ ನೋಡಿ, ಎಲ್ಲ ಸಂಪ್ರದಾಯವಾಗಿ ಸಕ್ರಮವಾಗಿ ನಡಿಬೇಕು, ಗೊತ್ತಾಯ್ತಾ? ಸರಿ 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 ಸರಿ. ನೋಡಿ ಸ್ವಾಮಿ, ನನ್ನ ಪ್ರೋಗ್ರಾಮ್ ಕೂಡ ಬಿಟ್ಬಿಟ್ಟು ಈ ನಿಮ್ ಪ್ರೋಗ್ರಾಮ್ ಇಡಿಸಿದ್ದೀನಿ. ಈ ಪ್ರೋಗ್ರಾಮ್ ಅಂತ ಪ್ರೋಗ್ರಾಮ್ ಇಲ್ಲ ಅನ್ನೋಗಿರ್ಬೇಕು ಈ ನಿಮ್ ಪ್ರೋಗ್ರಾಮ್. ಅದ ಮೇಲೆ ಅಮ್ಮನ ಕತೆ ಕೇಳಿದ್ರೆ ಕಲ್ಲು ಕೂಡ ಕರಗುತ್ತೆ ಸ್ವಾಮಿ. ಕಲ್ಲು ಮಣ್ಣು ಕರಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಹೆಂಡತಿ ಗುಂಡಿಗೆ ಕರಗಬೇಕು ಅಷ್ಟೇ. ನೀವು ಮೊದಲು ಕತೆ ಕೇಳಿ. ಏನ್ರಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಸುಮ್ನೆ ನಿಂತಿದ್ದೀನಿ. ಅಯ್ಯೋ ಮೈದ್ನ ಇಲ್ರಿ, ಸೇವನೆ ಹೋಗಿರ್ಬೇಕು. ಅಪ್ಪ, ಬೆಳಿಗ್ಗೆ ಎಷ್ಟು ಓಡಾಡ್ದು ಕೆಲಸನೇ ಆಗ್ತಾ ಇಲ್ಲ. ಅಮ್ಮ ಕಾವೇರಿ, ಅಮ್ಮ ಕಾವೇರಿ, ಎಲ್ಲಮ್ಮ ನಿನ್ ಗಂಡ ಕಾಣಿಸ್ತಾ ಇಲ್ಲ, ಹೋಗು ನೋಡ್ಕೊಂಬ ಹೋಗು. ಸರಿ ಅದೇ ಪಾಪ, ತುಂಬಾ ಚೆನ್ನಾಗಿದೆ, ಭಾರಿ ಗ್ರ್ಯಾಂಡ್ ಆಗಿದೆ ಈ ಮಹಾಪೂಜೆ. ನಿನಗೆಂತಲೇ ಮಾಡ್ತಿರೋದು ರಾಘವೇಂದ್ರ ರಾಯರೇ, ನಮಸ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಭಾರಿ ದೊಡ್ಡ ಮನುಷ್ಯನಯ್ಯ ನೀನು. ಏನೋ ದೊಡ್ಡ ಮನುಷ್ಯ ಅಂತ ಕರೆದ್ರೆ ದೊಡ್ಡ ಮನುಷ್ಯ ಇಷ್ಟೊತ್ತಿಗೆ ಬರೋದು? ಅಲ್ಲ, ಬರೋದು ಬಂದು ದೊಡ್ಡ ಮನುಷ್ಯನಾಗಿ ನಿಂತ್ಕೊಂಬಿಟ್ರೆ ದೊಡ್ಡ ಮನುಷ್ಯ ಆಗೋಬಿಟ್ಯಾ? ಭಾರಿ ದೊಡ್ಡ ಮನುಷ್ಯ ಕಣಯ್ಯ ನೀನು. ನೋಡು ಪಾಪು ಹತ್ರ ಮಾತಾಡ್ತಾ ಇರು, ಈ ದೊಡ್ಡ ಮನುಷ್ಯನಿಗೊಂದು ದೊಡ್ಡ ಕೆಲಸ ಇದೆ, ಬರ್ತೀನಿ. ನೋಡು ಇವತ್ ರಾತ್ರಿ 12 ಗಂಟೆಗೆ ಸರಿಯಾಗಿ ನಿನ್ನ ಗಡುವು ಮುಗಿಯುತ್ತೆ. ಮೃಗ ಮನುಷ್ಯನಾಗಿ ಬದಲಾವಣೆ ಆಗೋದಿಕ್ಕೆ 1000 ವರ್ಷ ಹಿಡಿತು. ಆದ್ರೆ ಇವತ್ ರಾತ್ರಿ 12 ಗಂಟೆ ಆದ ತಕ್ಷಣ ಮನುಷ್ಯ ಮೃಗವಾಗಿ ಬದಲಾವಣೆ ಆಗ್ತಾನೆ. ಈ ರಾತ್ರಿ ಗೆಲುವು ಕೀರಿದೆ, ಫಿನಿಶ್. ಕೌರವ್ರು ಗೆದ್ದಿತ್ತು ಶಕುನಿಯ ಮಾಯಾಜಾಲದಿಂದಲೇ ಹೊರತು ಕುರುಕ್ಷೇತ್ರ ಯುದ್ಧ ಮಾಡಿಯಲ್ಲ. ಹೌದಾ ಪಪ್ಪ? ನಾರಾಯಣ ರಾಯರೇ, ರಾಘವೇಂದ್ರ ರಾಯರೇ, ಪರಶುರಾಮ್ರೇ, ಸವಿತ್ರಮ್ಮನವರೇ, ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ, ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು, ನನ್ನೊಬ್ಬನಿಗೆ ಗೊತ್ತಿರೋದು. ಅದೇನು ಅಂದ್ರೆ, ಕಾವೇರಿ ವಿಷಾದದ ಕತೆ.
ಸಾಗರ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ, ಅದ್ ನನಗ್ ಗೊತ್ತು. ಹೇಳ, ಅದೇನು ಅಂದ್ರೆ, ಅದೇನು ಅಂದ್ರೆ ಅವನಿನ್ನು ಬಂದಿಲ್ಲ. ಇಷ್ಟೊತ್ತಾದ್ರೂ ಗಂಡ ಬರದೆ ಹೋದ್ರೆ ಹೆಂಡತಿ ಮನಸ್ಸು ಎಷ್ಟು ತತ್ತರಿಸ್ತೆ ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಆ ನೋವಿನ ಸಂಕಟ ಏನಂತ ನಿಮ್ಗೆ ಅರ್ಥ ಆಗಿದೆಯಾ? ಹೋಗಿ, ನೀವೆಲ್ಲ ಹೋಗಿ, ಗಂಡ ಬೇಗ ಬರ್ಲಿ. ಬೇಕು ಪಾಪ. ನಿನ್ನ ಗಂಡ ಬರ್ಲಿಲ್ಲ ಅಂತ ಹೇಳಕ್ ಬದಲು ಬೇರೆ ತರ ಹೇಳಿದ್ರೆ ಈ ಸಡಗರ ಸಂಭ್ರಮ ಸ್ಮಶಾನ ಆಗ್ಬಿಡ್ತಿತ್ತು. ನಗನಗ್ತಾ ಇರೋ ನಿಮ್ಮವರೆಲ್ಲ ಶವಗಳಾಗ್ಬಿಡ್ತಿದ್ರು. ಚೆನ್ನಾಗಿ ಜ್ಞಾಪಕ ಇರಲಿ, ರಾತ್ರಿ 12 ಗಂಟೆ ಫೇನೇಶ್ ಈ ಬದುಕು ಬದುಕೋಕ್ಕಿಂತ ಸಾಯೋದೇ ಮೇಲು, ಸಾಯೋದೇ ಮೇಲು. ಪಾಪ ಇಲ್ಲಿ ಎಷ್ಟೇ ಆದ್ರೂ ನೀನು ಹೆಣ್ಣಲ್ವಾ, ಇಂತ ಹೇಳಿ ಕೆಲಸ ಮಾಡ್ಕೋತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾವೇರಿ ಸಾಗರ ಸೇರಕ್ಕೆ ಮುಂಚೆ ಜೋಗ ಜಲಪಾತದಲ್ಲಿ ಬೀಳಲೇಬೇಕು ಪಾಪ. ನಿನ್ನ ಸಾವಿಗೆ ಕಾರಣ ನಿನ್ನ ಗಂಡ ನಿಂತ ಪೊಲೀಸ್ ಸ್ಟೇಷನ್ ಇಂದ ಪೋಸ್ಟ್ ಮಾರ್ಟಮ್ಗೂ ಹೇಳ್ತೀನಿ. ಆಗ ಕಾವೇರಿಯ ಕುಟುಂಬ ಚರಿತ್ರೆ ಮ್ಯಾಕ್ ಬತ್ನ ಡ್ರಾಮಾ ಹಾಗೆ ದುರಂತವಾಗಿರುತ್ತೆ. ಪಾಪ ಈಗ ಸಾಯ್ತೀಯಾ? ನೀನು ತಿಳುವಳಿಕೆ ಇರೋಣ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ಗೊತ್ತಿಲ್ವಾ ಪಾಪ? ಅಂದ ಹಾಗೆ ನಮ್ ಭೇಟಿ ಫಿಕ್ಸ್ ಆಗಿದೆ. ಇವತ್ತೇ ಸ್ಥಳ ಊರಾಚೆ ಇರೋ ಮಾರಾಮನ್ ಗುಡಿ, ಸಮಯ ರಾತ್ರಿ 12:01. ನನ್ನ ಆನಂದಕ್ಕೂ ನಿಮ್ಮವ್ರ ಸಾವಿಗೂ ಅದೇ ರಾತ್ರಿ 12:01. ನಿನಗಾ ಕಾಯ್ತಿರ್ತೀನಿ, ಬಂದೇ ಬರ್ತೀಯ. ಫಿನಿಶ್. ಏಯ್ ಬಂದ್ಬಿಡು. ಅಲ್ಲೇ ಕಂಗ್ರಾಚುಲೇಷನ್ಸ್, 100,000 ಈ ತರ ಒಂದು ಕೇಸ್ ಸಕ್ಸಸ್ ಆಗಿರೋದು. ನಿಜಕ್ಕೂ ನೀವು ಮತ್ತೆ ಮನುಷ್ಯರಾಗಿದ್ದಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಗರ, ಇವತ್ತು ಈ ಮಾತು ಕೇಳಿ ಆನಂದ ಪಡಬೇಕಾಗಿರೋ ವ್ಯಕ್ತಿ ಒಬ್ಳೇ, ಕಾವೇರಿ. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಎಂಚಾಪದ ಕೊಟ್ಟು ಹಸು ನೀಗಿದ ಗರತಿ ಅಲಮೇಲಮ್ಮ, ಓ ಅಲಮೇಲಮ್ಮ. ಈ ಅಂದದ ಬೊಂಬೆ ಗತಿಯೇ ನಮ್ಮ, ನೀನುಡಿಯಮ್ಮ ಅಲಮೇಲಮ್ಮ. ಮೇಲೆ ಕಾಲ ನೀಡುವಳು ಹುಲಿಯ ಹೆಜ್ಜೆಯ ಅರಸಿನ ದೆವಳು, ಉಡಿಯಲಿ ಕೆಂಡ ಕಟ್ಟಿಕೊಂಡವಳು, ಮನದಲ್ಲಿ ಜ್ವಾಲೆ ಉರಿದು ನಿಂತವಳು ಅಲಮೇಲಮ್ಮ. ಅಲಮೇಲಮ್ಮ
ಇವಳಂತೆ ಊರಿಗೆ ದೀಪ ಇವಳಂತೆ ಪ್ರೀತಿಯ ಹೂವು ಇವಳಂತೆ ಪತಿಯ ಕಣ್ಮಣಿ ಇವಳಂತೆ ಅಣ್ಣನ ಹಾರಕ್ಕೆ ಏನಾಯ್ತು ಪತಿಗೆ ಅರ್ಚನೆ ಏನಾಯ್ತು ಮಾಡಿದ ಪೂಜೆಯು ಏನಾಯ್ತು ವ್ರತಗಳ ಫಲವು ಏನಾಯ್ತು ಇಂದಿಗೂ ಒಂದೇ ಕಥೆಯು ಹೆಣ್ಣಿನ ಮಾಡಿ ಅಗ್ನಿ ಪರೀಕ್ಷೆಯು ಕಣ್ಣೀರಲ್ಲಿ ಬರೆದ ಕಾವ್ಯವು ಕಣ್ಣೀರಲ್ಲಿ ಬರೆದ ಕಾವ್ಯವು ವಿಧಿಯ ಕೈಯಲ್ಲಿ ಆಟದ ಬೊಂಬೆಯು ರಾಕ್ಷಸನಾಗುವೆಗೆ ಹೋಗುತ್ತಿದೆ ಜಿಂಕೆ ಎಂಥ ಘೋರವಮ್ಮ ಯಾರ ಶಾಪವಮ್ಮ ಅಗ್ನಿ ಕೂಡ ಬೆಳೆದು ಅರಿತು ಆಹುತಿಯಾಗುವೆಯ ಚಕ್ರತೀರ್ಥ ಬೆಳೆದು ತಿಳಿದು ಸುಳಿಗೆ ಬೀಳುವೆ ಕನಿವನ ಕತ್ತಿಗೆ ತಲೆಯ ಕೊಡುವೆಯ ಇಲ್ಲ ಚಾಮುಂಡಿಯ ಅವತಾರ ಮತ್ತೆ ಗೈವೆಯ ಕಾಮದ ಸರ್ಪವು ಕಾಡಿಸುದು ಬುಸು ಬುಸು ಗುಟ್ಟುತ ಎಚ್ಚಿಸುದು ಬಿಚ್ಚಿದ ಹೆದೆಯನ್ನು ಎತ್ತಿಸುದು ಕಾಕೋಟಕ ವಿಷ ಕಕ್ಕಿಸುದು ಕಾವೇರಿ
ಜನನವು ಎಲ್ಲಿಗೋ ನಿನ್ನ ಪಯಣವು, ಎಲ್ಲಿಯೋ ನಿನ್ನ ಜನನವು ಎಲ್ಲಿಗೋ ನಿನ್ನ ಪಯಣವು ಕಾವೇರಿ ಕಾವೇರಿ ಕಾವೇರಿ